ಜಗವೇ ಒಂದು ನಾಟಕರಂಗ, ಜನರೆಲ್ಲ ಅದರ ಪಾತ್ರಧಾರಿ, ಹೌದಲ್ವಾ? ಹುಟ್ಟು ಸಾವು ಇವೆರಡರ ನಡುವೆ ಇರೋ ಈ ಜೀವನದ ಜಂಜಾಟನ ಎದುರಿಸೋದಕ್ಕೆ ಮನುಷ್ಯ ಏನೇನೆಲ್ಲ ಮಾಡ್ತಾನೆ, ಏನೇನೋ ವೇಷ ಹಾಕ್ತಾನೆ, ಬಗೆ ಬಗೆ ನಾಟಕ ಆಡ್ತಾನೆ, ಏನೇನೋ ಸುಳ್ಳು ಹೇಳ್ತಾನೆ, ಇಷ್ಟೆಲ್ಲ ಯಾಕೆ? ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ನಾನು ಬದುಕಬೇಕು, ನಾನೇ ಬದುಕಬೇಕು ಅನ್ನೋ ಪೈಪೋಟಿ ತುಂಬಿರೋ ಈ ಜಗತ್ತಿನಲ್ಲಿ ಬುದ್ಧಿ ಮತ್ತು ಶಕ್ತಿ ಇದ್ದವನು ಹೇಳ್ತಾನೆ, ಬುದ್ಧಿ ಇಲ್ಲದೆ ಇರೋನು ಬೀಳ್ತಾನೆ. ಇಂಥ ಪೈಪೋಟಿ ತುಂಬಿರುವ ಈ ಜಗತ್ತಿನಲ್ಲಿ ತನ್ನ ಅಪಾರವಾದ ಬುದ್ಧಿವಂತಿಕೆಯಿಂದ ಬರೀ ಗೋಲ್ಮಾಲ್ ರೋಲ್ಕಾಲಿಂದಲೇ ಜೀವನವನ್ನು ನಿಶ್ಚಿಂತೆಯಿಂದ ಸಾಗಿಸುತ್ತಿರುವ ಈ ಲಂಬೋದರನೇ ನಮ್ಮ ನಾಯಕ. ಬುದ್ಧಿವಂತ ಅಂದರೆ ಯಾರು ಅಂತ ಇವನ ಬಾಯಲ್ಲೇ ಕೇಳಿ. ಚಾಟಿ ಇಲ್ಲದೆ ಬುಗುರಿ ಆಡಿಸೋನೇ ಬುದ್ಧಿವಂತ. ಚಾಟಿ ಕೈಯಲ್ಲಿದ್ದು ಯಾರು ಬೇಕಾದರೂ ಬುಗುರಿ ಆಡಿಸ್ತಾರೆ. ಈಗ ನೋಡಿ, ನಾನು ಚಾಮರಾಜಪೇಟೆಗೆ ಹೋಗಬೇಕು, ಬಸ್ನಲ್ಲಿ ಹೋದರೆ 1 ರೂಪಾಯಿ ಚಾರ್ಜು, ಆಟೋನಲ್ಲಿ ಹೋದರೆ 10 ರೂಪಾಯಿ ಖರ್ಚು, ನನ್ನ ಜೇಬ್ನಲ್ಲಂತೂ 1 ನಯಾ ಪೈಸಾನೂ ಇಲ್ಲ. ಆದರೂ ನಾನು ಚಾಮರಾಜಪೇಟೆಗೆ ಹೋಗ್ತೀನಿ, ನಡ್ಕೊಂಡಂತೂ ನಮ್ಮ ಅಪ್ರಾಣೆಗೂ ಹೋಗೋದಿಲ್ಲ, ಅದು ನಮ್ಮ ಜಾಯಮಾನಕ್ಕೆ ಬಂದಿಲ್ಲ. ಮತ್ತೆ ಹೇಗೆ ನೋಡ್ತಾ ಇರಿ. ಚಾಮರಾಜಪೇಟೆ ಬರ್ತೇನಪ್ಪ. ಬರಲ್ಲ. ಹಲೋ ಹಲೋ, ಚಾಮರಾಜಪೇಟೆಗಾ ಸರ್? ಹೌದು. ಯಾಕೆ? ಯಾಕೂ ಅಲ್ಲ, ನಾನು ಆ ಕಡೆ ಹೊರಟೆ. ಆಟೋನಲ್ಲಿ ಒಬ್ಬೊಬ್ಬರಾಗಿ ಹೋದ್ರೆ 10-12 ರೂಪಾಯಿ ಆಗುತ್ತೆ, ಅದೇ ಜೊತೆಯಲ್ಲಿ ಹೋದ್ರೆ ಶೇರ್ ಮಾಡ್ಕೋಬಹುದು. ಅದಕ್ಕೆ ಅದಕ್ಕೇನಂತೆ, ನಂಗು 6 ರೂಪಾಯಿ ಉಳಿಯುತ್ತೆ. ಗುಡ್ ಐಡಿಯಾ. ಒಂದ್ ನಿಮಿಷ, ಸ್ನೇಹಿತನ ಕರ್ಕೊಂಡ್ ಬರ್ತೇನೆ. ಓಕೆ. ದರಿದ್ರ ಆಟೋಗಳು ಒಂದು ಸಿಗ್ತಾ, ಏನ್ ಮಾಡೋದು? ಯಾವ ಏರಿಯಾಗ ಹೋಗ್ಬೇಕು ಸರ್? ನಾನು ಚಾಮರಾಜಪೇಟೆಗೆ ಸರ್. ನೀವ್ ಒಬ್ಬರೇನ ಇರೋದು ಸರ್? ನಾನು ಆಟೋ ತಗೊಂಡ್ ಬರ್ತೇನೆ, 6 ರೂಪಾಯಿಗೆಲ್ಲ ನಿಮ್ ಚಾಮರಾಜಪೇಟೆಗೆ ತಲುಪಿಸ್ತೀನಿ. 6 ರೂಪಾಯಿಗ? ಅದ ಯಾಕೆ ಸರ್? ನನ್ನೊಬ್ಬ ಸ್ನೇಹಿತ ಇದ್ದಾನೆ, ನಾವಿಬ್ರು ಶೇರ್ ಮಾಡ್ಕೊಡೋಣ, 50-50. ಅದಕ್ಕೇನಂತೆ, 6 ರೂಪಾಯಿ ಉಳಿಯುತ್ತೆ ನನಗೆ. ಗುಡ್ ಐಡಿಯಾ, ಗುಡ್ ಐಡಿಯಾ. ಅದಕ್ಕೆ ನನಗೆ ಬರ್ತೀನಿ. ನಿಮ್ಮ ಹೆಸರು? ಎಂ ಕುಮಾರ್ ಅಂತ. ನಾನು ಲಂಬೋದರ್ ಅಂತ. ಇಲ್ಲೇ ರೀ, ಆಟೋ ತಗೊಂಡ್ ಬರ್ತೀನಿ. ಓಕೆ ಸರ್. ಚಾಮರಾಜಪೇಟೆ ಬರ್ತೇನಪ್ಪ. ಬನ್ನಿ ಸರ್, ಕುತ್ಕೊಳ್ಳಿ, ನಾವು 3 ಜನ ಇದ್ದೀವಿ. ಪರವಾಗಿಲ್ಲ, ಬನ್ನಿ ಸರ್. ಏ, ದಮ್ಮ ಹೊಡಿಯಪ್ಪ. ಇಲ್ಲ 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 ಇಲ್ಲ, ಬನ್ನಿ ಸರ್. ಏ ಕುಮಾರ್, ನಿಲ್ಸಪ್ಪ, ನಾ ಇಲ್ಲೇ ಹೇಳ್ಕೊತೀನಿ. ಇಲ್ಲೇನಾ? ನಮ್ಮನೆ ಇಲ್ಲೇ ಪಕ್ಕದಲ್ಲೇ ಇರೋದು. ಮನೆವರೆಗೆ ಬಿಡ್ತಿದ್ದೆ. ಪರವಾಗಿಲ್ಲ, ನಾನು ನಡ್ಕೊಂಡು ಹೋಗ್ತೀನಿ. ನಿಲ್ಸಪ್ಪ ನಿಲ್ಸಪ್ಪ, ನಾ ಇಲ್ಲೇ ಹೇಳ್ಕೊಂಡ್ಬಿಡ್ತೀನಿ. ಯಾಕೆ ಸರ್ ಮನೆವರೆಗೂ? ಇಲ್ಲ, ಗಾಡಿ ಟನ್ ತಗೊಳಕ್ಕಾಗಲ್ಲ. ಓ ಸರ್, ರೈಟ್. ಹಾಂ, ಸಾಕು ಸಾಕು ಸಾಕು, ನಿಲ್ಸ ನಿಲ್ಸ. ಎಷ್ಟಾಯ್ತಪ್ಪ? 10 ರೂಪಾಯಿ 30 ಪೈಸ. 10 ರೂಪಾಯಿ 30 ಪೈಸ. 100 ರೂಪಾಯಿ ಚೇಂಜ್ ಇದೆಯಪ್ಪ? ಇಲ್ಲ, ಪರವಾಗಿಲ್ಲ ಬಿಡಿ ಸರ್. ಏನು ಲಂಬೋದ್ರ, ಯಾವಾಗ ನೋಡಿದ್ರು ಎಲ್ಲೂ ಕೆಲಸನೇ ಸಿಕ್ಕಲಿಲ್ಲ, ಕೈಯಲ್ಲಿ ಕಾಸೇನೇ ಇಲ್ಲ ಅಂತ ಇರ್ತೀಯ, ಆದ್ರೆ ಆಟೋ ರಿಕ್ಷಾದಲ್ಲಿ ಜುಮ್ಮಂತ ಓಡಾಡ್ತಾನೆ ಇರ್ತೀಯ. ನೀನು ವರ್ಷನೇ ಅರ್ಥವಾಗಲ್ಲಯ್ಯ. ಆಟೋನಲ್ಲಿ ಓಡಾಡ್ಬೇಕು ಅಂದ್ರೆ ಜೇಬ್ನಲ್ಲಿ ಕಾಸು ಇರ್ಲೇಬೇಕಂತೇನಿಲ್ಲ, ಮೆದುಳಲ್ಲಿ ಬುದ್ಧಿ ಇದ್ರೆ ಸಾಕು. ಪಾಪ, ದುಡ್ಡು ಕೊಟ್ಟ ಪುಣ್ಯಾತ್ಮರು ನಡೆದಾರಲ್ಲಿ ಇಳ್ಕೊಂಡು ನಡ್ಕೊಂಡು ಹೋದ್ರು. ಏನು ದುಡ್ಡು ಕೊಡದ ನಾನು ಮನೆ ತನಕ ಬಂದು ಇಳ್ಕೊಂಡೆ. ಮೇಲೆ 2 ರೂಪಾಯಿ ನೆಟ್ ಪ್ರಾಫಿಟ್. ಇದೇ ಈ ಲಂಬೋದರನ ಟೆಕ್ನಿಕ್ ಅಂತೂ ನೀನ ಸಾಧ್ಯ ಕಣಯ್ಯ. ಅದು ಸರಿ, ಸಂಜೆ ಏನ್ ಪ್ಲಾನ್ ಮಾಡಿದ್ಯಾ? ಸಂಜೆಗ ಯಾತಕ್ಕೆ ಬರ್ತಾನಲ್ಲಪ್ಪ ಬಾಡಿಗೆ ವಸೂಲಿಗೆ ಮನೆ ಓನರು, ಹೋ ಸಾರಿನ ತೊಳಕು ಪಳಕು ಮಾತಾಡಿ ಸಾಗ ಹಾಕ್ಬಿಟ್ಟೆ. ಆದ್ರೆ ಈ ಸಾರಿ ಏನೂ ನಡೆಯೋಲ್ಲ, ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕ್ಬಿಡ್ತಾನಷ್ಟೇ. ಅಷ್ಟೇ ತಾನೆ, ಕೊಟ್ರಾಯ್ತು ಬಾಡಿಗೆ. ಕೈಯಲ್ಲಿ ಕಾಸೇ ಇಲ್ಲ ಅಂತಿದ್ಯಾ? ಸಂಪಾದಿಸಿದ್ರಾಯ್ತು. ಅದ್ ಹೇಗೆ ನೋಡ್ತಾ ಇರು. ನಮಸ್ಕಾರ ಶ್ರೀನಿವಾಸ್ ಶೆಟ್ರೆ. ನೇನು ಶ್ರೀನಿವಾಸ್ ಶೆಟ್ಟಿ ಕಾದಂಡ, ವಾಳ ಕೊಡುಕು ಪಾಂಡ್ರಂಗ್ ಶೆಟ್ಟಿ. ಶ್ರೀನಿವಾಸ್ ಶೆಟ್ರಲ್ಲಿ
అక్కడ చూడండి మన అందరిని వదిలేసిపోయారు. అక్కడే ఉంది చూడండి. అదే ఒన్నే తారీఖు ఇంటి దినాలు అని చెప్తే ఇద్దరు హోటల్ పొలాగ్నల్ కాఫీ కుడితే నన్న హత్ర హేళిద్రు ఈ అంగడి వ్యాపారం నన్ను కాలకే ముగుదోగుతేనో నన్న మగ పాండురంగంగా వ్యవహారం బుద్ధినే ఇల్ల అంత నానే అవ్వరికి సమాధానం ఆయనది చెట్రే మొదలు ఎల్లరూ హాగే ఇర్తారే ఒకసారి గలద మేలు కూతుకొని మేలే ఎల్ల సరి ఒక్కతారే అంత ఇష్టు బేగ హీగాగ్బేకు అందరే ఆ కాఫీ నమ్మ స్నేహదు ಕಡೆ ಕಾಫಿ ಆಗೋಗ್ಬೇಕೇ. ಅಯ್ಯೋ ದೇವ್ರೆ ಪೋನಿ ಉಡಂಡ ಏನ್ ಚೇಸಕ್ ಆಯ್ತುಂದಿ ಋಣಮುಂಡೆ ವರಕಂತೆ ಈ ಸ್ನೇಹಮು ಸಂಬಂಧಮು ಅನ್ನಿ ಸರಿ ತಗೊಳ್ಳಿ ಶೆಟ್ರೆ 2 ರೂಪಾಯಿ. ಏನ್ ಕಾವಲಾ? ಏಮೀ ಲೇದು, ಅಕೌಂಟ್ ಚುಕ್ತ ಮಾಡಿ ಹೋಗೋಣ ಅಂತ ಬಂದೆ. 17ನೇ ತಾರೀಕು ನಿಮ್ ತಂದೆಯವ್ರ ಹತ್ರ 72 ರೂಪಾಯಿ ಸಾಮಾನು ತಗೊಂಡೋಗಿದ್ನಪ್ಪ. 70 ರೂಪಾಯಿ ಕೊಟ್ಟು 2 ರೂಪಾಯಿ ಬಾಕಿ ಇತ್ತು. ಇದಕ್ಕಿದ ಹಾಗೆ ಕುಂಭಕೋಣಂ ಹೋಗೋ ಪ್ರೋಗ್ರಾಮ್ ಬಿತ್ತು, ಹೋದೆ. ಇವತ್ತು ಬಂದೆ. ಹಾಗೆ ನಿಮ್ಮ ತಂದೆಯವ್ರನ್ನ ನೋಡೋಣ, 2 ರೂಪಾಯಿ ಸಾಲನೂ ತೀರಿಸೋಣ ಅಂತ ಬಂದ್ರೆ ಅಷ್ಟರಲ್ಲಿ 2 ರೂಪಾಯಿಕ್ಕಂತ ಏಮ್ ಲೆಕ್ಕಮು. ನಿಮ್ಮ ತಂದೆಗೆ ನಾನು ಮೋಸ ಮಾಡಲಿಲ್ಲ ಅನ್ನೋ ತೃಪ್ತಿ ನನಗೆ ಸಿಕ್ಕರೆ ಸಾಕು, ಬರ್ತೀನಿ. ಮಾ ಅಪ್ಪ ಸಚ್ಚಿಪೋಯಾರ ಅನ್ನೇಸಿ ಮಾ ಅಂಗಡಿಗೆ ವಚ್ಚದ ಇಡ್ಸ್ಬಿಟ್ಟು. ಇಲ್ಲ ವಸ್ತಾ ಉಂಡಣ್ಣ. ಆಯ್ತಣ್ಣ, ಬರ್ತೀನಿ. ಎಂಥ ಮಂಚವಾಡು, ಎಂಥ ನಂಬಿಕಸ್ತುಡು. ಇಲ್ಲ ವಾಳು ಉಂಟೆ ತಪ್ಪಡೇ ಮಳಾ ಬೇಡ ಇಂಕ ಆಯ್ತಾ ಉಂಡೇದಿ. ಇಲ್ಲ ವಾಳು ಉಂಟೆ ಎಂತ ಸಾಲಂ ಕಾನಿ ಈಯೊಚ್ಚು. ಪಿಯರ್ ಸೋಪ್ ಕೊಡಿ ಅಂತ. ರೇ ಒಕ ಪಿಯರ್ ಸೋಪ್ ಇರಾ. ಶೆಟ್ರು ಹೋಗಿದ್ ಕೇಳಿ ಮರ್ತೇ ಬಿಟ್ಟೆ. ಏನ್ ಕಾವಲ? ಒಂದು ಸರ್ಫ್ ಪ್ಯಾಕೆಟ್. ರೇ ಇವಾಗ ಸರ್ಫ್ ಪ್ಯಾಕೆಟ್ ಇರಾ. ಆಮೇಲೆ ಒಂದು ಹಾರ್ಲಿಕ್ಸ್ ಬಾಟ್ಲು. ಚಿನ್ನದ ಪೆದ್ದದ? ಪೆದ್ದದೇ ಕೊಡಿ. ಅಟ್ಲೇ ಒಂದು ಪೆದ್ದದ ಹಾರ್ಲಿಕ್ಸ್ ಬಾಟ್ಲ್ ಇರಾ. ಹಾಗೆ 2 ಶಾವಿಗೆ ಪ್ಯಾಕೆಟ್, 1 ಲೈಫ್ ಬಾಯ್ ಸೋಪು, ಆಮೇಲೆ 1 ಪ್ಯಾರಾಶೂಟ್ ಕೋಕೋನಟ್ ಆಯಿಲು, ಆಮೇಲೆ 10 ಎಕ್ಲೇರ್ ಚಾಕ್ಲೇಟ್ಸ್, ಆಮೇಲೆ ನಿಮ್ಮ ಹತ್ರ ಬ್ಯಾಗ್ ಇದ್ರೆ ಅದರಲ್ಲೇ. ಕಾಣಿ ಕಾಣಿ ಕಾಣಿ, ಎಷ್ಟಾಯ್ತು? 159. ಅಯ್ಯೋ, ಮನೇಲಿ ಪ್ಯಾಂಟ್ ನಲ್ಲಿ ದುಡ್ಡು ಇಟ್ಬಿಟ್ಟು ಪೈಜಾಮ ಹಾಕೊಂಡ್ ಬಂದ್ಬಿಟ್ಟಿದ್ದೀನಿ. ನನಗೆ ಮನೆಗೆ ಹೋಗಿ ತಗೊಂಡ್ ಬಂದ್ಬಿಟ್ಟು. ಪರವಾಗಿಲ್ಲ, ಇದು ತೀಸ್ಕೊಂಡ್ ಪೋಯಿಂಡ, ಮಳ್ಳಿ ವಸ್ತಾರ ಕದಾ. ಅಪ್ಪಡಿಸ್ ಚಾಲು, ನನಗೆ ಸಾಲ ಅಂದ್ರೆ ಆಗಲ್ಲ. ಮನೆಗೆ ಹೋಗಿ ಪ್ಯಾಂಟ್ ನಲ್ಲಿ ದುಡ್ಡು ತರೋಕೆ ಎಷ್ಟೊತ್ತು? ನನಗೆ ಬಂದ್ಬಿಟ್ಟ. ಏ ಪರವಾಗಿಲ್ಲ, ತೀಸ್ಕೊಂಡ್ ಪೋಯಿಂಡ, ತೀಸ್ಕೊಂಡ್ ಪೋಯಿಂಡ. ಚಲಾ ಥ್ಯಾಂಕ್ಸ್ ಅಂಡಿ, ಇಪ್ಪುಡೇ ಡಬ್ಬು ತೀಸ್ಕೊಂಡು ವಸ್ತಾನು. ಕಾಣಿ 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 ಕಾಣಿ. ಏನ್ ಪುಟ್ಟ ಜಿ, ಎಲ್ಲೋ ಹೊರಟೆ? ಅಯ್ಯೋ ನನ್ ಕರ್ಮನಪ್ಪ, ಮನೇಲಿ ಸೊಸೆಯರು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇದ್ರು. ಈ ವಯಸ್ಸಲ್ಲಿ ನಾನು ಅಂಗಡಿಗೆ ಹೋಗೋದು ತಪ್ಪಿಲ್ಲ. ಚಾಚೆ, ಏನ್ ಬೇಕಾಗಿತ್ತು? ಒಂದು ಸರ್ಫ್ ಪ್ಯಾಕೆಟ್ ತರಬೇಕಾ? ಅಷ್ಟೇ ತಾನೇ, ತಗೋ. ಅಷ್ಟಕ್ಕೆ ನಿನ್ ಕಾಲ ಹಿಡ್ಕೊಂಡು ಹೋಗ್ಬೇಕಾಗಿಲ್ಲ. 32 ರೂಪಾಯಿ. 35 ರೂಪಾಯಿ ಇದೆ, ತಗೋ. ಚಿಲ್ಲರೆ ಆಮೇಲೆ ಕೊಡ್ತೀನಿ. ದೇವ್ರ ನೀನ್ ಚೆನ್ನಾಗಿಟ್ಟಿರ್ಲಪ್ಪ. ಏನ್ ರತ್ನಾಕ, ಎಲ್ಲಿ ಹೊರಟೆ? ಏನಿಲ್ಲ, ಒಂದು ಹಾರ್ಲಿಕ್ಸ್ ಬಾಟ್ಲು, ಪ್ಯಾರಾಚೂಟ್ ಕೊಬ್ಬರಿ ಎಲ್ಲ ತರಬೇಕಾಗಿತ್ತು. ಹಾರ್ಲಿಕ್ಸ್ ಬಾಟ್ಲ್ ಅಂದ್ರೆ ಇದಾ? ಅಯ್ಯೋ ಇದೇನೆ. ಪ್ಯಾರಾಶೂಟ್ ಆಯಿಲ್ ಅಂದ್ರೆ ಇದಾ? 105 ರೂಪಾಯಿ. ಏನಪ್ಪ, ಮೊಬೈಲ್ ಪ್ರಾವಿಷನ್ ಸ್ಟೋರ್ ಶುರು ಮಾಡ್ದಂಗೆ ಕಾಣುತ್ತೆ. ಏನೋ ನಮ್ಮ ವಟಾರ ಜನಕ್ಕೆ ನನ್ನ ಕೈಲಾದ ಸಹಾಯ ಮಾಡೋಣ ಅಂತ. ನನಗೇನ್ ಸಹಾಯ ಮಾಡ್ತೀರಲ್ಲ ಅಂಬೋದು? ನಿಮಗೆ ಲೈಫ್ ಬಾಯ್? ಲೈಫ್ ಬಾಯ್ ಅಂದ್ರೆ 5 ರೂಪಾಯಿ. ಓ, ಲಂಬು ಮಾಮ ಬಂದ, ಲಂಬು ಮಾಮ ಬಂದ, ಚಾಕ್ಲೇಟ್ ತಂದ, ತಗೋ. ಅದೇ ಇನ್ನೊಂದೆಲ್ಲ ಹೋಯ್ತು. ಇಲ್ಲಿದೆ, ಒಂದು ಪಾಪಿ ಕೊಡು. ವೆಂಕವ್ವ, ಶಾವಿಗೆ ತಂದಿಲ್ಲ ಅಂತ ಗಂಡಂಗ್ ಬೆಂಡಿ ಎತ್ತಾ ಇದ್ರಲ್ಲ, ತಗೊಳ್ಳಿ. ನಿಮ್ಗೆ ಹೇಗೆ ಗೊತ್ತಾಯ್ತು? ಅಯ್ಯೋ, ಈ ವಟಾರದಲ್ಲಿ ಯಾರ ಮನೇಲಿ ಯಾರು ಯಾತಕ್ಕೋಸ್ಕರ ಕಿತ್ತಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗಿ, ನಿನ್ ಯಾರಿಗೆ ಗೊತ್ತಾಗ್ಬೇಕು? 15 ರೂಪಾಯಿ. ಮಕ್ಳಿಗೆ ಚಾಕ್ಲೇಟ್ ತಂದು ಕೊಟ್ಟಿದ್ದು? ಅಯ್ಯೋ, ಅದು ಪ್ರೀತಿ ವಿಶ್ವಾಸಕ್ಕೆ ಕೊಟ್ಟಿದ್ದು. ನಿನ್ನ ಮಕ್ಕಳು ಅಂದ್ರೆ ನನ್ನ ಮಕ್ಕಳು ತಾನೆ? ಅಂದ್ರೆ ಮೇ ಬಿ ವಟಾರದಲ್ಲಿರೋ ಮಕ್ಕಳೆಲ್ಲ ನನ್ನ ಮಕ್ಕಳಿದ್ದಾಗೆ ಅಂತ. ಚೇನ್ ತಗೋ. ಓನರ್ ಬಡ್ಡಿ ಮಗ, ಬರ್ಲಿ. ಜಾಗ್ರತೆ ಬಾರಿಸಿದ ತಕ್ಷಣ ಎಲ್ಲರೂ ನಾನಿರೋ ಜಾಗಕ್ಕೆ ಬಂದು ಬಾಡಿಗೆ ಕೊಡ್ತಾರೆ. ಈ ಲಂಬೋದರ ಮಾತ್ರ ಬರಲ್ವಲ್ಲ. ಲಂಬೋದರ, ಲಂಬೋದರ, ಏನ್ ಮಾಡ್ತೀನಿ ಸರ್? ಬನ್ನಿ ಸರ್, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಸಾಕು, ನಿಲ್ಸಯ್ಯ ನಿನ್ ಬೊಗಳೆ ಮಾತ್ನ. ಹೋದ ತಿಂಗಳು ಮನೆ ಬಾಡಿಗೆ ಕೇಳಿದಕ್ಕೆ ಮುಂದಿನ ತಿಂಗಳು 2 ತಿಂಗಳು ಸೇರಿಸಿ ಕೊಡ್ತೀನಿ ಅಂದ್ಯಲ್ಲ, ತೆಗಿ ಬಾಡಿಗೆನ. ಕೊಡೋಲ್ಲ ಅಂತ ನಾನು ಹೇಳೇ ಇಲ್ವಲ್ಲ ಸರ್? ಕೊಡಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಕೊಡ್ತಾ ಇಲ್ವೇ ಸರ್?
ನಾನೊಬ್ಬ ಏಜ್ ಬಾರ್ ಆಗಿರೋ ನಿರುದ್ಯೋಗಿ, ಎರಡು ತಿಂಗಳು ತಡ್ಕೊಳ್ಳಿ, ನಿಮ್ ಬಾಡಿಗೆ ಕೊಟ್ಬಿಡ್ತೀನಿ. ಇವತ್ತು ಮನೆ ಬಾಡಿಗೆ ಕೊಡ್ಬೇಕು, ಇಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ಊಟಕ್ಕೋಸ್ಕರ ಅಂತ 150 ರೂಪಾಯಿ ಇಟ್ಕೊಂಡಿದ್ದೆ, ಅದನ್ನೇ ಕೊಟ್ಬಿಡ್ತೀನಿ. ಕೊಡು. ಆಮೇಲೆ ನನಗೆ ಉಪವಾಸನೋ ವನವಾಸನೋ ಇದ್ದೇ ಇದೆ ಸರ್. ನಾನು ಜ್ಞಾನಮೂರ್ತಿ ಅಂತ ಸರ್, ವಾರಾನ ಮಾಡ್ಕೊಂಡು ಓದ್ತಾ ಇದ್ದೀನಿ ಸರ್. ಸ್ಕೂಲ್ಗೆ ವರ್ಷದ ಫೀಸ್ ಕಟ್ಟಬೇಕು ಸರ್. ಬಡವ ಸರ್, ತುಂಬ ಓದಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಸರ್. ಎಲ್ಲರ ಹತ್ರ ಹೋಗಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಣ ಕೊಡಿ ಅಂತ ಬೇಡ್ಕೋತಾ ಇದ್ದೀನಿ ಸರ್. ನಿಮ್ಮ ಕೈಲಿ ಆಗೋಷ್ಟು ಹಣ ನೀವು ಕೊಡಿ ಸರ್. ಬಡವ ಸರ್, ವಿದ್ಯಾದಾನ ಮಾಡಿ ಸರ್. ವರ್ಷ ಪೂರ್ತಿ ಓದಿ ಹಾಳಾಗಿ ಹೋಗುತ್ತೆ ಸರ್ ಫೀಸ್ ಕಟ್ಟಿದ್ರೆ. ಎಷ್ಟು ಕಟ್ಟಬೇಕಪ್ಪ? 150 ರೂಪಾಯಿ ಸರ್. ಯಜಮಾನ್ರೆ, ಯಾರಾದ್ರೂ ಓದೋಕ್ಕೋಸ್ಕರ ಕಷ್ಟಪಡೋದು ನೋಡಿದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಕೈಲಿದ್ದದ್ದು ಕೊಟ್ಟುಬಿಡ್ತೀನಿ, ತಗೊಳಪ್ಪ. ಚೆನ್ನಾಗಿ ಓದಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿ ಅವತ್ತು ಬಂದು ನನಗೆ ಹೇಳಿದ್ರೆ ನನಗೆ ಅಷ್ಟೇ ಸಾಕು, ಬೇರೆ ಏನು ಬೇಡ. ಅವನ ಕಷ್ಟ ಕೇಳಿ ನನ್ನ ಕೈಲಿ ತಡೆಯೋಕ್ಕಾಗಲಿಲ್ಲ ಯಜಮಾನ್ರೆ, ಕೊಟ್ಟುಬಿಟ್ಟೆ. ಮುಂದಿನ ತಿಂಗಳು ನಿಮ್ಗೆ ನಾನು ಅಡ್ಜಸ್ಟ್ ಮಾಡ್ತೀನಿ, ನಿಮ್ಗೆ ಪರವಾಗಿಲ್ಲ ಅಂದರೆ ಸರಿ, ಇಲ್ಲ ಅಂದರೆ ಅವ್ನು ಓದೋದು ಹಾಳಾದರೆ ಹಾಳಾಗಲಿ ಅಂತ ಅವ್ನ ಕೈಲಿದ್ದು ಕಾಸು ನೀವು ಕಿತ್ಕೊಬಿಡಿ ಯಜಮಾನ್ರೆ, ನನ್ನ ಕೈಲಿ ಆಗಲ್ಲ. ನಂಬೋದ್ರ, ನಿಮ್ಮ ಹೃದಯ ಇಷ್ಟು ದೊಡ್ಡದು ಅಂತ ನನಗೆ ಗೊತ್ತಿರಲಿಲ್ಲಪ್ಪ. ಹುಡುಗನಿಗೆ ಓದಿ ಅಂತ ದಾನವಾಗಿ ಕೊಟ್ಟು ದುಡ್ಡು ಕಿತ್ಕೊಂಡು ನಾನು ಯಾವ ನರ್ಕಕ್ಕೆ ಹೋಗ್ಲಿ? ಪರವಾಗಿಲ್ಲ, ಮುಂದಿನ ತಿಂಗಳು 3 ತಿಂಗಳು ಸೇರಿಸಿ ಕೊಡುವಂತೆ. ಆಯ್ತು ಸರ್. ಜ್ಞಾನಮೂರ್ತಿ ಮಗು, ನಮಸ್ಕಾರ ಮಾಡಿ ಹಿರಿಯರ ಆಶೀರ್ವಾದ ತಗೋ. ಹಾಗೆ ಹೇಳಪ್ಪ, ಹೇಳು ಹೇಳು. ಒಳ್ಳೆ ವಿದ್ಯಾವಂತನಾಗಪ್ಪ. ಬರ್ತೀನಿ ಸರ್, ನಿಮ್ಮ ಉಪಕಾರ ಎಂದಿಗೂ ಮರೆಯಲ್ಲ ಸರ್. ಆಯ್ತಪ್ಪ, ನಾನು ಬರ್ತೀನಿ. ನಂಬೋದ್ರ, ಹೋಗಿ ಬನ್ನಿ ಯಜಮಾನ್ರೆ. ಶೆಟ್ಟಿ ಹತ್ರ ನಂಬಿಕೆ ಉಳಿಸ್ಕೋಬೇಕು. ಪ್ಯಾಂಟ್ ಜೇಬ್ನಲ್ಲಿ 150 ರೂಪಾಯಿ ಇತ್ತು ಬ್ಯಾಲೆನ್ಸ್. ಬರವಲ್ಲೇದು ಅಮೆಟ್ಟಿನ. ಈ ಪೇಪರ್ ಸ್ವಲ್ಪ ತಗೊಳ್ಳಿ. ಇಸ್ಕೊಂಡ ವಿಶಾಲ ಕರ್ನಾಟಕ ಪತ್ರಿಕೆಗೆ ವರದಿಗಾರರು ಬೇಕಾಗಿದ್ದಾರೆ. ಕ್ಯಾಮೆರಾ ಇದ್ದವರಿಗೆ ಆದ್ಯತೆ ನೀಡಲಾಗುತ್ತದೆ. ಇಷ್ಟೊಂದು ಕ್ಯಾಮೆರಾಗಳು ಶೋಕೇಸ್ನಲ್ಲಿ ಕುಳಿತಾ ಬಿದ್ದಿವೆ, ಇದರಲ್ಲಿ ಒಂದು ನಂದಾದರೆ ಕೆಲಸ ಗ್ಯಾರಂಟಿ. ನಮಸ್ಕಾರ ಸರ್. ಓ ಬನ್ನಿ ಮಿಸ್ಟರ್ ದಾಮೋದರ್, ನನ್ನ ಕ್ಯಾಮ್ರಾ ಬಂತ ಸರ್. ಇದೇನು ಸರ್ ಹೀಗನ್ಬಿಟ್ರೆ, ನಮ್ಮ ಅಂಗಡಿಯಲ್ಲಿ ಆರ್ಡರ್ ಕೊಟ್ರೆ ಸಾಕು, ಮಾಲ್ ರೆಡಿ ಆಗ್ಬಿಡುತ್ತೆ. ವೆರಿ ಗುಡ್. ನೋಡಪ್ಪ, ಅವ್ರ ಕ್ಯಾಮ್ರಾ ತಂದ್ಕೊಡು. ಈಗ ಬೇಡ, ನಾನು ವಿಶ್ವನಾಥ್ ಅಂತ ಒಬ್ಬರನ್ನ ಕಳಿಸ್ತೀನಿ, ಅವ್ರ ಕೈಲಿ ಕ್ಯಾಮ್ರಾ ಕೊಟ್ಟು ಕಳಿಸ್ಬಿಡಿ. ಅವರೇ ವಿಶ್ವನಾಥ್ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ನನ್ನ ಹೆಸರು ಹೇಳ್ತಾರೆ, ಕ್ಯಾಮ್ರಾ ಕೇಳ್ತಾರೆ, ಹಾಗೆ ಬಾಂಬೆ ಏರ್ ಟಿಕೆಟ್ ಕೇಳ್ತಾರೆ. ಈ ಏರ್ ಟಿಕೆಟ್ ನ ಅವ್ರು ಕೊಟ್ಬಿಡಿ, ಹಾಗೆ ಕ್ಯಾಮ್ರಾ ನಮ್ಮ ಮನೆಗೆ ಕೊಟ್ಬಿಡ್ಬೇಕಂತ ಅಂತ ಹೇಳ್ಬಿಡಿ. ನಾನೆಲ್ಲೋ ಅರ್ಜೆಂಟ್ ಆಗಿ ಹೋಗ್ಬೇಕಾಗಿದೆ, ನಾ ಬರ್ತೀನಿ. ನಮಸ್ಕಾರ. ನಮಸ್ಕಾರ, ನಾನು ವಿಶ್ವನಾಥ್ ಅಂತ. ದಾಮೋದರ್ ಅವರು ಕಳಿಸಿದ್ರು, ಕ್ಯಾಮ್ರಾ ಕೊಡ್ತೀರಾ? ನೀವೇ ವಿಶ್ವನಾಥ್ ಅಂತ ನಾವ್ ಹೇಗ್ ನಂಬೋದು? ಬೇಡ ಬಿಡಿ, ನನಗೆ ಆಕ್ಚುಲಿ ಅರ್ಜೆಂಟ್ ಆಗಿ ಬೇಕಾಗಿರೋದು ಆ ಏರ್ ಟಿಕೆಟ್ ಮಾತ್ರ, ಅದನ್ನು ಕೊಟ್ಟರೆ ಸಾಕು. ಕೊಡು ಏರ್ ಟಿಕೆಟ್. ಥ್ಯಾಂಕ್ ಯು. ತಗೊಳ್ಳಿ. ಕ್ಯಾಮ್ರಾನು ಕೊಡ್ತೀರಾ? ಅಯ್ಯೋ, ನೀವೇ ವಿಶ್ವನಾಥ್ ಅಂತ ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಕೇಳಿದೆ. ಬೇಜಾರು ಮಾಡ್ಕೋಬೇಡಿ. ಇಲ್ಲ ಇಲ್ಲ, ಕ್ಯಾಮ್ರಾ ಅವ್ರ ಮನೆಗೆ ನಾನು ಕೊಟ್ಟು ಹೋಗಿರ್ತೀನಿ ಅಂತ ಅವ್ರಿಗೆ ಹೇಳಿ, ಹಾಗೆ ನಾನು ಬಾಂಬೆಯಿಂದ ಬರೋದಕ್ಕೆ 15 ದಿವಸ ಆಗುತ್ತೆ ಅಂತ ಪ್ಲೀಸ್ ತಿಳಿಸಿ. ಆಯ್ತು, ಬರಲ. ಆಯ್ತು, ನಮಸ್ಕಾರ. ಐ ಆಮ್ ಸಾರಿ. ಓ ವಿಶ್ವನಾಥ್ ಅಂದ್ರೆ ನೀವೇನಾ? ಅದೇ ದಾಮೋದರ್ ಅನ್ನೋರು ನಮ್ಮ ಅಂಗಡಿಗೆ ಬಂದಿದ್ರು, ಇದು ನಮ್ದೇ ಅಂಗಡಿ. ವಿಶ್ವನಾಥ್ ಅನ್ನೋರು ಬರ್ತಾರೆ, ಅವರಿಗೆ ಏರ್ ಟಿಕೆಟ್ ಕೊಡಿ ಬಾಂಬೆಗೆ ಅಂತ ಹೇಳಿದ್ರು. ಇದು ತಗೊಳ್ಳಿ, ಕ್ಯಾಮ್ರಾ ಅವರೇ ತಗೊಂಡೋದ್ರು. ಸದ್ಯ ಮನೆಗೆ ಹೋಗಿ ಕಷ್ಟ ತಪ್ಪಿತು. ಬಾಂಬೆಗೆ ಹೊರಟಿದ್ರಂತೆ. ಹ್ಯಾಪಿ ಲ್ಯಾಂಡಿಂಗ್. ನಮಸ್ಕಾರ ಸಂಪಾದಕರೇ. ನಮಸ್ಕಾರ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ವರುಣ್ ಶೌರಿ. ಓ, ಪತ್ರಿಕೆಗಳಲ್ಲಿ ವರದಿ ಮಾಡಿರೋ ಅನುಭವ ಏನಾದರೂ ಇದೆಯಾ? ಇಲ್ಲದೆ ಏನು ಸರ್, ನಾನು ಅರುಣ್ ಶೌರಿ ಅವರ ಚಿಕ್ಕಪ್ಪನ ಮಗ. ಅವರ ಹೆಸರಿನಲ್ಲಿ ಬಂದಿರೋ ಎಲ್ಲ ಸೆನ್ಸೇಷನಲ್ ನ್ಯೂಸ್ ಅನ್ನು ಬರೆದಿದ್ದು ನಾನೇ ಸರ್. ಅವ್ರಿಗೇನು ಸರ್ ಬರುತ್ತೆ ಅಂದ್ರೆ, ಎಲ್ಲ ಆರ್ಟಿಕಲ್ಸ್ನು ಅವ್ರ ಹೆಸರಿನಲ್ಲಿ ನೀವೇ ಬರೀತೀರಾ? ನಿಮ್ಮ ಹೆಸರಲ್ಲಿ ಯಾಕೆ ಬರೆಯಲ್ಲ? ಅದು ಬರೀ ಪಾಲಿಟಿಕ್ಸ್ ಸರ್, ಕೆಲವು ಟ್ರೇಡ್ ಸೀಕ್ರೆಟ್ಗಳನ್ನು ಹಾಗೆಲ್ಲ ಹೇಳೋಕ್ಕಾಗಲ್ಲ ಸರ್. ಆದರೆ ನೀವೇನಾದರೂ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟು ನಮ್ಮ ನಿಮ್ಮ ಫ್ರೆಂಡ್ಶಿಪ್ ಬೇಡ, ನಂತರ ಬೇಕಾದರೆ ಆಫ್ ದ ರೆಕಾರ್ಡ್ ಕೆಲವು ಸೀಕ್ರೆಟ್ಗಳನ್ನು ಹೇಳ್ತೇನೆ ಸರ್. ಹೌದಾ? ಹಾಗಾದರೆ ಯು ಆರ್ ಅ ವೆರಿ ಇಂಟ್ರೆಸ್ಟಿಂಗ್ ಪರ್ಸನ್.
ಕ್ಯಾಮರಾ ಇದೆಯಾ? ಇದೆ ಸರ್. ಲೆಕ್ಕವಿಲ್ಲದಷ್ಟು ಹಗರಣಗಳು ಲೈವ್ ಆಗಿ ನಡೀತಿರುವಾಗ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿದ ಕ್ಯಾಮರಾ ಸರ್ ಇದು. ಮೈ ಲಕ್ಕಿಯಸ್ಟ್ ಕ್ಯಾಮರಾ ಸರ್. ನೀವು ನನಗೊಂದು ಅವಕಾಶ ಕೊಟ್ಟು ನೋಡಿ ಸರ್. ದಿನ ಹೊಸ ಹೊಸ ಸ್ಕ್ಯಾನ್ಗಳನ್ನು ಹಿಡಿದು ಯದ್ವಾದ ರಿಪೋರ್ಟ್ ಬರೆದು ನಿಮ್ಮ ವಿಶಾಲ ಕರ್ನಾಟಕ ಪತ್ರಿಕೆ ಸೌರಭ ವಿಶಾಲ ಭಾರತಕ್ಕೆ ಪಸರಿಸುವ ಹಾಗೆ ಮಾಡ್ತೀನಿ ಸರ್. ವೆರಿ ಗುಡ್, ವೆರಿ ಗುಡ್. ಯು ಆರ್ ಅಪಾಯಿಂಟೆಡ್. ಮಾತಿನಲ್ಲೇ ಗೆಲ್ಲಬಲ್ಲೆ ಜಗವನ್ನೇ, ಚಾಟಿ ಇಲ್ಲದೆ ಆಡಿಸಬಲ್ಲೆ ಬುಗುರಿಯನ್ನೇ. ನನ್ನೆಯ ಜಾಲಕ್ಕೆ ಬೀಳುವ ಜನರ ನಾ ಬಿಡುವೆನೆ. ಮಾತಿನಲ್ಲೇ ಗೆಲ್ಲಬಲ್ಲೆ ಜಗವನ್ನೇ, ಚಾಟಿ ಇಲ್ಲದೆ ಆಡಿಸಬಲ್ಲೆ ಬುಗುರಿಯನ್ನೇ. ನನ್ನೆಯ ಜಾಲಕ್ಕೆ ಬೀಳುವ ಜನರ ನಾ ಬಿಡುವೆನೆ. ಮಾತಿನಲ್ಲೇ ಗೆಲ್ಲಬಲ್ಲೆ ಜಗವನ್ನೇ, ಚಾಟಿ ಇಲ್ಲದೆ ಆಡಿಸಬಲ್ಲೆ ಬುಗುರಿಯನ್ನೇ. ಬದುಕಬಲ್ಲೆ ಬಿಟ್ಟಿ ಊಟ ಗಿಟ್ಟಿಸಬಲ್ಲೆ, ಸುಳ್ಳಿಗೆ ಸಂಚಿಗೆ ತಕ್ಕ ಕಾಲ. ಕಂತ್ರಿ ಜನರ ಬುದ್ಧಿ ಬಲ್ಲೆ, ಮಗ್ಗು ಬೂದಿ ಎರಚಬಲ್ಲೆ, ಮಡ್ಡಿಗೆ ಒಡ್ಡುವೆ ನನ್ನ ಗಳ. ಮೋಸಕ್ಕೆ ಮೋಸವು ವೇಷಕ್ಕೆ ವೇಷವು, ನಿಮ್ಮಣೆ ನಾ ಸತ್ಯ ಹೇಳುವೆ. ಮಾತಿನಲ್ಲೇ ಗೆಲ್ಲಬಲ್ಲೆ ಜಗವನ್ನೇ, ಚಾಟಿ ಇಲ್ಲದೆ ಆಡಿಸಬಲ್ಲೆ ಬುಗುರಿಯನ್ನೇ. ನನ್ನಯ ಜಾಲಕ್ಕೆ ಬೀಳುವ ಜನರ ನಾ ಬಿಡುವೆನೆ. ಮಾತಿನಲ್ಲೇ ಗೆಲ್ಲಬಲ್ಲೆ ಜಗವನ್ನೇ, ಚಾಟಿ ಇಲ್ಲದೆ ಆಡಿಸಬಲ್ಲೆ ಬುಗುರಿಯನ್ನೇ. ಸಿಕ್ಕರೆ ನಾ ಬಿಡೋದಿಲ್ಲ, ಬಿಟ್ಟರೆ ಸಿಕ್ಕನು ಇಂಥ ಜಾಣ. ಲೋಕಕ್ಕೆಲ್ಲ ಒಬ್ನೇ ಧೀರ ಬುದ್ಧಿವಂತ ಲಂಬೋದರ, ಶೆಟ್ಟಿಗೆ ಬಿಟ್ಟಲ್ಲೇ ಪಟ್ಟಣ. ಚಾಲ್ಸಿಗೆ ಕಾಯುವೆ ಬಾಣವ ಹೂಡುವೆ, ಸಿಕ್ಕದ ಸಿಕ್ಕಷ್ಟು ಹೀರುವೆ. ಮಾತಿನಲ್ಲೇ ಗೆಲ್ಲಬಲ್ಲೆ ಜಗವನ್ನೇ, ಚಾಟಿ ಇಲ್ಲದೆ ಆಡಿಸಬಲ್ಲೆ ಬುಗುರಿಯನ್ನೇ. ನನ್ನಯ ಜಾಲಕ್ಕೆ ಬೀಳುವ ಜನರ ನಾ ಬಿಡುವೆನೆ. ಮಾತಿನಲ್ಲೇ ಗೆಲ್ಲಬಲ್ಲೆ ಜಗವನ್ನೇ, ಚಾಟಿ ಇಲ್ಲದೆ ಆಡಿಸಬಲ್ಲೆ ಬುಗುರಿಯನ್ನೇ. ಬನ್ನಿ ಬನ್ನಿ, ನನ್ನ ಕ್ಯಾಮರಾ ಹೇಗೆ ಕೆಲಸ ಮಾಡ್ತಿದೆ? ಏನ್ರಿ ಕೆಲಸ ಮಾಡೋದು ನನ್ನ ಪಿಂಡ? ವಿಶ್ವನಾಥ್ ಕೈಲಿ ನೀವು ಕ್ಯಾಮ್ರಾನೇ ಕೊಡ್ಲಿಲ್ವಂತೆ, ಬರೀ ಏರ್ ಟಿಕೆಟ್ ಕೊಟ್ಬಿಟ್ಟು ಕ್ಯಾಮ್ರಾ ನಾನೇ ತಗೊಂಡೋದು ಅಂತ ಹೇಳಿದ್ರಂತೆ. ಯಾರು ಹೇಳಿದ್ದು? ನಾನೇ ನನ್ನ ಕೈಯಾರ ಕೊಟ್ಟು ಕಳಿಸಿದೀನಿ. ಏನ ಬಾಂಬೆ ಏರ್ ಟಿಕೆಟ್ ಕೇಳಿದ್ಮೇಲೆ ನಾನು ಕೊಟ್ಟಿದ್ದು. ವಿಶ್ವನಾಥ್ ಸುಳ್ಳು ಹೇಳಲ್ವಲ್ಲ, ಇವನ್ ಕೈಲ ನಾನು ನೀವು ಕೊಟ್ಟಿದ್ದು. ನನಗೆ ಜ್ಞಾಪಕ ಇರೋ ಪ್ರಕಾರ ಇವನಲ್ಲ. ನೀ ನೋಡ, ಬಿಲ್ಕುಲ್ ಇವನಲ್ಲ. ಆದ್ರೆ ನೀವೇನೇನ್ ಹೇಳಿದ್ರು ಎಲ್ಲ ಚಾಚು ತಪ್ಪದೆ ಹೇಳದ್ನಲ್ಲ. ಇದ್ರಲ್ಲಿ ಏನೋ ಮೋಸ ನಡೆದಿದೆ. ನೀವೇನು ಯೋಚನೆ ಮಾಡಬೇಡಿ, ಏನೇ ಆದ್ರೂ ಆ ಕಳ್ಳನ್ ಹಿಡ್ದೆ ಹಿಡಿತೀನಿ. ಯು ಆರ್ ಮೋಸ್ಟ್ ಲಕ್ಕಿ ಮಿಸ್ಟರ್ ವರುಣ್ ಶೌರಿ. ಇವತ್ತು ನಮ್ ಪ್ರಪರೇಟರ್ ಮನೆಯಲ್ಲಿ ಫಂಕ್ಷನ್ ಅಂತೆ, ತುಂಬಾ ಜನ ವಿಐಪಿಸ್ ಬರ್ತಾರಂತೆ, ಫೋಟೋ ಕವರೇಜ್ ಮಾಡ್ಬೇಕಂತೆ.
ನಾನು ನಿಮ್ಮನ್ನ ಕಳಿಸ್ತೀನಿ ಅಂತ ಹೇಳಿದ್ದೀನಿ. ಹೋಗಿ ಫಸ್ಟ್ ಕ್ಲಾಸ್ ಆಗಿ ಫೋಟೋ ತೆಗೆದುಕೊಡಿ, ಆಗ ನೀವು ಅವರಿಗೆ ಮೆಚ್ಚುಗೆ ಆಗಿ ಇನ್ನು ಕ್ಲೋಸ್ ಆಗ್ಬಹುದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಬನ್ನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ನಾನೇ ವರುಣ್ ಶೌರಿ. ಓ, ನೀವೇನಾ? ನೈಸ್ ಟು ಹ್ಯಾವ್ ಸೀನ್ ಯು. ಬನ್ನಿ, ದಯವಿಟ್ಟು ನನಗೆ ಕ್ಷಮಿಸಿ. ಯಾಕೆ? ನಿಮ್ಮನ್ನ ಪರ್ಸನಲ್ ಕೆಲಸಕ್ಕೆ ಉಪಯೋಗಿಸ್ತಾ ಇರೋದು ತಪ್ಪು, ಆದ್ರೆ ನೀವು ಬಹಳ ಒಳ್ಳೆ ಫೋಟೋಗ್ರಾಫರ್ ಕಮ್ ರಿಪೋರ್ಟರ್ ಅಂತ ನಮ್ಮ ಎಡಿಟರ್ ನಿಮ್ಮ ಬಗ್ಗೆ ಬಹಳ ಬಹಳ ಹೇಳಿದ್ರು, ಅದಕ್ಕೆ ನಿಮಗೆ ಹೇಳಿದೆ. ಅದು ನನ್ನ ಸೌಭಾಗ್ಯ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಲೇಟ್ ಆಯ್ತು, ಏನಂತನೋ ಏನೋ. ಬಾರೋ ಬಾ. ಆಹಾ, ನೀನು ಒಳ್ಳೆ ವಿ ಐ ಪಿ ಹಾಕಿ ಬಂದ್ರೆ ಹೇಗೋ ಕಾರ್ ಟ್ರಬಲ್ ಕೊಟ್ಬಿಡ್ತು. ಸರಿ ಸರಿ ಬಾ, ನಿನಗೊಬ್ರು ವಿ ವಿ ಐ ಪಿನ್ ಪರಿಚಯ ಮಾಡಿಕೊಡ್ತೀನಿ. ಹೌದಾ? ನೀ ಹೊಡ್ಬೋ. ಸರ್, ಇವ್ ನನ್ನ ತಮ್ಮ ನಾಗೇಶ ಅಂತ, ಕ್ಯಾಮ್ರಾ ಅಂಗಡಿ ಇಟ್ಕೊಂಡಿದ್ದಾನೆ. ಥ್ಯಾಂಕ್ ಯು. ಇವ್ರು ಯಾರು ಗೊತ್ತೇನೋ? ಅರುಣ್ ಶೌರಿ ಅವ್ರ ಚಿಕ್ಕಪ್ಪನ ಮಗ ವರುಣ್ ಶೌರಿ. ನನ್ನ ಪ್ರೆಸ್ಗೆ ಹೊಸ್ತಾಗ ಅಪಾಯಿಂಟ್ ಆಗಿದ್ದಾರೆ. ಹಲೋ ಸರ್. ನನ್ನ ಮಗನೇ ಕಳ್ಳನ್ನಂತೂ ಹಿಡಿದು ಬಿಟ್ಟೆ, ಅಂತೂ ಸಿಕ್ಕಾಕೊಂಡ್ಬಿಟ್ಟೆ. ಕ್ಯಾಮ್ರಾ ಕಿತ್ಕೊಂಡು ಓಡಿಸ್ಬೇಕು. ಕ್ಯಾಮ್ರಾ ಕಿತ್ಕೊಂಡ್ಬಿಟ್ಟನು, ಓಡೋಗ್ಬಿಡ್ಲ? ಬೇಡ, ನಮ್ಮಣ್ಣನ ಎದುರಿಗೆ ಬೇಡ, ಆಮೇಲೆ ವಿಚಾರಿಸ್ಕೊಳ್ಳೋಣ. ಬೇಡ, ಓಡೋಗೋದು ಬೇಡ. ಹೇಗಿದ್ರು ಸಿಕ್ಕಾಕೊಂಡಾಯ್ತು, ಏನಾಗುತ್ತೋ ಆಗ್ಲಿ. ಇದ್ಯಾಕೋ ಹೀಗೆ ಬಾಯ್ ಬಾಯ್ ಬಿಟ್ಕೊಂಡು ನಿಂತುಬಿಟ್ಟೆ? ದೊಡ್ಡ ಮನುಷ್ಯರ ಪರಿಚಯ ಆಯ್ತು ಅಂತ ತುಂಬಾ ಸಂತೋಷ ಆಗೋಯ್ತೇನು? ಹಲೋ ಪೃಥ್ವಿರಾಜ್. ಹಲೋ. ಹಲೋ ಸರ್. ನೋಡು, ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಕ್ಯಾಮರಾ ನನ್ನ ಕೈಯಲ್ಲಿ ಕೊಟ್ಟು ಜಾಗ ಖಾಲಿ ಮಾಡು. ಇಲ್ಲಾಂದ್ರೆ ನಮ್ಮಣ್ಣಂಗೆ ಹೇಳ್ತೀನಿ, ಮೊದಲೇ ಅವನಿಗೆ ಸಿಟ್ಟು ಜಾಸ್ತಿ, ಅವನಿಗೆ ಹೇಳಿ ಇಲ್ಲೇ ರಂಪ ಮಾಡಿಸ್ತೀನಿ. ನಾಲ್ಕು ಜನ ಎದುರಿಗೆ ನಿನ್ನ ಮಾನ ಹೋಗ್ಬಾರ್ದು ಅಂತಿದ್ರೆ ಕೊಡಿಲಿ. ನೀನಾ ಸರ್? ಸರ್, ಪ್ಲೀಸ್ ಸರ್, ಒಂದ್ ಕಡೆ ನಿಂತ್ಕೊಳ್ಳಿ ಸರ್. ನಿನ್ನೆ ಫಂಕ್ಷನ್ ಅಲ್ಲಿ ಮಾತಾಡೋಕೆ ಟೈಮ್ ಸಿಗ್ಲಿಲ್ಲ ಸರ್, ಅದಕ್ಕೆ ಎಡಿಟರ್ ಹತ್ರ ನಿಮ್ಮ ಅಡ್ರೆಸ್ ತಗೊಂಡು ನಾನು ಇಲ್ಲಿಗೆ ಬಂದ್ಬಿಟ್ಟೆ ಸರ್. ಪ್ಲೀಸ್ ಸರ್, ಶಾಂತ ರೀತಿಯಿಂದ ಕೂತ್ಕೊಂಡು ಸಮಾಧಾನದಿಂದ ನನ್ನ ಎರಡು ಮಾತುಗಳನ್ನು ಕೇಳಿ ಸರ್. ಕೂತ್ಕೊಂಡ್ರ ಏನ್ರಿ ಇದು? ಯಾರೇ ಇವನು? ಒಬ್ಬ ಮೋಸಗಾರ ಸರ್. ನಾನು ನಿಮಗೆ ಮೋಸ ಮಾಡೋಕೆ ಬಂದಿಲ್ಲ ಸರ್, ನನ್ನ ಪರಿಸ್ಥಿತಿ ನಿಮಗೆ ತಿಳಿಸಿ ಹೇಳಿ ಕ್ಷಮೆ ಕೇಳೋಕೆ ಬಂದಿದ್ದೀನಿ ಅಷ್ಟೇ. ಏನಯ್ಯ ಅಂಥ ಪರಿಸ್ಥಿತಿ? ಬಡತನ ಅನ್ನೋದು ಭಾಳ ಕೆಟ್ಟದ್ದು ಸರ್. ನಾನು ಒಬ್ಬ ಫೋಟೋಗ್ರಾಫರ್ ಸರ್, ಒಂದು ಸಣ್ಣ ಸ್ಟುಡಿಯೋ ಇಟ್ಟಿದ್ದೆ. ಚಿಕ್ಕ ತಾಲೂಕು ಆಗಿದ್ದರಿಂದ ವ್ಯಾಪಾರ ಅಷ್ಟಕ್ಕಷ್ಟೇ ಇರ್ತಿತ್ತು, ಹೇಗೋ ಜೀವನ ಸಾಗಿಸ್ತಿದ್ದೆ. ತಾಯಿ ಇಲ್ಲದ ತಬ್ಬಲಿ ಸರ್ ನಾನು. ನಮ್ಮ ಮನೆಯಲ್ಲಿ ಹೆಣ್ಣು ಅನ್ನೋ ವಸ್ತುನೇ ಇರಲಿಲ್ಲ ಸರ್. ಅದಕ್ಕೆ ನಮ್ಮ ಅಪ್ಪ ಹಠ ಮಾಡಿ ನನ್ನ 16ನೇ ವಯಸ್ಸಿಗೆ ನನ್ನ ಮದುವೆ ಮಾಡಿಬಿಟ್ಟ ಸರ್. ಮದುವೆ ಆದ ಮೊದಲನೇ ವರ್ಷಕ್ಕೆ ರಾಜೇಶ್ ಹುಟ್ಟಿದ ಸರ್, ಅವನ ನಂತರ ಮಹೇಶ. ಬಡತನಕ್ಕೆ ಮಕ್ಕಳು ಜಾಸ್ತಿ ಅನ್ನೋ ಹಾಗೆ ಮಹೇಶ ನಂತರ ಅಭಿಲಾಷ, ವೀರೇಶ, ಆಮೇಲೆ ಕಲ್ಲೇಶ, ಮಲ್ಲೇಶ. ಯಾಕಪ್ಪ ಹೇಳ್ತಾ ಇದೀಯಾ ರಾಜಾ? ಹಸುವ ಮಲ್ಕೊಳಪ್ಪ, ಮಲ್ಕೊ. ಹೀಗೆ ಒಂದರ ಮೇಲೊಂದು ಮಕ್ಕಳಾಗಿ ಹೋದವು ಸರ್. 22ನೇ ವಯಸ್ಸಿಗೆ 6 ಮಕ್ಕಳ ತಂದೆ ಅನಿಸ್ಕೊಂಡೆ. ಇದಕ್ಕಿದ್ದ ಹಾಗೆ ಆ ದೇವರಿಗೆ ಯಾಕೋ ನಮ್ಮ ಮೇಲೆ ಕೋಪ ಬಂದ್ಬಿಡ್ತು ಸರ್. ಶನಿಕಾಣ ಶುರುವಾಯ್ತು ನೋಡಿ ಸರ್. ನಮ್ಮ ಕೊನೆ ಮಗ ಮಲ್ಲೇಶ ಹುಟ್ಟಿದ ಹಾಗೆ ಅವನ ತಾಯಿ ಬಾಣಂತಿ ಆಗಿದ್ದಾಗಲೇ ಸತ್ತೋಗ್ಬಿಟ್ರು. ಮೊದಲೇ ಕಷ್ಟದಿಂದ ನರಳ್ತಾ ಇದ್ದ ನಮಗೆ ಇನ್ನೊಂದು ಆಪತ್ತು ಕಾದಿತ್ತು. ಜೀವನೋಪಾಯಕ್ಕೆ ಅಂತ ಇದ್ದ ನನ್ನ ಆ ಸಣ್ಣ ಸ್ಟುಡಿಯೋ ಶಾರ್ಟ್ ಸರ್ಕ್ಯೂಟ್ ಆಗಿ ಧಗಧಗ ಅಂತ ಉರಿದೋಗ್ಬಿಡ್ತು. ಆ ಬೆಂಕಿಲಿ ನಮ್ಮ ತಂದೆ ಜೀವಂತವಾಗಿ ನನ್ನ ಕಣ್ಮುಂದೇನೆ ಸುಟ್ಟು ಬೂದಿ ಆಗಿಬಿಟ್ರು ಸರ್. ಮಕ್ಕಳನ್ನು ಸಾಕೋಕ್ಕೋಸ್ಕರ ಕೆಲಸ ಹುಡ್ಕೊಂಡು ಹುಚ್ಚು ನಾಯಿ ಅಂತೆ ಅಲ್ಲದೆ ಎಲ್ಲೂ ಕೆಲಸ ಸಿಗಲಿಲ್ಲ. ಆಗ ನಿಮ್ಮ ಅಣ್ಣನ ಪತ್ರಿಕೆಯಲ್ಲಿ ವರದಿಗಾರರು ಬೇಕು, ಕ್ಯಾಮರಾ ಇದ್ದವರಿಗೆ ಆದ್ಯತೆ ಅನ್ನೋದನ್ನು ನೋಡಿ ನಿಮ್ಮ ಅಂಗಡಿಗೆ ಬಂದೆ. ಅಲ್ಲಿ ಯಾರೋ ಮಾತಾಡೋದನ್ನು ಕೇಳಿಸ್ಕೊಂಡೆ. 6 ಮಕ್ಕಳನ್ನ ಉಪವಾಸ ಸಾಯಿಸೋದಕ್ಕಿಂತ ಒಂದು ಸುಳ್ಳು ಹೇಳಿದ್ರೆ ತಪ್ಪೇನಿಲ್ಲ ಅಂತ ಅನ್ನಿಸ್ತು. ಮನಸ್ಸು ಗಟ್ಟಿ ಮಾಡಿದೆ, ನಿಮ್ಮ ಹತ್ರ ಸುಳ್ಳು ಹೇಳೇಬಿಟ್ಟೆ. ಆದ್ರೆ ಇದುವರೆಗೆ ಯಾರ ಹತ್ರನೂ ಯಾರಿಗೂ ಸುಳ್ಳು ಹೇಳದೆ ಮೋಸ ಮಾಡದೆ ಬದುಕಿರೋ ನಾನು ಒಂದು ಸುಳ್ಳು ಹೇಳಿದೆ ತಡ. ಆ ಭಗವಂತನಿಗೆ ನನ್ನ ಮೇಲೆ ಕೋಪ ಬಂತದ್ ಕಾಣುತ್ತೆ. ನನ್ನನ್ನು ಸಿಕ್ಕಾಕ್ಸ್ಬಿಟ್ಟ, ನೀವು ಕ್ಯಾಮ್ರಾ ಕಿತ್ಕೊಂಡ್ಬಿಟ್ರಿ. ಈಗ ನನ್ನ ಮುಂದೆ ಬದುಕೋಗಿ ಯಾವ ದಾರಿನೂ ಕಾಣ್ತಾ ಇಲ್ಲ. ಅದಕ್ಕೆ ನನ್ನ 6 ಮಕ್ಕಳಿಗೆ ವಿಷ ಕೊಡಿಸಿ ನಾನು ವಿಷ ತಗೊಂಡು ಸಾಯ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಆದ್ರೆ ನಿಮಗೆ ಕ್ಷಮೆ ಕೇಳಿ. ಬೇಡಪ್ಪ ಬೇಡ, ಮಕ್ಕಳಿಗೆ ಮಾತ್ರ ವಿಷ ಹಾಕಿ ಸಾಯಿಸ್ಬೇಡ. ಹೋ ಜನ್ಮದಲ್ಲಿ ಯಾವ ಮಕ್ಕಳಿಗೆ ಹಿಂಸೆ ಕೊಟ್ಟು ಸಾಯಿಸಿದ್ವೋ ಈ ಜನ್ಮದಲ್ಲಿ ನಮಗ್ ಮಕ್ಕಳೇ ಇಲ್ಲ. ಈಗ ನಿನ್ ಮಕ್ಕಳಿಗೆ ಸಾವಿಗೆ ಕಾರಣರಾದ್ರೆ ಆ ಪಾಪ ಏಳೇಳು ಜನ್ಮಕ್ಕೂ ಸುತ್ತಕೊಳ್ಳುತ್ತೆ. ನಿನ್ ಕ್ಯಾಮ್ರಾ ತಾನೇ ಬೇಕು, ಹೋಗಿ ನಾ ತಂದು ಕೊಡ್ತೀನಿ. ನಿನ್ ಜೀವನ ನೀನ್ ನೋಡ್ಕೊ, ಮಕ್ಕಳಿಗೆ ಮಾತ್ರ ವಿಷ ಹಾಕ್ಬೇಡಪ್ಪ. ಮಕ್ಕಳ ನಿಮ್ಗೆ ಏನಾದ್ರೂ ಸ್ವೀಟ್ಸ್ ತಂದು ಕೊಡ್ತೀನಿ. ಬೇಕ್ ತಂದ್ಕೊಡಿ ಅಮ್ಮ.
ಏಳು ಸ್ವೀಟ್ಸ್ ಕೊಡ್ತಾರಂತೆ. ತಗೊಳ್ಳಿ ತಗೊಳ್ಳಿ, ನಾಚ್ಕೋಬೇಡಿ, ಹೋಗಿ ಹೋಗಿ ತಗೊಳ್ಳಿ. ಎಷ್ಟು ಮುದ್ದಾಗಿದೆ, ತಗೋ ಪುಟ್ಟ. ತಗೋಪ್ಪ ಈ ಕ್ಯಾಮ್ರಾ. ಥ್ಯಾಂಕ್ ಯು ಸರ್. ಈ ದುಡ್ಡು ತಗೋ, ಹರಕಲು ಬಟ್ಟೆ ಹಾಕೊಂಡಿರೋ ಮಕ್ಕಳು ನೋಡಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಮಕ್ಕಳಿಗೆಲ್ಲ ಬಟ್ಟೆ ಹೊಲಿಸು, ಹೊಟ್ಟೆ ತುಂಬ ಊಟ ಕೊಡಿಸು. ಸರ್ ನಿಮ್ಮ ಈ ಉಪಕಾರ ನಾನು ಈ ಜನ್ಮದಲ್ಲಿ ಮರೆಯೋದಿಲ್ಲ ಸರ್. ಪ್ಲೀಸ್ ಸರ್, ಇಫ್ ಯು ಡೋಂಟ್ ಮೈಂಡ್ ಸರ್, ಒಂದೇ ಪ್ಲೀಸ್ ಅಮ್ಮ ಬನ್ನಿ ಇಟ್ಕೊಳ್ಳಿ, ಒಂದೇ ಒಂದು ಫೋಟೋ ತಗೋತೀನಿ, ಫ್ರೇಮ್ ಹಾಕಿಸಿ ಮನೇಲಿ ಇಟ್ಟು ಪೂಜೆ ಮಾಡ್ತೀನಿ. ಪ್ಲೀಸ್ ಎಲ್ಲಿ ನಗೆ ನಗೆ. ಆಮೇಲೆ ಅವನು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗಡೆ ನುಗ್ತೀನಿ ಅಂತ ಅವನಿಗೆ ಗೊತ್ತಿಲ್ಲ. ಏನೋ ಕಳ್ಳನ್ನ ಹಿಡಿದ್ಬಿಟ್ಟೆ, ಕ್ಯಾಮ್ರಾ ಕಿತ್ಕೊಂಡ್ಬಿಟ್ಟೆ ಅಂತ ಖುಷಿಲಿದ್ದ ಪಾಪ. ನಾನು ವಠಾರದ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ನಲ್ಲ, ಒಂದು ಅಡುಗುಲಜ್ಜಿ ಕತೆ ಕಟ್ಟಿ ರೀಲ್ ಬಿಡೋಕ್ ಶುರು ಮಾಡಿದ್ರೆ ಮೂರ್ಖ ನನ್ನ ಮಗ ಗೊಳೋ ಅಂತ ಹತ್ಬಿಟ್ಟ. ಹೌದು ಹೇಳ್ತಿ ಬೆದ್ಬಿಟ್ಟೆ. ನಾನು ಕಂಬಿ ಇಲ್ದೆ ರೈಲ್ ಬಿಡ್ತಿದ್ರೆ ಅವಳು ಹತ್ತಿದ್ದೆ ಹತ್ತಿದ್ದು. ಕಡೆಗೆ ಆ ದಡ್ಡ ದಡ್ಡ ಮಕ್ಕಳಿಬ್ರು ಕ್ಯಾಮ್ರಾ ನನ್ನ ಕೈ ಕೊಟ್ಟು ಮಕ್ಕಳಿಗೆಲ್ಲ ಬಟ್ಟೆ ಹೊಲಿಸುವಂತ ದುಡ್ಡು ಕೊಟ್ಟು ಸುಳ್ಳು ಹೇಳಿದ ಬಾಯಿಗೆ ಸ್ವೀಟು ಕೊಟ್ಟು ಕಳಿಸಿದ್ರು. ಅಲ್ಲ ಜಗತ್ತಲ್ಲಿ ಇಂಥ ಮೂರ್ಖ ಮುಂಡೆ ಮಕ್ಕಳು ಇನ್ನೂ ಇದಾರ? ಇದಾರಪ್ಪ. ನೀವಾ ಸರ್? ಯಾರಯ್ಯ ಲಂಬೋದ್ರ, ಇವರೇನ ದಡ್ಡ ಶಿಖಾಮಣಿಗಳು? ಹೌದಪ್ಪ ನಾವೇ. ಧರ್ಮ ಕರ್ಮ ಅಂತ ಹೋಗ್ತೀವಲ್ಲ ನಾವೆಲ್ಲ ದಡ್ರೆ. ನೀವು ನೀವು ಯಾವಾಗ ಬಂದ್ರಿ? ಅದೇಪ್ಪ, ನೀನು ಸಹಸ್ರ ನಾಮಾವಳಿ ಮಾಡ್ತಿದ್ಯಲ್ಲ ಆವಾಗ್ಲೇ ಬಂದ್ವಿ. ನಿನ್ ಕ್ಯಾಮ್ರಾಗೆ ಫ್ಲಾಶ್ ಕೊಡೋದು ಮರ್ತು ಬಿಟ್ಟಿದ್ದೆ, ಅದು ಕೊಟ್ಟು ಹೋಗೋಣ ಅಂತ ವರುಣ್ ಶೌರ್ಯರ ಅಡ್ರೆಸ್ ಕೊಡಿ ಅಂತ ವಿಶಾಲ್ ಕರ್ನಾಟಕ ಪತ್ರಿಕೆಯವ್ರ ಹತ್ರ ಕೇಳಿಸ್ಕೊಂಬಂದೆ. ಆಹಾಹಾ, ಏನು ಮನುಷ್ಯರಿ ನೀವು ಅಲ್ರಿ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಮೋಸ ಮಾಡಿದೆ ಅಂತ ಜಂಬ ಕೊಚ್ಕೋತಾ ಇರ್ಬೇಕಾದ್ರೆ ಅದನ್ನ ಕೇಳ್ಕೊಂಡು ಕೇಕೆ ಹಾಕೊಂಡು ನಗ್ತಾ ಇದ್ದೀರಲ್ಲ, ನೀವೆಲ್ಲ ಮನುಷ್ಯರ. ಏಯ್ ಏನ್ ನೋಡ್ತಾ ನಿಂತ್ಕೊಂಡೆ, ಕೊಡು ಕ್ಯಾಮ್ರಾ ಇಲ್ಲಿ. ಬಟ್ಟೆ ಹೊಲ್ಸಕ್ಕೆ ಅಂತ ಕೊಟ್ಟು ದುಡ್ಡು ಹೊಲಿಯೋ ಕೊಟ್ಟ, ಅಷ್ಟರಲ್ಲೇ ಒಂದ್ ಸುಳ್ಳು. ಮೊದ್ಲು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗಡೆ ಹಾಕ್ಸ್ಬೇಕು. ಅದೆಲ್ಲ ಬೇಡ, ಈಗಾಗಲೇ ಈ ಜನಗಳ ಕೈಯಲ್ಲಿ ಮೂರ್ಖ ಮುಂಡೆ ಮಕ್ಕಳು ಅಂತ ಬಯಸ್ಕೊಂಡಿದ್ದಾಯ್ತು. ಇನ್ನು ಆ ಪೊಲೀಸ್ನವ್ರ ನಮ್ಮ ನೋಡಿ ನಗಬೇಕಾ? ನಮ್ಮ ಅಣ್ಣನ್ ಹೇಳಿ ಇವತ್ತೇ ನಿನ್ ಕೆಲಸದಿಂದ ಡಿಸ್ಮಿಸ್ ಮಾಡ್ತೀನಿ. ಬಾಡಿಗೆ ರೆಡಿನಾ? ಅಯ್ಯೋ ಜನಾರ್ದನೇನವ್ರೆ, ಬರೋದು ಬಂದ್ರಿ, ಒಂದು 5 ನಿಮಿಷ ಮುಂಚೆ ಬರಬಾರ್ದಾಗಿತ್ತ? ಜೇಬ್ ತುಂಬಾ ದುಡ್ಡಿತ್ತು. ಈಗ ತಾನೇ ಆ ಬಡ ಬ್ರಾಹ್ಮಣ ಮತ್ತು ಮುತ್ತೈದೆ ಬಂದು ಹೋದ್ರು, ಮಗಳ ಮದುವೆ ಏನಾದ್ರೂ ಸಹಾಯ ಮಾಡು ಅಂದ್ರು, ಎಲ್ಲಾ ದುಡ್ಡು ಅವ್ರಿಗೆ ಕೊಟ್ಟು ಕಳಿಸ್ಬಿಟ್ಟ. ನೋಡಯ್ಯ, ಪ್ರತಿ ತಿಂಗಳು ಒಂದೊಂದು ದಾನ ಅಂತ ನಾಟಕ ಆಡಿ ನನಗೆ ಮೋಸ ಮಾಡ್ತಾ ಇದೀಯ. ಈಗ ಬಾಡಿಗೆ ಕೊಡ್ತೀವೋ ಇಲ್ಲೋ ಅಷ್ಟೇಳು. ಇಲ್ಲ ಸರ್. ಸರಿ ಬಿಡು, ನಾಳೆ ನನ್ನ ಆಳುಗಳು ಬಂದು ನಿನ್ ಬೋಕಿನೆಲ್ಲ ತೆಗೆದು ಹೊರ ಬಿಸಾಕ್ತಾರೆ, ರೆಡಿ ಆಗಿರು. ಹಾಗೆ ಆಗ್ಲಿ. ಏನ್ ನಂಬೋದ್ರ, ಇವತ್ತು ಎಲ್ಲಾ ಗ್ರಹಗಳು ರಿವರ್ಸ್ ಹೊಡಿತಾ ಇವೆ. ನಿಜ, ಟೈಮ್ ಯಾಕೋ ಕೆಟ್ಟಿದೆ ಅಂತ ಕಾಣುತ್ತೆ. ಎಲ್ಲಾದ್ರೂ ಹೋಗಿ ಒಂದು 15 ದಿವಸ ರೆಸ್ಟ್ ತಗೊಂಡು ಬರೋದೇ ವಾಸಿ. ನಾನೊಂದು ಐಡಿಯಾ ಹೇಳ? ಹೇಳಪ್ಪ. ಬೆಸ್ಟ್ ಅಂದ್ರೆ ಕಳತನನೋ ಏನಾದ್ರೂ ಮಾಡಿ ಜೈ ಸೇರ್ಕೊಂಡ್ಬಿಡು. ಫ್ರೀ ಬೋರ್ಡಿಂಗು, ಫ್ರೀ ಲಾಡ್ಜಿಂಗು, ಆರಾಮಾಗಿ ರೆಸ್ಟೂ ಸಿಗುತ್ತೆ, ಮುಂದಿನ ಯೋಜನೆ ಮಾಡಕ್ಕೆ ಟೈಮೂ ಸಿಗುತ್ತೆ. ಜೈಲಿಗೆ ಹೋದ್ರೆ ಹೋಗೋ ನನ್ನ ಮರ್ಯಾದೆ ನಿಮ್ ತಾತ ತಂದು ಕೊಡ್ತಾನ? ಅದಕ್ಕಿಂತ ನನ್ನ ಹತ್ರನೇ ಒಳ್ಳೆ ಐಡಿಯಾ ಇದೆ. ಏನದು? ಗಂಟಲು ನೋವು ಹೊಟ್ಟೆ ನೋವು ಅಂತ ಹೇಳೋದು, ಸರ್ಕಾರಿ ಆಸ್ಪತ್ರೆ ಅಡ್ಮಿಟ್ ಆಗೋದು, ಇನ್ಕಮ್ 0, ಎಂಪ್ಲಾಯ್ಮೆಂಟ್ ನಿರುದ್ಯೋಗಿ ಅಂತ ಫಾರ್ಮ್ ಫಿಲ್ಅಪ್ ಮಾಡಿದ್ರೆ ಮುಗೀತು, ಊಟ ಫ್ರೀ, ಬ್ರೆಡ್ ಫ್ರೀ, ಹಾಲು ಫ್ರೀ, ಬಾಳೆಹಣ್ಣು ಫ್ರೀ, ನಾನ್ ವೆಜ್ ತಿನ್ನು ಹಾಗಿದ್ರೆ ಮೊಟ್ಟೆನೂ ಫ್ರೀ, ಜೊತೆಗೆ ಸುಂದರವಾದ ನರ್ಸ್ಗಳು ಓಡಾಡ್ತಾ ಇರ್ತಾರೆ. ಏನು ಬ್ರೈನಯ್ಯ ನಿಂದು! ಮತ್ತೆ ಬದುಕುವ ಮಾರ್ಗಗಳು ಎಷ್ಟಿವೆ ಅಂತ ತಿಳ್ಕೋಬೇಕಾದ್ರೆ ನಿನ್ನ ಹತ್ರನೇ ಬರಬೇಕು. ಅದ್ ಸರಿ, ಈ ಆಸ್ಪತ್ರೆ ಐಡಿಯಾ ಯಾವಾಗ ಬಂತು? ಇದು ಹಳೆ ಐಡಿಯಾ, ಬಹಳ ಹಳೆದು. ಮೊದ್ಲು ನಾನು ರೆಸ್ಟ್ ಗೊತ್ತಿದ್ದೆ ಆಸ್ಪತ್ರೆಗಳಲ್ಲಿ. ವಿಕ್ಟೋರಿಯಾನಲ್ಲಿ ಡಿಸ್ಚಾರ್ಜ್ ಮಾಡಿದ್ರೆ ಬೌರಿಂಗ್, ಬೌರಿಂಗ್ ನಲ್ಲಿ ಡಿಸ್ಚಾರ್ಜ್ ಮಾಡಿದ್ರೆ ವಿಕ್ಟೋರಿಯಾ, ಬೌರಿಂಗ್ ವಿಕ್ಟೋರಿಯಾ, ವಿಕ್ಟೋರಿಯಾ ಬೌರಿಂಗ್. ಭಾರಿ ಥ್ರಿಲ್ಲಿಂಗ್ ಮನುಷ್ಯ ಕಣೆಯ ನೀನು. ಅದ್ ಸರಿ, ಅದನ್ನ ಯಾಕೆ ಬಿಟ್ಬಿಟ್ಟೆ? ಅಲ್ಲೊಬ್ಬ ನರ್ಸ್ ಲಂಬು ಡಿಯರ್ ಐ ಲವ್ ಯು ಅಂತ ಹಿಂದ್ ಬಿಟ್ಬಿಟ್ಲು. ಅವಳು ಕಾಟ ತಡಿಯೋಕಾಗದೆ ಬೇರೆ ದಾರಿ ಹಿಡ್ದಕಣಯ್ಯ. ಈಗಲೂ ಅವಳು ಬೆನ್ನ ಹತ್ತು ಬಂದ್ರೆ? ಈಗೆಲ್ಲಿ ಬರ್ತಾಳೆ, ಬೇರೆ ಎಲ್ಲಾದ್ರೂ ಟ್ರಾನ್ಸ್ಫರ್ ಆಗಿರ್ತಾಳೆ ಅಲ್ವೇ. ಅಂದ್ರೆ ನೆಕ್ಸ್ಟ್ ಪ್ರೋಗ್ರಾಮು? ಏನಿವತ್ತು ಹಾಲು ನೀರಾಗಿದೆ? ಹಸು ಸ್ವಲ್ಪ ಜಾಸ್ತಿ ನೀರ್ ಕುಡಿದ್ ಬಿಡ್ತು ಅದಕ್ಕೆ. ಅಯ್ಯೋ ಅಮ್ಮ, ಲಂಬುಡಿಯ ಲಂಬುಡಿಯ ಲಂಬುಡಿಯ
ದೇವ್ರ ದಯದಿಂದ ಮತ್ತೆ ನಿನ್ನ ಕಾಯಿಲೆ ಬಂತಲ್ಲ ಸದ್ಯ, ನಿನ್ ಕಾಯಿಲೆ ಬರೋದೇ ಇಲ್ವೇನೋ, ನಾನ್ ನಿನ್ನ ನೋಡೋದೇ ಇಲ್ವೇನೋ ಅಂತ ಎಷ್ಟು ಹೆದರ್ ಬಿಟ್ಟಿದ್ದೆ ಗೊತ್ತಾ? ನಿಂಗೆ ಟ್ರಾನ್ಸ್ಫರ್ ಆಗಿಲ್ವಾ ಇನ್ನು? ಯಾಕ್ಲಂಬು ಡಿಯರ್, ನನ್ನ ಕಂಡ್ರೆ ಅಷ್ಟೊಂದ್ ಬೇಜಾರು. ನಿನ್ನ ಕಂಡ್ರೆ ನನ್ಗೆ ಎಷ್ಟು ಪ್ರೀತಿ ಇದೆ ಗೊತ್ತಾ? ನೀನ್ ಆಸ್ಪತ್ರೆಗೆ ಬಂದಾಗ್ಲೆಲ್ಲ ಸ್ಪೆಷಲ್ ಮುತುವರ್ಜಿ ವಹಿಸಿ ಎಷ್ಟು ಸೇವೆ ಮಾಡಿದೀನಿ ಗೊತ್ತಾ? ಅದಕ್ಕೆ ನಾನ್ ಮನಸ್ ಸೋತು ಕಾಯಿಲೆ ಬರ್ಸ್ಕೊಂಡು ಮತ್ತೆ ಇಲ್ಲಿಗೆ ಬಂದಿದ್ದೀನಿ. ಹೌದಾ? ಥ್ಯಾಂಕ್ ಯು ಲಂಬು ಡಿಯರ್. ಇವ್ರಿಗ್ ಮಾತ್ರ ಹಾಲ್ ನಾನೇ ಕೊಡ್ತೀನಿ, ಕೊಡು. ತಗೊಳಪ್ಪ ಬ್ರೆಡ್. ಕೊಡು 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 ಲಂಬುಡಿಯರ್, ಬ್ರೆಡ್ ಹಾಲು ನಾನೇ ತಿನ್ನಿಸ್ಲಾ? ಬೇಡ ಬೇಡ, ನಾನೇ ತಿಂತೀನಿ. ಡಾಕ್ಟರ್ ಎಷ್ಟು ಗಂಟೆ ಬರ್ತಾರೆ? ಒಂದ್ ಅರ್ಧ ಗಂಟೆಲಿ ಬರ್ತಾರೆ. ಸಿಸ್ಟರ್, ಡಾಕ್ಟರ್ ಕರಿತಾ ಇದ್ದಾರೆ. ನಾ ಬರ್ತೀನಿ, ನೀ ಹೋಗು. ಲಂಬುಡಿಯರ್, ಹಾಲು ಬಿಸಿ ಆರದ್ಮೇಲೆ ಕುಡ್ದು ರೆಸ್ಟ್ ತಗೋಬೇಕು. ನಾ ಬರ್ತೀನಿ. ಆಯ್ತು. ಏನಪ್ಪ, ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ ಸ. ಅಯ್ಯಪ್ಪ, ಅಯ್ಯಯ್ಯೋ, ಏನಾಗ್ತಾ ಇದೆ? ಹೊಟ್ಟೆ ನೋಯ್ತಾ ಇದೆ ಅಯ್ಯಪ್ಪ. ಲುಕ್ಸ್ ಲೈಕ್ ಅಪೆಂಡಿಸೈಟಿಸ್. ಗೆಟ್ ಹಿಮ್ ಟು ದಿ ಆಪರೇಷನ್ ಥಿಯೇಟರ್ ಇಮಿಡಿಯೇಟ್ಲಿ. ನೀವು ಹಸಬ್ರಾ ಡಾಕ್ಟ್ರ? ಹೌದು. ಯಾಕೆ ಭಯನ? ಅಲ್ಲ ಭಯ ಅಂತಲ್ಲ, ಇಲ್ಲಿ ಡಾಕ್ಟರ್ ಮಂತ್ರಾಲಯನೋ ಡಾಕ್ಟರ್ ಧರ್ಮಸ್ಥಳನೋ ಇರ್ತಾರೆ ಅನ್ಕೊಂಡಿದ್ದೆ. ಆ ತರ ಹೆಸರಿನ ಡಾಕ್ಟ್ರು ಇಲ್ಲಿ ಯಾರು ಇಲ್ವಲ್ಲ? ಅಲ್ಲಲ್ಲ, ಹೆಸರು ಅಂತಲ್ಲ, ನಾನಿಟ್ಟರು ನಿಕ್ ನೇಮ್ಸ್. ಡಾಕ್ಟರ್ ಮಂತ್ರಾಲಯ ಅಂದ್ರೆ ಡಾಕ್ಟರ್ ರಾಘವೇಂದ್ರ ಅಂತ, ಡಾಕ್ಟರ್ ಧರ್ಮಸ್ಥಳ ಅಂದ್ರೆ ಡಾಕ್ಟರ್ ಮಂಜುನಾಥ್ ಅಂತ. ನಿಮ್ಮ ಹೆಸರೇನು ಡಾಕ್ಟ್ರೆ? ಡಾಕ್ಟರ್ ತಿರುಪತಿ ಅಂತ. ಓ, ಅಂದ್ರೆ ಡಾಕ್ಟರ್ ವೆಂಕಟೇಶ್ ಅಂತಾನ? ಅಲ್ಲ, ಶ್ರೀನಿವಾಸ್. ಓ, ಡಾಕ್ಟರ್ ಶ್ರೀನಿವಾಸ್. ಡಾಕ್ಟರ್, ನೀವು ಈ ಆಪರೇಷನ್ ಮಾಡಿದ ಮೇಲೆ ಎಷ್ಟು ದಿವಸ ಇರಬೇಕಾಗತ್ತೆ? ಒಂದು 15-20 ದಿವಸ ಇರಬೇಕಾಗತ್ತೆ. 15-20 ದಿವಸ ಅಂದ್ರೆ ಪರವಾಗಿಲ್ಲ ಡಾಕ್ಟರ್, ಮಾಡಿ. ಅದಕ್ಕೆ ಅಲ್ಲ, 15-20 ದಿವಸದ ಮೇಲಾದ್ರೆ ಬೋರ್ ಆಗ್ಬಹುದು ಅದಕ್ಕೆ. ಓಹ್, ಐ ಸಿ. ಸರ್ಜನ್ ಇನ್ನೂ ಬರ್ಲಿಲ್ವಲ್ಲ? ಸಾರಿ, ಯಾರು ಬಿಡಿ. ಯಾರು ನೀನ? ಏನಾಯ್ ಮೇಲೆ? ಏನಾಯ್ತು ಡಾಕ್ಟ್ರೆ? ಡಾಕ್ಟ್ರೇ, ಇನ್ಗೆ ಯಾವ ರೋಗನೂ ಇಲ್ಲ, ಬರೀ ನಾಟಕ. ನಾಟಕನ? ಇವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಏನೋ ಒಂದು ರೋಗ ಇದೆ ಅಂತ ಹೇಳ್ಕೊಳ್ಳೋದು, ಸರ್ಕಾರಿ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗೋದು, ಇರೋಷ್ಟು ದಿವಸ ಆಸ್ಪತ್ರೆಯಲ್ಲಿ ಇರೋದು, ಡಿಸ್ಚಾರ್ಜ್ ಆದ ಕೂಡಲೇ ಮತ್ತೊಂದು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗೋದು, ಇದೇ ಇವನ ಕಸುಬು. ಯಾಕೆ ಹೀಗೆ ಮಾಡ್ತೀಯ? ಊಟಕ್ಕೋಸ್ಕರ. ಆಸ್ಪತ್ರೆಯಲ್ಲಿ ಬ್ರೆಡ್ಡು, ಹಾಲು, ಹಣ್ಣು, ಮೊಟ್ಟೆ ಫ್ರೀ ಸಪ್ಲೈ ಅಲ್ವಾ, ಅದಕ್ಕೆ ಈ ಟ್ರಿಕ್. ಹಿಂದೆ ನಾನಿದ್ದ ಆಸ್ಪತ್ರೆಯಲ್ಲಿ ಹೊಟ್ಟೆ ನೋವು ಅಂತ ಬಂದು ಅಡ್ಮಿಟ್ ಆದ. ಆಪರೇಷನ್ ಮಾಡೋಣ ಅಂತ ಆಪರೇಷನ್ ಥಿಯೇಟರ್ ತಗೊಂಡು ಹೋದ್ರೆ ಅಲ್ಲಿ ಇವ್ನ ನಾಟಕ ಗೊತ್ತಾಯ್ತು. ಇದು 3ನೇ ಸಲ ನನ್ನ ಕೈಲಿ ಇವನ್ ಹೀಗೆ ಸಿಕ್ಕಾಕೊಡ್ತಾ ಇರೋದು. ಹೇಳಯ್ಯ ಮೇಲೆ ಹೋಗ ಹೊರಗೆ. ನಡಿಯ, ಏ ಆಸ್ಪತ್ರೆ ಡ್ರೆಸ್ ಕಿತ್ಕೋ. ಇಂಥ ವಿಚಿತ್ರವಾದ ಕೇಸು ಇರುತ್ತ ಪ್ರಪಂಚದಲ್ಲಿ? ಆಪರೇಷನ್ ಆಗಿದ್ದಿದ್ರೆ 15-20 ದಿವಸ ಆರಾಮಾಗಿ ಇಲ್ಲೇ ಇತ್ತು, ಮುಂದೇನು ಅಂತ ಪ್ಲಾನ್ ಮಾಡಬಹುದಾಗಿತ್ತು. ಏನು ಏನಿದು ಹೆಣ ಹೆಣ ತಳ್ಕೊಂಡು ಹೋಗ್ತಾ ಇದೀಯಾ? ಸೀರಿಯಸ್ನೆಸ್ ಬೇಡ. ಅಯ್ಯ, ನಿತ್ಯ ಸಾಯೋರ್ಗೆಲ್ಲ ಅಳ್ತಾ ಇದ್ರೆ ನಮ್ ಕೆಲ್ಸ ಬಿಟ್ಟು ಹಾಕ್ಬಿಟ್ಟು ದಿನ ಪೂರ್ತಿ ಅಳ್ತಾ ಕೂತಿರ್ಬೇಕಷ್ಟೇ. ಏನ್ ಲಂಬುಡಿಯರ್, ನೀನು ಬದುಕಿರೋ ನನ್ನ ಬಿಟ್ಬಿಟ್ಟು ಅಷ್ಟೊತ್ತಿಂದ ಸತ್ತೋಗಿರೋ ಅವಳನ್ನ ನೋಡ್ತಾ ಇದೀಯಲ್ಲ? ಕನಿಕರ್ದಿನ ನೋಡ್ತಾ ಇದ್ದೆ ಪಾಪ. ಎಷ್ಟು ಚಿಕ್ಕ ವಯಸ್ಸು, ಏನಾಗಿತ್ತು? ಹಾರ್ಟ್ ಆಪರೇಷನ್, ಆಪರೇಷನ್ ಫೇಲ್ಯೂರ್ ಆಯ್ತು. ಚಾಚೆ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಹೀಗಾಗಬಾರ್ದಿತ್ತು. ಏನ್ ಹೆಸರು? ಗೌರಿ. ಅವಳ ಕಡೆ ಯಾರು ಇಲ್ವಾ? ಯಾರು ಇಲ್ಲ, ಅವಳಿಗೆ ಅನಾಥೆ. ಯಾರೋ ಫ್ರೆಂಡ್ಸ್ ಬಂದು ಸೇರಿಸ್ಬಿಟ್ಟು ಹೋದ್ರು, ಸಂಜೆ ಬರ್ತಾರೆ ನೋಡಕ್ಕೆ. ಯಾವ ವಾರ್ಡ್ ನಲ್ಲಿ ಇದ್ಲು? ಫಿಮೇಲ್ ವಾರ್ಡ್. ಎಷ್ಟನೇ ನಂಬರ್ ಬೆಡ್? ಅದು ಬೇಕಾ? 14. 14. ಸರಿ, ನಾನು ಬರ್ಲಾ ಸಿಸ್ಟರ್. ಲಾಂಬುಡಿಯರ್, ನೀನ್ ಮಾತ್ರ ನನ್ನ ಸಿಸ್ಟರ್ ಅಂತ ಕರಿಬಾರ್ದು ಅಂತ ಎಷ್ಟು ಸಲ ಹೇಳಿದೀನಿ ನಿಂಗೆ. ಸಾರಿ, ಮರ್ತೆ ಬಿಟ್ಟೆ. ಬರ್ಲಾ ನನ್ನ ಸೆಕ್ಸಿ ಸರ್ಸು. ಗೌರಿ.
ಗೌರಿ, ನನ್ ತಂಗಿ ನಿನ್ನ ಅಣ್ಣನ್ ಒಬ್ಬನೇ ಭೂಮಿ ಮೇಲೆ ಬಿಟ್ಟು ನೀನ್ ಹೊರಟೋಗ್ಬಿಟ್ಟ್ಯಾ? ಗೌರಿ, ನನ್ ತಂಗಿ ನಿನ್ ಅಣ್ಣ ಅಂತ ನಾನು ಬದುಕಿದ್ದು, ನಿನ್ ಸಾಯೋ ಹೊತ್ತಿಗೆ ನಾನು ಬರೋಕಾಗ್ಲಿಲ್ವಲ್ಲಮ್ಮ. ಗೌರಿ, ನಿಮ್ಗೆ ಏನಾಗ್ಬೇಕಪ್ಪ? ತಂಗಿ ತಂಗಿ ಅಂತ ಬಡ್ಕೊತಾ ಇದ್ದೀನಿ, ಅರ್ಥ ಆಗ್ಲಿಲ್ವಾ? ತಂಗಿನ ಕಳ್ಕೊಂಡು ದುಃಖ ತಡ್ಕೊಳಕ್ ಆಗ್ತಿಲ್ಲ, ನೀನ್ ಯಾಕೆ ಅವ್ರಿಗೆ ತೊಂದ್ರೆ ಮಾಡ್ತೀಯ? ಸುಮ್ನೆ ಇರು. ಇದೆಲ್ಲ ಗೌರಿದೇ ತಾನೇ? ಹೌದಪ್ಪ. ಪ್ರತಿ ದಿವಸ ಡೈರಿ ಬರೆಯೋ ಅಭ್ಯಾಸ ಇಟ್ಕೊಂಡಿದ್ಲು. ಇಂದಿನ ದೀಪಾವಳಿಗೆ ಈ ಸೀರೆ ತಂದ್ಕೊಟ್ಟಿದ್ದೆ. ಹೊಸ ವರ್ಷದ ಹಬ್ಬದಲ್ಲಿ ಈ ಸೀರೆ ಉಟ್ಕೊಂಡು ಎಷ್ಟು ಮುದ್ದಾಗಿ ಕಾಣ್ತಿದ್ಲು ಗೊತ್ತಾ? ಗೌರಿ, ನೀನಿಲ್ದೆ ಇರೋ ಈ ಪ್ರಪಂಚದಲ್ಲಿ ನಾನು ಬದುಕಿರಲ್ಲ. ನಾನು ಬರ್ತೀನಿ, ನಾನು ಬರ್ತೀನಿ. ಬರ್ತೀನಮ್ಮ, ಪ್ಲೀಸ್ ಇದನ್ನ ನೀವು ಇಟ್ಕೊಳ್ಳಿ. ಅಣ್ಣ ತಂಗಿ ಪ್ರೀತಿ ಅಂದ್ರೆ ಹೀಗಿರಬೇಕು. ತಾಯಿ ಗೌರಿ, ಅನಿವಾರ್ಯ ಕಾರಣಗಳಿಂದ ಈ ಲಗೇಜ್ ಅನ್ನೆಲ್ಲ ನಾನು ತಗೊಂಡು ಹೋಗ್ತಾ ಇದ್ದೀನಿ. ಇದು ಕಳ್ಳತನ ಖಂಡಿತ ಅಲ್ಲ, ಯಾಕೆಂದ್ರೆ ನೀನು ಒಬ್ಬ ಅನಾಥಳು, ನಾನು ಒಬ್ಬ ಅನಾಥ. ನಾನು ಇದನ್ನು ಬಿಟ್ಟರೆ ಬೇರೆ ಯಾರಾದರೂ ಇದನ್ನು ತಗೊಂಡು ಹೋಗ್ತಾರೆ. ಅದಕ್ಕೆ ಇದು ನೀನು ನನಗೆ ಮಾಡಿದ ಸಹಾಯ ಅಂತ ತಿಳ್ಕೊಂಡು ಇದನ್ನು ತಗೊಂಡು ಹೋಗ್ತಾ ಇದ್ದೀನಿ. ತಪ್ಪಾಗಿದ್ದಲ್ಲಿ ಕ್ಷಮಿಸ್ಬಿಡು ತಾಯಿ. ಎಷ್ಟು ಕೊಡ್ತೀರಾ ಸರ್? 75 ರೂಪಾಯಿ ಕೊಡ್ತೀನಿ ಸರ್. ಒಂದೊಂದಕ್ಕೆ ಏನೋ ಕಷ್ಟದಲ್ಲಿದೆ ನೋಡಿ ಸರ್. ಇಲ್ಲ ಇಲ್ಲ, 75 ರೂಪಾಯಿ ಮೇಲೆ 1 ಪೈಸಾನು ಬಾಳೋದಿಲ್ಲ ಸರ್. ಸರಿ, ಅಷ್ಟೇ ಕೊಡಿ. ಕೊಡಿ. ಏನ್ ಕೊಡ್ಲಿ ಸರ್? ಒಂದು ಸ್ಟ್ರಾಂಗ್ ಕಾಫಿ ಕೊಡು. ದಿನಚರಿ ಬರೆಯೋದು ಹವ್ಯಾಸಕ್ಕಾಗಿ, ಅದನ್ನು ಪದೇ ಪದೇ ಓದೋದು ಆತ್ಮಾವಲೋಕನಕ್ಕಾಗಿ. ಗೌರಿ, ಆಹಾ, ಕವಯತ್ರಿ ಆಗಿದ್ಲೋ ಏನೋ. ಜಗತ್ತಿನಲ್ಲಿ ನನ್ನ ಹೆಸರು ಶಾಶ್ವತವಾಗಿ ಉಳಿಯಬೇಕೆಂಬ ಮಹದಾಸೆಯನ್ನು ಹೊತ್ತವಳು ನಾನು. ಆದರೇನು ಮಾಡಲಿ, ನಾನು ಹುಟ್ಟಿದ್ದು ಒಂದು ಬಡ ಕುಟುಂಬದಲ್ಲಿ. ನನ್ನ ಜೀವನದಲ್ಲಿ ಎಲ್ಲ ಚಿತ್ರ ವಿಚಿತ್ರವಾದ ಘಟನೆಗಳೇ ನಡೆದುದರಿಂದ, ನನ್ನ ಹೆಸರು ಶಾಶ್ವತವಾಗಿ ಉಳಿಯಬೇಕೆಂಬ ಆಸೆ ಇದ್ದುದರಿಂದ ಈ ಎಲ್ಲ ಘಟನೆಗಳನ್ನು ಒಬ್ಬ ಕಾದಂಬರಿಗಾರರ ಬಳಿ ಹೇಳಿದ್ದೇನೆ. ಹೃದಯ ಶಸ್ತ್ರಚಿಕಿತ್ಸೆಯಲ್ಲಿ ನಾನು ಸತ್ತರೂ ಕಡೆಯ ಪಕ್ಷ ನನ್ನ ಹೆಸರು, ನನ್ನ ಜೀವನ ಕಾದಂಬರಿ ರೂಪದಲ್ಲಾದರೂ ಶಾಶ್ವತವಾಗಿ ಉಳಿಯುವಂತೆ ಮಾಡುವುದೇ ಇದರ ಗುರಿ. ಭಾರಿ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ, ನನಗೂ ಏನಾದರೂ ಐಡಿಯಾ ಸಿಗಬಹುದು. ನನ್ನ ಬಾಳಿನಲ್ಲಿ ಬಂದು ಹೋದ 3 ಪ್ರಮುಖ ವ್ಯಕ್ತಿಗಳು. ಆನಂದರಾವ್, ವಾಷಿಂಗ್ಟನ್, USA. ಮಧುಸೂದನ್, 9th ಕ್ರಾಸ್, CR ದಾಸ್ ರೋಡ್, ಕಲ್ಕತ್ತಾ. ಚಂದ್ರಮೌಳಿ, ಸನ್ ಆಫ್ ಪೂರ್ಣಚಂದ್ರ ರಾವ್, GN ರೋಡ್, ಅಮೃತಸರ್, ಪಂಜಾಬ್. 3 ಜನ ಕರ್ನಾಟಕದಲ್ಲಿಲ್ಲ. ನನ್ನ ಆತ್ಮೀಯ ಸ್ನೇಹಿತೆ ಚಂಚಲ, ಮದುವೆ ಬೇರೆ ಆಗಿತ್ತ. ಇವಳ ಕಥೆಯನ್ನು ತುಂಬಾ ನಿಗೂಢವಾಗಿದೆಯಲ್ಲ. ಕಾದಂಬರಿಕಾರರು ಯಾರು? ಆ ಹುಡುಗಿ ಬಗ್ಗೆ ನಿಮ್ಗಿರೋ ಕಾಳಜಿ ಕುತೂಹಲ ನೋಡಿ ತುಂಬಾ ಸಂತೋಷ ಆಗ್ತಾ ಇದೆ ಮಿಸ್ಟರ್ ಲಂಬೋದರ್. ಆದ್ರೆ ಒಬ್ಬ ನಿರ್ದೇಶಕರು ಬಂದು ಅದನ್ನ ಸಿನಿಮಾ ಮಾಡ್ತೀನಿ ಅಂತ ತಗೊಂಡೋದ್ರಲ್ಲಪ್ಪ. ಓಹೋ, ಯಾರ ನಿರ್ದೇಶಕರು? ನೀವ್ ಅಷ್ಟೊಂದು ಇಂಟ್ರೆಸ್ಟ್ ನಿಂದ ಬಂದಿರ್ಬೇಕಾದ್ರೆ ನಾನ್ ಕೊಡೋದಿಲ್ಲ ಅನ್ನೋದು ಚೆನ್ನಾಗಿರೋದಿಲ್ಲ. ಇದೇ ಗೌರಿಯ ಸತ್ಯಕತೆ, ನಾನ್ ಮಾಡಿರೋ ಸ್ಕ್ರಿಪ್ಟ್ ತಗೊಳ್ಳಿ, ಓದಾದ್ಮೇಲೆ ವಾಪಸ್ ತಂದ್ಕೊಡಿ. ಖಂಡಿತ. ಥ್ಯಾಂಕ್ ಯು. ಒಂದು ಊರಲ್ಲಿ ಒಬ್ಬ ಚೆಲುವೆಯು, ಆ ಚೆಲುವೆ ಹೆಸರು ಗೌರಿ. ತಾಯಿ ಇಲ್ಲದೆ ಮಲತಾಯಿ ಸೆರೆಯಲಿ ಬೆಳೆಯುತ್ತಿದ್ದಳ ನಾರಿ.
ಆಯ್ತು ಶಾಪ, ಹೂವಿಗೆ ತಟ್ಟಿತು ಬೇಸಿಗೆಯ ತಾಪ. ಅಪ್ಪನ ಮುತ್ತಿತು ಬಂದು ಮೃತ್ಯು ಕೂಪ, ತೋರಿದಳು ಮಲತಾಯಿ ರಾಕ್ಷಸಿ ರೂಪ. ಗೌರಿ ಪ್ರಾಯ ದುಷ್ಟತಾಯ ಕಣ್ಣು ಕುಕ್ಕಲು, ಅವಳ ಶೀಲ ಮಾರುವಂಥ ಸಂಚು ನಡೆಯಲು. ಗೌರಿ ಪ್ರಾಯ ದುಷ್ಟತಾಯ ಕಣ್ಣು ಕುಕ್ಕಲು, ಅವಳ ಶೀಲ ಮಾರುವಂಥ ಸಂಚು ನಡೆಯಲು. ನೀತಿ ತಪ್ಪದ ಹೆಣ್ಣು ಅವಳು, ಅನ್ಯಾಯ ತಾಳದೆ ನೊಂದಳು. ಶೀಲವತಿಯು ತನ್ನ ಮನೆಯ ತೊರೆದಳು, ಗೂಡು ಸಿಕ್ಕದಂಥ ಹಕ್ಕಿಯಾದಳು. ಗೌರಿಗೆ ಕೊಟ್ಟಳು ಸ್ನೇಹದ ಆಸರೆ. ಸ್ನೇಹಿತೆ ತೋರಿದ ಕರುಣೆಯಿಂದಲೇ ಸಿಕ್ಕಿತು ಒಂದೆಡೆ ನೌಕರಿ ನೆಲೆ. ಏನು ಹೇಳಲಿ ಅವಳಿದ್ದ ಜಾಗದಿ ಯಜಮಾನನೊಬ್ಬ ಕಾಮಣ್ಣನು. ಆಹ ಕಂಗಳ ಆನಂದರಾಯನು ಈ ಹಕ್ಕಿ ಕಂಡು ಕಿಡುಗನಾದನು. ಗೌರಿ ಕಮಿನ್. ಗೌರಿ, ನೀ ನನ್ನ ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ಲ. ಯಾವ ಪ್ರಶ್ನೆಗೆ ಸರ್? ಅದೇ, ನೀನೊಂದು ರಾತ್ರಿ ನನ್ನ ಜೊತೆನಲ್ಲಿ. ಐ ಆಮ್ ಸಾರಿ ಸರ್, ನಾ ಅಂತ ಹೆಣ್ಣಲ್ಲ. ನೋಡು, ನೀನಂತ ಹೆಣ್ಣು ಅಲ್ವೋ ಅನ್ನೋದು ನನಗೆ ಮುಖ್ಯ ಅಲ್ಲ. ಒಟ್ಟಲ್ಲಿ ನನಗ್ ರುಚಿ ನೋಡಕ್ ಸಿಗ್ದಿರೋ ಯಾವ ಹೆಣ್ಣಿಗೂ ಈ ಆಫೀಸ್ ಅಲ್ಲಿ ಜಾಗ ಇಲ್ಲ. ದಯವಿಟ್ಟು ಹಾಗೆ ಮಾಡ್ಬೇಡಿ ಸರ್, ನಾವು ತುಂಬಾ ಬಡವರು ಸರ್. ಹಣಕಾಸಿನ ವಿಷಯದಲ್ಲಿ ನಿಮ್ ಬಡವಳಿರ್ಬಹುದು, ಆದ್ರೆ ಸೌಂದರ್ಯದಲ್ಲಿ ನೀನ್ ಶ್ರೀಮಂತೆ. ನೋಡು ಗೌರಿ, ನೀನು ಮನಸ್ಸು ಮಾಡಿದ್ರೆ ಈ ಆನಂದರಾಯನ ಶ್ರೀಮಂತಿಕೆಗೆ ಅಧಿಪತಿ ಆಗ್ಬಹುದು, ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡಬಹುದು. ಅಂದ್ರೆ ಕೇವಲ ನಮ್ಮ ಅಪ್ಪ ಅಮ್ಮನ ಬಲವಂತಕ್ಕೆ ಮದುವೆ ಮಾಡ್ಕೊಂಡಿರೋ ನನ್ನ ಹೆಂಡತಿ ಬಗ್ಗೆ ನನಗೆ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಇಲ್ದೇನೆ ನಾಲ್ಕು ಜನ ಹೆಣ್ಮಕ್ಳಾಗಿದಾರೆ ಸರ್. ಅದು ಬಿಡು, ಇಂಟ್ರೆಸ್ಟ್ ಇರ್ಲಿ ಇಲ್ದೇ ಇರ್ಲಿ ಅದ್ರ ಪಾಡಿಗೆ ಅದಾಗ್ತಾ ಇರುತ್ತೆ. ಆದ್ರೆ ಸ್ವಂತ ಅಭಿರುಚಿ ಅಭಿಲಾಷೆ ಅಂತ ಒಂದ್ ಇರುತ್ತಲ್ಲ. ನೋಡು ಗೌರಿ, ನಮ್ಮ ಆಫೀಸ್ ಅಲ್ಲಿರೋ ಪ್ರತಿಯೊಬ್ಬ ಹೆಂಗ್ಸುನು ನಾನು ಕಾಮಿಸಿದ್ದೀನಿ, ಆದ್ರೆ ನಿನ್ನ ನಾನ್ ಬರೀ ಕಾಮಿಸ್ತಾ ಇಲ್ಲ, ಪ್ರೇಮಿಸ್ತಾ ಇದ್ದೀನಿ. ನೀನು ಒಪ್ಪೋದಾದ್ರೆ ನಾನ್ ನಿನ್ನ ಹೆಂಡತಿಯಾಗಿ ಸ್ವೀಕರಿಸೋಕ್ಕೂ ತಯಾರಾಗಿದ್ದೀನಿ. ನಾಲ್ಕು ಮಕ್ಕಳ ತಂದೆ ಆಗಿರೋ ನೀವು ನನ್ನನ್ನು ಮದುವೆ ಆಗೋದಾ? ಯಾಕಾಗಬಾರ್ದು, ಬೇಕಾದ್ರೆ ನನ್ನ ಹೆಂಡತಿ ಡೈವೋರ್ಸ್ ಕೊಡ್ತೀನಿ. ಕೇವಲ ನನ್ ಮೇಲಿರೋ ಆಸೆಗೋಸ್ಕರ ನೀವು ನಿಮ್ ಹೆಂಡತಿ ಮತ್ತು ಮಕ್ಕಳನ್ನ ಬೀದಿ ಪಾಲ್ ಮಾಡೋದಕ್ಕೆ ನಾನು ಒಪ್ಪೋದಿಲ್ಲ ಸರ್. ಹಾಗಾದ್ರೆ ಒಂದೇ ಒಂದ್ ರಾತ್ರಿ ನನ್ನ ಜೊತೆ ಕಳೆದು ಬಿಡು. ಐ ಆಮ್ ಮ್ಯಾಡ್ ಆಫ್ಟರ್ ಯು ಸರ್. ನೀವು ತಿಳ್ಕೊಂಡ್ರಷ್ಟು ಕೀಳ್ಮಟ್ಟದ ಹೆಣ್ಣು ನಾನಲ್ಲ ಸರ್. ಸೋ ನನ್ನ ಆಸೆ ಪೂರೈಸಕ್ಕೆ ನಿನಗೆ ಇಷ್ಟ ಇಲ್ಲ, ಅಂದಮೇಲೆ ನೀ ನನ್ನ ಆಫೀಸ್ ಅಲ್ಲಿ ಕೆಲಸ ಮಾಡೋದು ನನಗೂ ಇಷ್ಟ ಇಲ್ಲ. ನೋಡು ಗೌರಿ, ನಾಡಿದ್ದು ನಾನು ನನ್ನ ಫ್ಯಾಮಿಲಿ ಎಲ್ಲ ಅಮೆರಿಕಾಗ ಹೋಗ್ತಾ ಇದ್ದೀನಿ. ಬಹುಶಃ ವಾಷಿಂಗ್ಟನ್ ಬ್ರಾಂಚ್ ನೋಡ್ಕೊಂಡು ನಾನು ಅಲ್ಲೇ ಸೆಟ್ಲ್ ಆಗ್ಬೋದು. ಅಂದ್ರೆ ನಮ್ಮಿಬ್ಬರ ಮಧ್ಯ ಇರೋದು ನಾಳೆ ಒಂದೇ ದಿನ. ನಾಳೆ ಸಂಜೆ ನೀ ನನ್ನ ಆಸೆ ಪೂರೈಸಿದ್ರೆ ನಿನಗೆ ಇಲ್ಲಿ ಕೆಲಸ ಪರ್ಮನೆಂಟ್. ಇಲ್ಲದೇ ಇದ್ರೆ ನಾನು ಅಮೆರಿಕಾಗ ಹೋಗಕ್ ಮುಂಚೆ ನಿನ್ನ ಡಿಸ್ಮಿಸ್ ಮಾಡಿ ಹೋಗ್ತೀನಿ. ಆಮೇಲೆ ನೀನು ಪಶ್ಚಾತ್ತಾಪ ಪಟ್ಕೊಂಡು ಸರೆಂಡರ್ ಆಗ್ತೀನಿ ಅಂತ ಬಂದ್ರು ನಾನಿರಲ್ಲ. ಯೋಚನೆ ಮಾಡು. ಅಯ್ಯೋ ಪೆದ್ದೆ, ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಅಳ್ತ ಕೂತ್ಕೋತಾರೇನೆ? ಇವೆಲ್ಲ ಕಾಮನ್ ಈ ಕಾಲದಲ್ಲಿ. ಸ್ಕಿನ್ ಟು ಸ್ಕಿನ್, ದೇರ್ ಇಸ್ ನೋ ಸೀನ್ ಗೊತ್ತಾ? ಒಂದ್ ರಾತ್ರಿ ಅವನ ಜೊತೆ ಕಳೆದ್ರೆ ನೀನ್ ಕಳ್ಕೊಳ್ಳೋದೆ ನಿಮ್ಮಪ್ಪನ ಮನೆ ಗಂಟು? ಮುಖ್ಯವನ್ನೇ ಕಳ್ಕೊಂಡ್ಬಿಡ್ತೀನಲ್ಲೇ ಶೀಲನ. ಅಯ್ಯೋ ಗೌರಮ್ಮ, ಇವೆಲ್ಲ ಹಳೆ ಕಾಲದ ಥಿಯರಿಗಳು. ಈಗಿನ ಕಾಲದ ಥಿಯರಿ ಅಂದ್ರೆ ಇಷ್ಟೇ ತಿಳ್ಕೊ, ನಾವು ಮದ್ವೆಗೆ ಮುಂಚೆನೆ ಏನೇನ್ ಎಂಜಾಯ್ಮೆಂಟ್ಸ್ ಇದೆಯೋ ಅದನ್ನೆಲ್ಲ ಅನುಭವಿಸ್ಬಿಡ್ಬೇಕು, ಆಮೇಲೆ ಬೇಕಾದ್ರೆ ಲಾಯಲ್ ಆದ್ರೆ ಆಯ್ತು. ಚೇಚೆ, ನಮ್ಮನ್ನ ಪ್ಯೂರ್ ಅಂತ ತಿಳ್ಕೊಂಡು ಮದುವೆ ಮಾಡ್ಕೊಳ್ಳೋನಿಗೆ ನಾವು ಮೋಸ ಮಾಡ್ದಾಗ ಆಗುತ್ತೆ ಕಣೆ. ಅವ್ನ್ ಪ್ಯೂರ್ ಆಗಿದ್ರೆ ತಾನೇ ನಮ್ ಪ್ಯೂರಿಟಿ ಎಕ್ಸ್ಪೆಕ್ಟ್ ಮಾಡೋದು. ಮದ್ವೆ ಆದ್ಮೇಲೆ ನಮ್ ಸ್ವಾತಂತ್ರ್ಯ ಧಕ್ಕೆ ಬರುತ್ತೆ, ಅದಕ್ಕೆ ಅದಾಗೋಕ್ ಮುಂಚೆನೆ ಅವನ್ ಲೈಫ್ ನಲ್ಲಿ ಹೇಗೆ ಎಂಜಾಯ್ ಮಾಡಿರ್ತಾನೋ ಹಾಗೆ ನಾವು ಮಾಡೋದು. ನೋಡೆ, ನನ್ ಕೈಲೆಲ್ಲ ಸಾಧ್ಯ ಇಲ್ಲ ಕಣೆ. ಹಾಗಾದ್ರೆ ಕೆಲ್ಸ ಕಳ್ಕೊಂಡು ಬೀದಿ ಪಾಲಾಗು. ನಂಗೇನು ಲೆಲೆಲೆ, ಅವಳೇನೋ ನಿನ್ನ ಫ್ರೆಂಡು ಅಂತ ಸಲಹೆ ಕೇಳಿದ್ರೆ ಇದೇನ ನೀ ಸಲಹೆ ಕೊಡೋದು? ನಿಮ್ಮಪ್ಪ ವೆಸ್ಟನ್ನು
ನಿಮ್ಮ ಅಮ್ಮ ಅಲ್ಟ ಮಾಡ್ರನು. ಅದಕ್ಕೆ ನಿಮ್ಮಲ್ಲಿ ಹೆಣ್ಣು ಕುಡಿಯೋದು, ಸಿಗರೇಟ್ ಸೇದೋದು, ಹುಡುಗರ ಜೊತೆ ಸುತ್ತೋದು ತಪ್ಪಲ್ಲ. ಆದ್ರೆ ಇವಳು 100% ಕರ್ನಾಟಕದವಳು, ಇವಳು ಮನಸ್ಸು ಬದಲಾಯಿಸೋಕ್ ಸಾಧ್ಯನೇ ಇಲ್ಲ. ಅದನ್ನ ಬಿಟ್ಟು ಬೇರೆ ಏನಾದ್ರೂ ಐಡಿಯಾ ಇದ್ರೆ ಹೇಳೆ. ಗೌರಿ ಬಾಯ್ಲಿ. ಸರಿ ಸರ್, ನಿಮ್ ಬೇಡಿಕೆಗ್ ನಾನು ಒಪ್ಕೊಂಡಿದ್ದೀನಿ. ವಾವ್, ರಿಯಲಿ? ನಾನು ಇವತ್ತು ಇಡೀ ಪ್ರಪಂಚನ ಕಾನ್ಕರ್ ಮಾಡೋದಕ್ಕೆ ಖುಷಿ ಆಗ್ತಿದೆ ಗೌರಿ. ಆದ್ರೆ ಒಂದ್ ಕಂಡೀಷನ್ ಸರ್. ಏನ್ ಹೇಳು? ನಾನ್ ಹೇಳಿ ಜಾಗಕ್ ನೀವ್ ಬರ್ಬೇಕು, ಡ್ಯೂರೇಷನ್ ಒಂದ್ ಗಂಟೆ ಮಾತ್ರ. ಓಕೆ ಗೌರಿ, ನಿನ್ ಕಂಡೀಷನ್ಸ್ ಎಲ್ಲ ಒಪ್ಕೋತೀನಿ. ಒಟ್ನಲ್ಲಿ ನೀನ್ ನನ್ನವಳಾದ್ರೆ ಸಾಕು. ಎಲ್ಲಿಗ್ ಬರ್ಲಿ, ಎಷ್ಟೊತ್ತಿಗ್ ಬರ್ಲಿ? ಬನ್ನಿ ಬನ್ನಿ, ಒಳಗೆ ಕೂತ್ಕೊಳ್ಳಿ. ಬಾ ಕೂತ್ಕೋ. ನೀನ್ ಎಲ್ಲಿ ಮನ್ಸು ಬದಲಾಯಿಸ್ಬಿಡ್ತೀವಿ ಅಂತ ನಾನ್ ಎಷ್ಟು ಹೆದರ್ ಬಿಟ್ಟಿದ್ದೆ ಗೊತ್ತಾ? ನಾನ್ ಯಾವುದೇ ನಿರ್ಧಾರ ತಗೊಂಡ್ರು ಅದನ್ನ ಬದಲಾಯಿಸೋ ಪ್ರಶ್ನೆನೇ ಇಲ್ಲ. ಈ ಮನೆ ಓನರು 10 ಗಂಟೆಗೆಲ್ಲ ಬಂದ್ಬಿಡ್ತಾರೆ, ಅಷ್ಟರೊಳಗೆ ನೀವ್ ಬಂದ್ ಕೆಲಸ ಮುಗಿಬೇಕು. ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಶೂರ್ ಗೌರಿ, ನಿನ್ ಮೇಲೆ ನನ್ಗಿರೋದು ಬರೀ ಮೋಹ ಕಾಮ ಅಲ್ಲ, ರಿಯಲ್ ಲವ್, ಪರಿಶುದ್ಧವಾದ ಪ್ರೇಮ. ಏನೇ ಆದ್ರೂ ನಡೆಯೋದು ಒಂದೇ ತಾನೆ. ಇನ್ಫ್ಯಾಕ್ಟ್ ನಾನ್ ನಿನ್ನ ಮೊದಲೇ ಸಲ ನೋಡಿದಾಗ್ಲೇ ನನ್ನ ಹೃದಯದಲ್ಲಿ ಇಟ್ಕೊಂಡ್ಬಿಟ್ಟೆ. ನೀವು ಬಂದಾಗ್ಲೇ 10 ನಿಮಿಷ ಆಯ್ತು. ನೀವ್ ಈ ರೀತಿ ಹರಿಕತೆ ಮಾಡ್ತಾ ಇದ್ರೆ ಕಾಲಿಂಗ್ ಮೇಲೆ ಶಬ್ದ ಆಗುತ್ತೆ, ಜಾಗ ಖಾಲಿ ಮಾಡ್ಬೇಕಾಗತ್ತೆ. ನನಗಿಂತ ನಿನಗೆ ಅವಸರ ಆಗಿದೆಯಲ್ಲ. ಓ, ಹಿತ್ತಲ್ ಬಾಗ್ಲು ಹಾಕಿಲ್ಲ ಅನ್ಸುತ್ತೆ, ಹಾಕ್ಬಿಟ್ ಬರ್ತೀನಿ. ಓಕೆ ಓಕೆ. ಅಯ್ಯೋ, ಕರೆಂಟ್ ಹೋಯ್ತಲ್ಲ. ಹೋಗ್ಲಿ ಬಿಡಿ, ಲೈಟ್ ಆಫ್ ಮಾಡೋ ಕಷ್ಟ ತಪ್ತು. ಸೂಪರ್ ಸೂಪರ್. ಓ ಗೌರಿ ಡಾರ್ಲಿಂಗ್, ಕಮ್. ಮಾಯೆಯ ದಾಸ ಆನಂದರಾಯ ಮೂಢ, ಇರುಳಲಿ ನಡೆದುದು ಎಲ್ಲವೂ ನಿಗೂಢ. ಮಾಯೆಯ ದಾಸ ಆನಂದರಾಯ ಮೂಢ, ಇರುಳಲಿ ನಡೆದುದು ಎಲ್ಲವೂ ನಿಗೂಢ. ಕಾಮಬಾಣದ ಆ ಗುರಿಯು ತಪ್ಪಿತು, ಈ ಹಕ್ಕಿ ದಕ್ಕಲಿಲ್ಲ ಕೊನೆಗೂ. ಯಾರು ತಿಳಿಯದ ಈ ರಹಸ್ಯವು ಈ ಡೈರಿಯೊಳಗೆ ದಾಖಲಾಯಿತು, ಈ ಕಥೆಗೆ ಒಂದು ಸ್ಫೂರ್ತಿಯಾಯಿತು. ತುಂಬಾ ಥ್ಯಾಂಕ್ಸ್ ಕಣೆ, ನಿನ್ನ ಉಪಕಾರನ್ನ ನಾನೀ ಜೀವನದಲ್ಲಿ ಮರೆಯೋದಿಲ್ಲ. ಏ ಉಪಕಾರ ಏನ್ ಬಂತು ಬಿಡೆ, ಇಲ್ನೋಡು ಕಾಸು ಸಿಕ್ತು, ಖುಷಿನೂ ಸಿಕ್ತು. ಪರವಾಗಿಲ್ವೇ, ದುಡ್ಡು ಬೇರೆ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲಮ್ಮ, ಇನ್ನು ಏನೇನ್ ಹೇಳ್ದ ಗೊತ್ತಾ? ಅವ್ನು ನಿನ್ನ ತುಂಬಾ ಪ್ರೀತಿಸ್ತಾನಂತೆ. ಅಕಸ್ಮಾತ್ ಇವತ್ ನಡೆದ ಘಟನೆಯಿಂದ ನೀನೇನಾದ್ರೂ ಪ್ರೆಗ್ನೆಂಟ್ ಆದ್ರೆ ಯಾವ್ದೇ ಕಾರಣಕ್ಕೂ ಅಬರ್ಷನ್ ಮಾಡಿಸ್ಕೋಬಾರ್ದಂತೆ, ಯಾಕಂದ್ರೆ ಅವ್ರಿಗೆ ಬರೀ ಹೆಣ್ಮಕ್ಳೆ ಅಂತೆ. ನಿನ್ನಿಂದ ಒಂದ್ ಗಂಡ್ಮಗು ಆದ್ರೆ ನಿನ್ನ ಮಗುನ ಇಟ್ಕೋತಾನಂತೆ. ಭಾರಿ ಸಂಭಾಷಣೆ ನಡೆಸಿದಾನೆ. ಅಷ್ಟೇ ಅಲ್ಲಮ್ಮ, ಅಮೆರಿಕಾಗ್ ಹೋದ್ಮೇಲೆ ಅಲ್ಲಿಂದ ಅಡ್ರೆಸ್ ಕೊಟ್ಟು ಕಾಗದ ಬರೀತಾನಂತೆ, ನಿನ್ ಹೆಲ್ತ್ ಬಗ್ಗೆ ರಿಪೋರ್ಟ್ ಮಾಡ್ತಾ ಇರ್ಬೇಕಂತೆ. ಅದ್ ಸರಿ, ಅವನ್ ಇಷ್ಟೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ನೀನೇನ್ ಮಾಡ್ತಿದ್ದೆ? ನಾನೇನಾದ್ರೂ ಮಾತಾಡಿದ್ರೆ ಅವನ ಧ್ವನಿ ಗೊತ್ತಾಗ್ಬಿಡ್ತಲ್ಲ, ಅದಕ್ಕೆ ಹಾ ಆಹಾ ಅಂತಾನೆ ಕಾಲ ತಳ್ದೆ. ಇಲ್ಲಿಗೂ ಮುಗಿಯಲಿಲ್ಲ ಗೌರಿಯ ಕಥೆ, ವಿಧಿಯ ಕೈ ಬರೆಯಿತು ಮುಂದಿನ ವ್ಯಥೆ. ರೋಗದ ರೂಪದಿ ಬಂದಿತು ವಿಧಿ, ಸೋತಿತು ಗೌರಿಯ ಹೃದಯದ ತಿದಿ. ಈ ಪೇಷಂಟ್ ಹಾರ್ಟ್ನಲ್ಲಿ ತುಂಬಾ ಪ್ರಾಬ್ಲಮ್ ಇದೆ, ಆದಷ್ಟು ಬೇಗ ಬೈಪಾಸ್ ಸರ್ಜರಿ ಆಗ್ಲೇಬೇಕು. ಎಷ್ಟು ಖರ್ಚಾಗತ್ತೆ ಡಾಕ್ಟರ್? 60,000 ರೂಪಾಯಿ ಅಂತೂ ಬೇಕೇ ಬೇಕಮ್ಮ. ಆಪರೇಷನ್ ಇಲ್ದೇನೆ ಏನು ಮಾಡೋಕ್ಕಾಗಲ್ವಾ ಡಾಕ್ಟರ್? ನೋಡಮ್ಮ, ಇದು ತುಂಬಾ ಡೆಲಿಕೇಟ್, ಇನ್ನೆರಡು ತಿಂಗಳಲ್ಲಿ ಆಪರೇಷನ್ ಮಾಡಿದ್ರೆ ಜೀವಕ್ಕೆ ಅಪಾಯ ತಪ್ಪಿದ್ದಲ್ಲ. ಓಕೆ ಡಾಕ್ಟರ್, ವಿ ವಿಲ್ ಟ್ರೈ. ಪ್ರಾಣ ಸ್ನೇಹಿತೆ ಪ್ರಾಣ ಉಳಿಸಲು ಸ್ನೇಹಿತೆಯರು ಪಾಡುಪಟ್ಟರು. ಹಣವು ಇಲ್ಲದೆ ಎಲ್ಲ ದಿಕ್ಕಲೂ ಸಹಾಯ ಬೇಡಿ ಪತ್ರ ಬರೆದರು. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಗೌರಿ ಅನ್ನೋರು ಯಾವ ರೂಮ್ ನಲ್ಲಿ ಇದ್ದಾರೆ? ಆ ರೂಮು. ಓ,
ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಗೌರಿ ಅನ್ನೋರು. ನಾನೇ. ಹಲೋ, ನನ್ನ ಹೆಸರು ಚಂದ್ರಮೌಳಿ ಅಂತ. ಬೈಪಾಸ್ ಸರ್ಜರಿಗೆ ಹಣದ ಸಹಾಯ ಕೋರಿ ನಮ್ಮ ಸಂಸ್ಥೆಗೆ ನೀವು ಬರ್ತ್ ಕಾಗದ ತಲುಪ್ತು. ಆ ವಿಷಯದ ಬಗ್ಗೆ ಮಾತಾಡಕ್ ಬಂದಿದ್ದೀನಿ, ಸ್ವಲ್ಪ ಬರ್ತೀರಾ? ಓಕೆ ಸರ್, ಬಾರಿ ಚಂಚಲ. ಎಕ್ಸ್ಕ್ಯೂಸ್ ಮೀ, ಇದು ಸ್ವಲ್ಪ ಪರ್ಸನಲ್. ನನ್ನ ಅವಳ ಮಧ್ಯೆ ಪರ್ಸನಲ್ ಅನ್ನೋದೇನಿಲ್ಲ, ಅಷ್ಟಕ್ಕೂ ನನ್ನ ವಿಷಯವಾಗಿ ನಿಮ್ ಕಾಗದ ಬರ್ದಿರೋಳು ಅವಳೆ. ಹೌದಾ, ದೆನ್ ಇಟ್ಸ್ ಓಕೆ, ಪ್ಲೀಸ್ ಕಮ್. ನಿಮ್ ಬೈಪಾಸ್ ಸರ್ಜರಿ ಖರ್ಚಿಗೆ ನಾನ್ ಸಹಾಯ ಮಾಡ್ತೀನಿ. ತುಂಬಾ ಥ್ಯಾಂಕ್ಸ್. ಎಲ್ಲೋ ದುಡ್ಡು ಸಿಗದೆ ತುಂಬಾ ಹತಾಶರಾಗಿದ್ವಿ, ದೇವರೇ ನಿಮ್ಮನ್ನ ಕಳಿಸಿದಾನೆ. ಹಾ, ಇದ್ರಲ್ಲಿ ನಂದು ಒಂದ್ ಸ್ವಾರ್ಥ ಇದೆ. ನಾನು ನಿಮ್ಮಿಂದ ಒಂದ್ ಸಹಾಯ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಏನ್ ಸರ್ ಅದು? ನಮ್ ತಂದೆ ಪೂರ್ಣಾನಂದ್ ರಾಯರು, ತಾಯಿ ವಿಶಾಲಾಕ್ಷಮ್ಮ ಅಂತ. ನಮ್ ತಂದೆ ತಾಯಿ ಇಬ್ರು ಪಂಜಾಬ್ ನಲ್ಲೇ ಸೆಟ್ಲ್ ಆಗಿದ್ದಾರೆ, ನಾನು ಬಿಸ್ನೆಸ್ ನೋಡ್ಕೊಂಡು ಇಲ್ಲಿದ್ದೀನಿ. ನಾವು ತುಂಬಾ ಶ್ರೀಮಂತರು. ನಿಮ್ಮಂತ ಶ್ರೀಮಂತರಿಗೆ ನಮ್ಮಿಂದ ಏನ್ ಸಹಾಯ ಆಗ್ಬೇಕು ಸರ್? ನೋಡಿ, ನನಗೆ ಈ ಮದುವೆ, ಸಂಸಾರ, ಮಕ್ಕಳು ಇದು ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಆದ್ರೂ ನಮ್ ತಂದೆ ತಾಯಿ ಬಲವಂತ ಮಾಡಿ ನಮ್ ಸೋದರ ಮಾವನ್ ಮಗಳನ್ನ ಗಂಟ ಹಾಕಕ್ ನೋಡ್ತಿದ್ದಾರೆ. ಅದಕ್ಕೆ ಈ ಮದುವೆಯಿಂದ ನಮ್ ತಂದೆ ಕೈಯಿಂದ ತಪ್ಪಿಸ್ಕೊಳ್ಳಕ್ಕೆ ಇರೋದ್ ಒಂದೇ ಒಂದ್ ಮಾರ್ಗ. ನಾನು ಒಂದ್ ಹುಡುಗಿನ ಲವ್ ಮಾಡಿ ಮದುವೆ ಮಾಡ್ಕೊಂಡೆ ಅಂತ ಸುಳ್ಳು ಹೇಳ್ತಾ ಇದ್ದೀನಿ. ಅದಕ್ಕೆ ನಾವೇನ್ ಮಾಡ್ಬೇಕು ಸರ್? ನಾನ್ ಮದುವೆ ಮಾಡ್ಕೊಂಡಿರೋ ಹುಡುಗಿಯಾಗಿ ನೀವ್ ಆಕ್ಟ್ ಮಾಡ್ಬೇಕು. ಗಾಬರಿ ಹೊಡ್ಕೊಂಡು ಇಲ್ಲೇ ಸತ್ ಹೋಗ್ಬೇಡ್ವೆ, ಸ್ವಲ್ಪ ತಾಳು, ಪೂರ್ತಿ ಕೇಳೋಣ. ಅದ್ ಹೇಗೆ? ನಾನು ನೀವು ಗಂಡ ಹೆಂಡತಿ ತರ ಪಕ್ ಪಕ್ದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೇಕು. ನಾನ್ ಅದನ್ನ ನಮ್ಮ ಮನೇಲಿ ತೋರಿಸಿ ಒಪ್ಪಿಸ್ತೀನಿ. ನೀವೇನು ಯೋಚನೆ ಮಾಡಬೇಡಿ, ಕೆಲಸ ಮುಗಿದ ತಕ್ಷಣ ನಿಮ್ ಫೋಟೋ ನೆಗೆಟಿವ್ ಸಮೇತ ವಾಪಸ್ ಕೊಟ್ಬಿಡ್ತೀನಿ. ಅಷ್ಟೇ ತಾನೆ? ಅಷ್ಟಕ್ಕೂ ನಮ್ ತಂದೆ ಒಪ್ಕೊಳ್ದೆ ಇದ್ರೆ ಅಶೋಕ ಹೋಟೆಲ್ ನಲ್ಲಿ ಒಂದ್ ಸುಳ್ಳು ಸುಳ್ಳು ರಿಸೆಪ್ಷನ್ ಇಟ್ಕೋತೀನಿ. ಎಲ್ಲ ರಿಯಲ್ ರಿಸೆಪ್ಷನ್ ತರಾನೇ ಅರೇಂಜ್ ಆಗಿರುತ್ತೆ. ಆದ್ರೆ ನಮ್ ತಂದೆ ತಾಯಿ ಇಬ್ರಿಗ್ ಬಿಟ್ಟು ಅಲ್ಲಿ ಬರೋ ಜನರೆಲ್ರಿಗೂ ಗೊತ್ತಿರುತ್ತೆ ಇದು ಸುಳ್ಳು ರಿಸೆಪ್ಷನ್ ಅಂತ. ಅಂದ್ರೆ ನಾನ್ ನಿಮ್ ಹೆಂಡತಿ ತರ ನಿಂತ್ಕೋಬೇಕಾ? ಹೌದು, ಅದು ನಮ್ ತಂದೆ ತಾಯಿ ಬಂದ್ ನೋಡ್ಕೊಂಡು ಹೋಗೋ ತನಕ ಅಷ್ಟೇ. ಆಮೇಲೆ ನನ್ ದಾರಿ ನನಗೆ, ನಿಮ್ ದಾರಿ ನಿಮ್ಗೆ. ಆಮೇಲೆ ನಿಮ್ ತಂದೆ ತಾಯಿ ಸೊಸೆ ಚೆನ್ನಾಗಿದ್ದಾಳೆ ಅಂತ ಮನೆ ಕರ್ಕೊಂಡು ಹೋಗ್ಬಿಟ್ರೆ? ಅದ್ ಸಾಧ್ಯನೇ ಇಲ್ಲ, ಅಲ್ಲಿ ಭಯೋತ್ಪಾದಕರ ಗಲಾಟೆ ಜಾಸ್ತಿ ಇರೋದ್ರಿಂದ ಯಾವ ಕಾರಣಕ್ಕೂ ಅವರಲ್ಲಿ ಕರ್ಸ್ಕೊಳ್ಳಲ್ಲ. ಅಕಸ್ಮಾತ್ ಅವ್ರೆ ಇಲ್ಲಿಗೆ ಬಂದ್ಬಿಟ್ರೆ? ಅಲ್ಲಿರೋ ಆಸ್ತಿ ನೋಡ್ಕೊಳ್ಳೋರು ಯಾರು? ಅಷ್ಟಕ್ಕೂ ನಮ್ ಸೋದರ ಮಾವನ್ ಮಗಳ ಮದ್ವೆ ಆಗಿದ ತಕ್ಷಣ ಇರೋ ವಿಷಯ ನಮ್ ತಂದೆ ತಾಯಿ ಹೇಳ್ಬಿಡ್ತೀನಿ. ಆಮೇಲೆ ನಿಮ್ ತಂದೆ ನನ್ ಮೇಲೆ ಏನಾದ್ರು ಕ್ರಮ ತಗೊಂಡ್ರೆ? ನೋಡಿ, ಇದರಿಂದ ನಿಮ್ಗೆ ಯಾವ ತೊಂದ್ರೆನೂ ಆಗಲ್ಲ ಅಂತ ನಾನು ಭರವಸೆ ಕೊಡ್ತೀನಿ. ನೀವು ಯಾವ್ದಕ್ಕೂ ಯೋಚನೆ ಮಾಡ್ಬಿಟ್ಟು ವಿಷಯ ತಿಳಿಸಿ. ತಗೊಳ್ಳಿ, ಇದು ನನ್ನ ಫೋನ್ ನಂಬರು, ಅಡ್ರೆಸ್, ನಾನು ಬರ್ತೀನಿ. ಏ ಗೌರಿ, ನೀನ್ ಇದು ಕಣ್ಣು ಮುಚ್ಕೊಂಡು ಒಪ್ಕೋಬಹುದು ಕಣೆ. ಬೇಡಮ್ಮ, ಇದು ಬಹಳ ರಿಸ್ಕು. ಆಮೇಲೆ ಒಂದ್ ಮಾಡಕ್ ಹೋಗಿ ಒಂದಾಗೋಗ್ಬಿಟ್ರೆ ಕಷ್ಟ. ಅಯ್ಯೋ ಪೆದ್ದು, ಈ ತಮಾಷೆಗಾದ್ರೂ ನಿಮ್ಗೆ ಲಾಭನೆ, ಸೀರಿಯಸ್ ಆದ್ರೂ ನಿನ್ಗೆ ಲಾಭನೆ. ಬಾಯಿ ಮುಚ್ಕೊಂಡು ಒಪ್ಕೋ. ಅದು ಹೇಗೆ? ಇದು ಕೇವಲ ನಾಟಕದಲ್ಲೇ ಮುಗೀತು ಅಂತ ಇಟ್ಕೋ. ನಿನಗೆ ಆಪರೇಷನ್ ದುಡ್ಡು ಸಿಕ್ಕತ್ತೆ. ಸೀರಿಯಸ್ ಆಗಿ ಅವ್ರು ನಿನ್ನ ಸೊಸೆ ಅಂತ ಒಪ್ಕೊಂಡ್ರು ಅಂತ ಇಟ್ಕೋ. ಅವನೇನೇ ಆಗಿದ್ದಾನೆ, ಫಸ್ಟ್ ಕ್ಲಾಸ್ ಆಗಿದ್ದಾನೆ. ನೀನೇ ಯಾಕೆ? ಸ್ಟಾಪ್ ಸ್ಟಾಪ್, ನಂದೇನಿದ್ರು ಟಚ್ ಅಂಡ್ ಗೋ ಅಂತ ನಾಟಕ ಆದ್ರೆ ಮಾತ್ರ ನೀನ್ ಅವನ ಜೊತೆ ಫೋಟೋ ತೆಗೆಸ್ಕೋ. ಮುಂದಿನ ದಿನ ನಾನ್ ನೋಡ್ಕೋತೀನಿ. ನೋಡ್ದೇನೆ ವಿಶಾಲು, ಒಬ್ಬನೇ ಮಗ ಅಂತ ಮುದ್ರಿಂದ ಬೆಳೆಸೋದಿಕ್ಕೆ ಇವನು ಕೊಟ್ಟಿರೋ ಕಾಣಿಕೆನಾ? ನಾನ್ ಆವತ್ತೇ ಬಡ್ಕೊಂಡೆ ಇದ್ದ ಮಗ ನಮ್ ಕಣ್ಮುಂದೆ ಇರ್ಲಿ ಅಂತ. ಕೇಳಿದ್ರ ನನ್ ಮಾತು? ಪರವಾಗಿಲ್ಲ ಬಿಡೆ, ಇಲ್ಲಿ ಭಯೋತ್ಪಾದಕರ ಕಾಟ, ತಾಯ್ನಾಡಲ್ಲೇ ಹೋಗಿ ಬಿಸ್ನೆಸ್ ಮಾಡ್ಲಿ ಅಂದ್ರಿ. ಅವನಲ್ಲಿ ಹೋಗಿ ಮಾಡಿದ್ದೇನು? ಯಾವ್ದೋ ಒಂದ್ ಹುಡುಗಿನ ಗಂಟ ಹಾಕೊಂಡ ತಿರುಪ್ತಿಗೆ ಹೋಗಿ ತಾಳಿ ಕಟ್ಕೊಂಡ್ ಬಂದ. ನಿನ್ ಭಾಗಕ್ಕೆ ನಾವೆಲ್ಲ ಸತ್ತು ಹೋಗಿದ್ವೇನೋ? ನೀವು ನಿಮ್ ತಂಗಿ ಮಗಳು ಆ ಕೋಡಂಗಿನ ನನಗ್ ಕಟ್ಟಕ್ ನೋಡಿದ್ರಿ, ಅದಕ್ಕೆ ನಾನ್ ಮೊದ್ಲು ಮದುವೆ ಮಾಡ್ಕೊಂಡು ಆಮೇಲೆ ನಿಮ್ಗೆ ತಿಳಿಸಿದ್ದು. ಯಾಕೆ? ಮಗು ಆದ್ಮೇಲೆ ತಿಳಿಸ್ಬೇಕಾಗಿತ್ತು. ಇನ್ನೇನಾದ್ರೂ ಆಗೋದ್ರಲ್ಲಿದೆ. ಥೂ ಪಾಪಿ, ಈ ಮಾತು ಹೇಳಕ್ ನಿಂಗೆ ನಾಚಿಕೆ ಆಗೋದಿಲ್ಲ? ನಾಚಿಕೆ ಯಾಕಮ್ಮ, 21ನೇ ತಾರೀಕು ಬೆಂಗಳೂರಿನಲ್ಲಿ ರಿಸೆಪ್ಷನ್ ಇಟ್ಕೊಂಡಿದ್ದೀನಿ. ನೀವು ಬಂದು ನಮ್ಗೆ ಆಶೀರ್ವಾದ ಮಾಡಿ ಅಂತ ಹೇಳಕ್ ಬಂದಿದ್ದೀನಿ. ನೀವು ಅವತ್ ಬೆಂಗಳೂರಿಗೆ ಬಂದ್ರೆ ಫೋನ್ ಮಾಡಿ ಜಾಗ ಎಲ್ಲಿ ಅಂತ ತಿಳಿಸ್ತೀನಿ, ಬಂದ್ಬಿಡಿ ಅಷ್ಟೇ. ಗುಡ್ ಬಾಯ್. ಕಟ್ಟದೆ ಸಪ್ತಪದಿಯ ತುಳಿಯದೆ ಗೌರಿ ಜನರ ಮುಂದೆ ಬಗು ಆದಳು. ಮದುವೆ ಎನ್ನುವ ಕಪಟ ನಾಟಕದಲ್ಲಿ ಗೌರಿ ಒಬ್ಬ ಪಾತ್ರಧಾರಿಯಾದಳು. ವಿಶ್ ಯು ವೆರಿ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಮಿಸ್ಟರ್ ಚಂದ್ರಮೌಳಿ. ಸಾಕ್ ಸುಮ್ನೆ ಇರೋ, ಇದೇ ನಿಜವಾದ ಮದುವೆನೇನು? ಗೌರಿ, ಮೀಟ್ ಮೈ ಫ್ರೆಂಡ್ ಮಧು, ಅ ಬಿಗ್ ಇಂಡಸ್ಟ್ರಿಯಲಿಸ್ಟ್, ಕಲ್ಕಟ್ಟಾನಲ್ಲಿ ಸೆಟ್ಲ್ ಆಗಿದ್ದಾನೆ. ಹಲೋ, ನಮಸ್ಕಾರ. ರೀ, ಇಂಥ ಒಳ್ಳೆ ದಂತದ ಬೊಂಬೆ ಸಿಕ್ಕಿರ್ಬೇಕಾದ್ರೆ ಹುಡುಗಾಟದ ಮದ್ವೆ ಹಾಕೋ, ನಿಜವಾದ ಮದುವೆನ ಮಾಡ್ಕೋ. ನನ್ನಂಥವನಾಗಿದ್ರೆ ಅವಳು ಹಾರ್ಟ್ ಪೇಷಂಟ್ಗಳು. ಇರ್ಲಿ ಬಿಡು, ಇಂಥವ್ಳು ಸೇವೆ ಮಾಡ್ಕೊಂಡಿದ್ರೆ ಸಾಕು, ಇಂಥ ಹೆಂಡತಿ ಸಿಕ್ಕೋದುಂಟ? ಲೋ ಮಧು, ಗುಂಡ್ರೆಡಿ ಬಾರೋ. ಲೋ, ನನ್ನ ಗುಂಡು ನನಗೆ ಕಾಯ್ತಾ ಇದೆ. ಏಯ್ ಹುಷಾರಮ್ಮ, ಜಾಸ್ತಿ ಕುಡ್ದು ಎಲ್ಲಾರು ಮಲ್ಕೊಂಡ್ಬಿಡ್ಬೇಡ.
ಟೇಕ್ ಕೇರ್. ಕುಡಿಯೋದು ನನಗೆ ಗೊತ್ತಾಗುತ್ತೆ, ಮುಂದಿನ ನನಗೇನ್ ಗೊತ್ತಾಗುತ್ತೆ. ಹಾಯ್ ಗೌರಿ. ಹಲೋ ಸರ್. ಹಲೋ. ನಿಮ್ಮ ದಾಂಪತ್ಯ ಜೀವನ ಹಾಲು ಸಕ್ಕರೆಯಂತೆ ಮಧುರವಾಗಿರ್ಲಿ. ಅದ್ ಸಾಧ್ಯ ಇಲ್ಲ ಬಿಡು. ಏನ್ ಸರ್, ನಾವಿನ್ನ ಎಷ್ಟೊತ್ತು ಅಂತ ಹೀಗೆ ನಿಂತಿರೋದು? ನಿಮ್ ತಂದೆ ತಾಯಿ ಬರ್ಲೇ ಇಲ್ಲ? ನಂಗೂ ಅದೇ ಅರ್ಥ ಆಗ್ತಾ ಇಲ್ಲ. ನಮ್ಮಪ್ಪ ತುಂಬಾ ಸಂದೇಹದ ವ್ಯಕ್ತಿ, ನಾನ್ ಹೇಳಿದ್ ನಿಜಾನ ಸುಳ್ಳು ಅಂತ ನೋಡಕ್ಕಾದ್ರೂ ಬರ್ಲೇಬೇಕಾಗಿತ್ತು. ಒಂದ್ ನಿಮಿಷ, ಈಗ ಬಂದ್ಬಿಡ್ತೀನಿ. ಓಕೆ. ಏ ಗೌರಿ, ನೀನೇನು ತಿಳ್ಕೊಳ್ಳಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ವೈನ್ ತಗೊಳ್ತೀನಿ. ನೀನ್ ಏನ್ ಬೇಕಾರ ಮಾಡ್ಕೊಮ್ಮ, ನಿನ್ ಇಷ್ಟ, ನಾನು ಯಾವುದಕ್ಕೂ ಅಡ್ಡಿ ಬರಲ್ಲ. ಥ್ಯಾಂಕ್ ಯು. ನಡೀರೇ. ಲೋ ಮಧು, ನಮ್ಮ ಅಪ್ಪ ಅಮ್ಮ ಇನ್ನು ಬಂದೇ ಇಲ್ಲ ಕಣೋ. ಅವ್ರು ಬಂದ್ರೆ ಯಾವಾಗಲೂ ಶೇಷಗಿರಿ ರಾಯರ್ ಮನೆಲ್ಲೇ ಇಳ್ಕೊಳ್ಳೋದು. ಸ್ವಲ್ಪ ಫೋನ್ ಮಾಡಿ ನೋಡ್ತೀಯಾ? ಅಷ್ಟೇ ತಾನೆ, ನೀ ಅಲ್ಲಿರ್ ಹೋಗು. ಓಕೆ, ಥ್ಯಾಂಕ್ ಯು ಮಾ. ಯಾರ್ಗಮ್ಮ ವೈನು? ನನಗೆ. ಸಾರಿ ಫ್ರೆಂಡ್, ನಿಮ್ಮ ಅಪ್ಪ ಅಮ್ಮ ಯಾರು ಬೆಂಗಳೂರಿಗೆ ಬಂದೇ ಇಲ್ಲ. ನಾವು ಆಡಿದ ನಾಟಕ ಎಲ್ಲ ವೇಸ್ಟ್ ಆಗೋಯ್ತು. ಸರಿ, ನಾನೇ ಅಮೃತಸರ್ಗೆ ಎಸ್ಟಡಿ ಮಾಡಿ ಬರ್ತೀನಿ. ಹಲೋ. ಹಲೋ, ನಾನ್ ಚಂದ್ರಮೌಳಿ, ಡ್ಯಾಡಿನ ಮಾತಾಡ್ತಾ ಇರೋದು. ಜೀ ನಾಯ್ ಮೈ ನೌಕರ್ ಬಹದ್ದೂರ್ ಸಿಂಗ್. ಕುಚ್ ಟೆರರಿಸ್ಟ್ ವಾಲೆನೆ ಆಜ್ ಘರ್ ಮೇ ಘುಸ್ ಕರ್ ಸಾಹಬ್ ಪರ್ ಗೋಲಿ ಚಲಾಯಾ. ಆಪ್ಕೋ ಬಹುತ್ ಚೋಟ್ ಲಗಾ ಹೈ ಸಾಹಬ್, ಆಸ್ಪತ್ರೆ ಮೇ ಆಯ್ ಮಾ ಭೀ ಉಸ್ಕೆ ಸಾಥ್ ಹೈ. ಮೈ ಅಭಿ ಆಊಂಗಾ. ಕ್ಯೂ ಸರ್, ಯಾಕೆ ಹಂಗೆ ಹೇಳಿದ್ರಿ? ಬೇಕು ಅಂತಾನೆ ಹಾಗೆ ಹೇಳಿದೆ. ಅಪ್ಪ ಅಮ್ಮ ಅನ್ನೋ ಮರ್ಯಾದೆಯಲ್ಲಿ ರಿಸೆಪ್ಷನ್ ಇಟ್ಕೊಂಡ್ರೆ ನಾವು ಹೋಗ್ಬೇಕಾ? ಆ ರಿಸೆಪ್ಷನ್ ಹಾಳಾಗೋಗ್ಲಿ. ಗೌರಿ, ಯಾಕೆ ಕಾಬರಿಯಾಗಿದ್ದೀರಾ? ಭಯೋತ್ಪಾದಕರು ನಮ್ಮ ಮನೆಗೆ ನುಗ್ಗಿ ನಮ್ಮ ತಂದೆಗೆ ಗುಂಡು ಹೊಡೆದು ಬಿಟ್ರು. ನಾನು ಅರ್ಜೆಂಟಾಗಿ ಹೋಗ್ತಾ ಇದ್ದೀನಿ. ಫಸ್ಟ್ ನೈಟ್ಗೆ ಅಂತ ಡೆಕೋರೇಟ್ ಮಾಡಿರೋ ವೆಡ್ಡಿಂಗ್ ಸೂಟ್ನಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ ಮಲಗಿದ್ದು ಬೆಳಗ್ಗೆದ್ದು ಹಾಸ್ಟೆಲ್ಗೆ ಹೋಗಿ. ಇಲ್ಲ, ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡಿ. ಪ್ಲೀಸ್, ನಾನು ಬರ್ತೀನಿ. ಏನೋ ಮಾಡಲೆಂದು ಹೋಗಿ ಏನೋ ಆಯಿತೆ, ನಿಂತಿತಲ್ಲೆ ಸುಳ್ಳು ಮದುವೆ ಆರ ತಕ್ಷತೆ. ತಂದೆಯನ್ನು ಕಾಣಲೆಂದು ಚಂದ್ರಮೌಳಿಯು ದುಃಖದಿ ವಿಮಾನದಲ್ಲಿ ಪಯಣ ಹೊರಟನು. ಕಾದು ಎದಗಿತೋ ಘೋರ ದುರ್ವಿಧಿ, ಪಾಶ ಬೀಸಿ ಸಾವ ತಂದು ಸೆಳೆಯಿದವನನು. ಬಂದ್ರೆ ಇನ್ನೇನ್ ಆಗೋಯ್ತಲ್ಲ, ಹಾಸ್ಟೆಲ್ಗೆ ಹೋಗೋಣ. ಬೇಡ್ವೆ, ವೆಡ್ಡಿಂಗ್ ಸೂಟ್ ನಿನ್ ಹೆಸರಲ್ಲೇ ಇದೆಂತಲ್ಲ, ಆರಾಮಾಗಿ ಅಲ್ಲೇ ಮಲ್ಕೊಂಡು ಹೋಗೋಣ. ನಮ್ಮಂತ ಮಿಡಲ್ ಕ್ಲಾಸ್ನವ್ರಿಗೆ ಅಶೋಕ ಹೋಟ್ಲಲ್ಲಿ 5,000 ರೂಪಾಯಿ ರೂಮ್ ನಲ್ಲಿ ಮಲ್ಕೊಳ್ಳೋ ಅದೃಷ್ಟ ಯಾವಾಗ್ಲೇ ಬರುತ್ತೆ. ನನಗ ಅದೃಷ್ಟ ಬೇಡಮ್ಮ, ಮದುವೆ ಆಗಕ್ಕಿಂತ ಮುಂಚೆನೆ ಫಸ್ಟ್ ನೈಟ್ ರೂಮ್ ನಾನ್ ಮಲ್ಗಲ್ಲ. ನೀನ್ ಬೇಕಾದ್ರೆ ಹೋಗಿ ಮಲ್ಕೋ. ನೀವೇನಂತೀರಾ? ಹಳ್ಳಿ ಗುಗ್ಗುಗಳು ಕಂಡ್ರೆ ನೀವೆಲ್ಲ ಲೈಫ್ ಎಂಜಾಯ್ ಮಾಡಕ್ಕೆ ಬರಲ್ಲ. ನಾನಂತೂ ಅಲ್ಲೇ ಮಲ್ಕೊಳ್ತೀನಿ. ಗುಡ್ ನೈಟ್. ಇಲ್ಲಿಯೂ ನಡೆಯಿತು ಒಂದು ವಿಚಿತ್ರ, ವಿಧಿಯ ಕೈ ಬರೆಯಿತು ಮೂರನೇ ಪಾತ್ರ. ಮಿತಿಯ ಮೀರುತ ಮಿತ್ರ ಮಧುವು ಕುಡಿದನು, ತನ್ನ ಕೋಣೆ ದಾರಿ ಹುಡುಕುತ್ತಿದ್ದನು. ಮದಿರೆ ಅಮಲಲಿ ನವ ದಂಪತಿ ಗೃಹಕ್ಕೆ ನುಗ್ಗಿ ಕಂಡನಲ್ಲಿ ಒಂದು ಹೆಣ್ಣನು. Thank you.
ನಿನ್ನ ಕೂಡದಮ್ಮನಲ್ಲಿ. ಗಿಣಿಯು ಕಚ್ಚದಂಥ ಹಣ್ಣು ಗೌರಿಯಾದರೂ ಅದೇ ಹಣ್ಣ ತಿಂದೆವೆಂದು ಕೊಂಡರೆಲ್ಲರೂ. ಕೆಸರು ಸೋಕದ ಆ ಮುದ್ದು ತಾವರೆ ಗೌರಿ ಕನ್ಯೆಯಾಗಿಯೇ ಉಳಿದಳು, ಕೊನೆಯೂ ಕನ್ಯೆಯಾಗಿಯೇ ಅಳಿದಳು. ಅಯ್ಯ ಫಣಿ ರಾಮಚಂದ್ರ, ಇಲ್ಲಿವರೆಗೆ ಕಥೆನ ನೀನು ಬರದೆ ಇನ್ನು ಮುಂದಿನ ಅಧ್ಯಾಯನ ನನ್ನದೇ ಆದ ರೀತಿಯಲ್ಲಿ ನಾನು ಹೇಳ್ತೀನಿ. ಏನೀ ಅಲಂಬೋದ್ರ, ಬೆಳಗ್ಗೆದ್ದು ಯಾವುದೋ ಹುಡುಗಿ ಫೋಟೋಗೆ ಪೂಜೆ ಮಾಡ್ತಿದ್ಯಾ? ಇವಳು ನನ್ನ ಪಾಲಿಗೆ ಬೇಡಿದ ವರ ನೀಡುವ ಕಾಮಧೇನು ಆದರೂ ಆಗ್ಬಹುದು. ಅದಕ್ಕೆ ಅದು ಹೇಗೆ ನೋಡಪ್ಪ, ನಿನ್ನನ್ನು ಕ್ಲೋಸ್ ಅಂತ ಹೇಳ್ತಾ ಇದ್ದೀನಿ, ಆದರೆ ಯಾರಿಗೂ ಗೊತ್ತಾಗಬಾರ್ದು. ನೋಡ್ಲಂಬೋತ್ರ, ನಿನ್ನ ಥ್ರಿಲ್ಲಿಂಗ್ ಜೀವನದ ಬಗ್ಗೆ ಏನು ಅಂತ ತಿಳ್ಕೊಳ್ಳೋ ಆಸಕ್ತಿನೇ ಹೊರತು ನನ್ನಿಂದ ನೀನು ಯಾವತ್ತಾದರೂ ತೊಂದರೆ ಆಗಿದೆಯಾ? ಹಾಗಿದ್ರೆ ಕೇಳು, ಇವಳು ಗೌರಿ ಅಂತ, ನನ್ನ ಹಾಗೆ ಅನಾಥೆ. ಮೊನ್ನೆ ಹಾಸ್ಪಿಟಲಲ್ಲಿ ಹಾರ್ಟ್ ಆಪರೇಷನ್ ಆಗ್ತಿರುವಾಗ ಸತ್ತೋಗ್ಬಿಟ್ಲು. ಅವಳ ಹತ್ರ ಇದ್ದ ಈ ಡೈರಿ ನನಗೆ ಸಿಕ್ತು. ಆ ಡೈರಿ ಓದಿದ ಮೇಲೆ ನನಗೆ ತಿಳಿಯಿತು ಇವಳ ಜೀವನದಲ್ಲಿ ಮೂರು ಜನ ಗಂಡಸರು ಬಂದು ಹೋಗಿದ್ರು ಅಂತ. ಅಂದ್ರೆ ಇವಳೊಬ್ಬ ನೀತಿಗೆಟ್ಟವಳು. ಛೇ ಛೇ, ಆ ಮೂರು ಜನರ ಪೈಕಿ ಯಾರೊಬ್ರು ಅವಳ ಮೈ ಕೂಡ ಮುಟ್ಟಿಲ್ಲ. ಒಬ್ಬ ಕತ್ಲಲ್ಲಿ, ಇನ್ನೊಬ್ಬ ಕುಡಿದು ಅಮಲ್ನಲ್ಲಿ, ಯಾರನ್ನು ಹಾಳು ಮಾಡಿ ಇವಳನ್ನೇ ಅನುಭವಿಸಿದ್ದೀವಿ ಎಂದು ತಿಳ್ಕೊಂಡಿದ್ದಾರೆ. ಮೂರನೇ ಅವನು ಇವಳನ್ನು ಸುಳ್ಳು ಮದುವೆ ಮಾಡಿಕೊಂಡು ನೆಗೆದು ಬಿದ್ದು ಹೋದ. ಆದ್ರೆ ಆತನ ತಂದೆ ತಾಯಿ ಮಾತ್ರ ಇವಳೇ ತಮ್ಮ ಸೊಸೆ ಅಂತ ತಿಳ್ಕೊಂಡಿದ್ದಾರೆ. ಹಾಗಾದ್ರೆ ಇವರೆಲ್ಲ ಎಲ್ಲಿದ್ದಾರೆ? ಒಬ್ಬ ಅಮೆರಿಕಾ, ಇನ್ನೊಬ್ಬ ಕಲ್ಕತ್ತಾ, ಮೂರನೇವನ ತಂದೆ ತಾಯಿ ಪಂಜಾಬ್ನಲ್ಲಿದ್ದಾರೆ. ಅವರೆಲ್ಲರೂ ದೂರ ದೂರ ಇರೋದ್ರಿಂದಲೇ ನಾನೀಗ ಒಂದು ಪ್ಲಾನ್ ಹಾಕಿದ್ದೀನಿ. ಏನ್ ಪ್ಲಾನು? ಆ ಮೂರು ಜನರಿಂದ ಗೌರಿಗೆ ಒಂದು ಗಂಡು ಮಗು ಹುಟ್ಟಿದೆ. ಮತ್ತೆ ಯಾರು ಅವಳ ಮೈನ ಮುಟ್ಟೆ ಇಲ್ಲ ಅಂತಂದೆ? ನನ್ನ ಕಲ್ಪನೆಯಲ್ಲಿ ಹುಟ್ಟಿದೆ. ಮತ್ತೀಗ ಆ ಮಗುನ ನಾನೇ ಸಾಕ್ತಾ ಇದ್ದೀನಿ. ಅದಕ್ಕೆ ಆ ಮೂರು ಜನರಿಗೆ ಕಾಗದ ಬರೀತೀನಿ. ಏನಂತ? ಪ್ರೀತಿಯ ಇಂತಿಂಥವರೇ, ನೀವು ಯಾ ನಿಮ್ಮ ಚಿರಂಜೀವಿ, ನನ್ನ ತಂಗಿ ಗೌರಿಯ ಜೊತೆ ಸಂಬಂಧ ಬೆಳೆಸಿದ್ದರ ಪರಿಣಾಮವಾಗಿ ಗೌರಿ ಗರ್ಭವತಿಯಾಗಿ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಆದರೆ ಹೆರಿಗೆಯ ಸಮಯದಲ್ಲಿ ತುಂಬಾ ಕಷ್ಟವಾಗಿದ್ದರಿಂದ ನನ್ನ ತಂಗಿ ಹೆರಿಗೆಯಲ್ಲೇ ಸತ್ತು ಹೋದಳು. ಆದರೆ ಸಾಯೋಕ್ ಮುಂಚೆ ಅಣ್ಣನಾದ ನನ್ನನ್ನು ಕರೆಸಿ, ಅಣ್ಣ ಈ ಮಗುವಿನ ತಂದೆ ಇಂಥವರು, ಅವ್ರ ಅಡ್ರೆಸ್ ಅನ್ನು ಕೊಡ್ತೀನಿ, ದಯವಿಟ್ಟು ಅವರಿಗೆ ಕಾಗದ ಬರೆದು ಈ ವಿಚಾರ ತಿಳಿಸು. ಇಷ್ಟವಾದಲ್ಲಿ ಅವರು ಬಂದು ಮಗುವನ್ನು ಕರ್ಕೊಂಡು ಹೋಗ್ಲಿ, ಬೇಡವಾದಲ್ಲಿ ಮಗುವನ್ನು ಅನಾಥಾಶ್ರಮಕ್ಕೆ ಸೇರಿಸು. ಆದರೆ ಅಕಸ್ಮಾತ್ ಮಗು ಅವ್ರಿಗೆ ಇಷ್ಟ ಇದ್ದು ಹೆಂಡತಿಗೋ ಸಮಾಜಕ್ಕೋ ಹೆದರಿ ಮಗುವನ್ನು ಅವರು ಕರ್ಕೊಂಡು ಹೋಗೋಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ಆದರೂ ತಿಂಗ್ ತಿಂಗಳಿಗೆ 500 ಕಳಿಸ್ತೀನಿ ಅಂತ ಬರೆದ್ರೆ, ಅಣ್ಣ ಈ ನನ್ನ ಮಗು ನಿನ್ನ ಮಗು ಅಂತ ತಿಳಿದುಕೊಂಡು ಅದನ್ನು ಸಾಕ್ತಾ ಇರುವಂತ ಹೇಳಿ ಪ್ರಾಣ ಬಿಟ್ಲು. ಅಣ್ಣನಾದ ನಾನು ನನ್ನ ಕರ್ತವ್ಯವನ್ನು ಮಾಡ್ತಾ ಬಂದಿದ್ದೀನಿ. ಆದರೆ ಇನ್ನು ಮುಂದೆ ಏನು ಮಾಡಬೇಕಂತ ನೀವು ಹೇಳ್ತಿರೋ ಹಾಗೆ ಮಾಡಬೇಕೆಂದಿರುವ ಹಾಗೂ ನಿಮ್ಮ ಪತ್ರದ ಹಾದಿಯನ್ನೇ ಕಾಯುತ್ತಿರುವ ಗೌರಿಯ ಅಣ್ಣ ನಾನು. ಅಕಸ್ಮಾತ್ ಅವ್ರ ಮಗುನ್ ಕರ್ಕೊಂಡು ಹೋಗಕ್ ಬಂದ್ಬಿಟ್ರೆ? ಬರೋಕ್ ಮುಂಚೆ ಕಾಗದ ಬರೀರಿ ಅಂತ ಬರ್ದಿದ್ದೀನಿ. ಏನಾದ್ರೂ ಬಂದ್ಬಿಟ್ರೆ ಜಾಗ ಖಾಲಿ ಮಾಡ್ತೀನಿ. ಮಗುನ ಅನಾಥಾಶ್ರಮಕ್ಕೆ ಸೇರಿಸು ಅಂತ ಕಾಗದ ಬರೆದ್ರೆ? ನನ್ನ ಪ್ಲಾನ್ ಫೇಲ್ ಆಯ್ತು ಅಂದ್ರೆ ಸುಮ್ಮನೆ ಇರ್ತೀನಿ. ಆದ್ರೆ ಅದೃಷ್ಟವಶಾತ್ ಬಾ ಇಲ್ಲ ಕವರ್, ಏನಾದ್ರೂ ಮಗುನ ನೀನೇ ಸಾಕ್ತಾ ಇರು, ಹಣ ನಾವು ಕಳಿಸ್ತಿರ್ತೀವಿ ಅಂತ ಹೇಳಿದ್ರೆ ಹುಟ್ಟದೇ ಇರೋ ಮಗುವಿನ ಹೆಸರು ಹೇಳಿಕೊಂಡು ಅವ್ರು ಕಳಿಸೋ ಹಣನ ತಿಂಗಳಾಗ ಹೊತ್ತಿಗೆ ಎಣಿಸ್ಕೊಂಡು ರಾಜನ ಹಾಗೆ ಜೀವನ ಮಾಡಬಹುದಲ್ವೇ? ಆಹಾಹಾ, ಏನ್ ತಲೆನಯ್ಯ ನಿಮ್ದು! ಅದೃಷ್ಟ ಖುಲಾಯಿಸ್ತು ಅಂದ್ರೆ ರತ್ನಾಕರ, ತಿಂಗ್ ತಿಂಗಳಿಗೆ ಎಣಿಸಬಹುದು 3,000 ಪೋಸ್ಟಲ್ ಕ್ಲಿಯರೆನ್ಸ್ ಗೊತ್ತಾಯ್ತು. ಬರ್ಲಾ, ಹೋಗ್ಬಿಟ್ ಬಾರಪ್ಪ ಮಹಾನುಭಾವ. ಅಮ್ಮ ಗೌರಿ, ಈ ನನ್ನ ಯೋಜನೆ ಫಲಕಾರಿಯಾಗ್ಲಮ್ಮ. ಹಾಳ ಲಂಬೋದರಿ ಮಾತ್ರ ಈ ಜಾಟ್ಯ ಶಬ್ದ ಕೇಳಿಸಲ್ವೇ? ಲಂಬೋದರ ಲಂಬೋದರ, ಬಾಡಿಗೆ ಕೊಡ್ತೀಯೋ ಸಾಮಾನು ಹೊರಗಾಕ್ಲ? ಯಾಕ್ರಿ ಥರ್ಡ್ ಕ್ಲಾಸ್ ತರ ಕಿರ್ಚ್ಕೋತಿದ್ದೀರಿ? ನಾನೀಗ ಸ್ಟ್ಯಾಂಡರ್ಡ್ ಮನುಷ್ಯ, ಅಮೆರಿಕ ಅಮೃತ್ಸರ್ ಕಲ್ಕತ್ತಾದಲ್ಲೆಲ್ಲ ವ್ಯವಹಾರ ನಡೆಸ್ತಿದ್ದೀನಿ, ಬಾಡಿಗೆ ಬಾಡಿಗೆ ಅಂತ ಹರ್ಚ್ಕೋತಿದ್ದೀರಲ್ಲ, ತಗೊಳ್ಳಿ. ಪರವಾಗಿಲ್ವೇ, ಮುಂದಿನ ತಿಂಗಳು ನಾನು ಮನೆ ಖಾಲಿ ಮಾಡ್ತೀನಿ, ಅಡ್ವಾನ್ಸ್ ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ಮೇಲೆ ನಾನು ಇಂಥ ಕೊಟ್ಟಿಗೆಲಿ ಇರೋಕ್ಕಾಗಲ್ಲ. ಇಷ್ಟೊತ್ತಿಗೆ ನನ್ನ ಲೆಟರ್ಸ್ ತಲುಪಿರುತ್ತೆ. ನನ್ನಿಂದ ನಿಂಗೊಂದು ಮಗು ಆಗೋಯ್ತಾ? ನಾನು ಎಂತ ತಪ್ಪು ಮಾಡಿಬಿಟ್ಟೆ?
ಇದಕ್ಕೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಆ ಮಗುವಿನ ಜವಾಬ್ದಾರಿ ನಾನು ತಗೊಳ್ತೀನಿ. ಆದ್ರೆ ಆ ಮಗುನ ನಾನು ಸಾಕಕ್ಕಾಗಲ್ವೇ? ನನಗೆ ಮದುವೆನ ಆಗಿಲ್ವೇ? ಮಾಡ್ಕೊಳ್ತೀನಿ. ನನ್ನ ಮಗುನ ತನ್ನ ಮಗು ಅಂತ ತಿಳ್ಕೊಳ್ಳೋಂಥವ್ಳನ್ನ ಹುಡುಕಿ ಮದುವೆ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ಮಗು ಲಂಬೋದರನ ಹತ್ರನೇ ಬೆಳೀಲಿ. ಅದಕ್ಕೆ ಖರ್ಚಾಗೋ ಹಣ ನಾನು ಕಳಿಸ್ತೀನಿ. ಸದ್ಯ ಚಂದ್ರಮೌಳಿ ತೀರ್ಕೊಂಡ್ಮೇಲೆ ನಮ್ಮ ವಂಶ ಹಾಳಾಗೋಯ್ತು ಅನ್ಕೊಂಡೆ. ಯಾಗೋ ನಮ್ಮ ವಂಶದೊಂದು ಕುಡಿ ಚಿಗುರ್ಕೊಂತಲ್ಲದೇ ನನಗೆ ಸಂತೋಷ. ಅಯ್ಯೋ, ಈಗಲೇ ಎಲ್ಲಿ ಕರ್ಕೊಂಬರಕ್ಕಾಗತ್ತೆ? ಇಲ್ಲಿ ಭಯೋತ್ಪಾದಕರ ಕಾಟ ಜಾಸ್ತಿ ಆಗಿದೆ. ಮೊನ್ನೆ ತಾನೇ ಕಾನ್ವೆಂಟ್ ಹೋಗ್ತಿದ್ ಮಕ್ಕಳು ಬಸ್ ಮೇಲೆ ಬಾಂಬ್ ಬಿದ್ದು ಎಲ್ಲ ತಿರುಗಿ ಬಿಟ್ಟಿದ್ದಾರೆ. ಈಗ ಕರ್ಕೊಂಬರಕ್ಕಾಗಲ್ಲ. ಹಾಗಾದ್ರೆ ನೋಡ್ಕೊಂಬರೋಣ. ಓ, ಈಗ ಹೊರಗಡೆ ಎಲ್ಲೂ ಹೋಗಕ್ಕಾಗಲ್ಲ ಕಣೆ. ಒಂದ್ ವೇಳೆ ನಿನ್ ಮೊಮ್ಮಗ ನೀನ್ ನೋಡ್ಲೇಬೇಕು ಅನ್ನೋದಾದ್ರೆ ನಾನೊಂದು ಪತ್ರ ಬರೀತೀನಿ, ಫೋಟೋ ಕಳಿಸುವಂತ. ಇಲ್ಲೆಲ್ಲ ತಣ್ಣಗಾದ್ಮೇಲೆ ಹೋಗಿ ನೋಡ್ಕೊಂಬಿಡೋಣ. ಅಂತೂ ನನ್ಗೊಂದು ಗಂಡ ಮಗುನೇ ಆಯ್ತು. ಗೌರಿ, ಡೋಂಟ್ ವರಿ, ನೀನು ಹೋಗ್ಬಿಟ್ಟೆ ಅಂತ ನಿನ್ ಮಗುನ ಅನಾಥಾಶ್ರಮಕ್ಕೆ ಸೇರ್ಸಕ್ ನಾನು ಬಿಡಲ್ಲ. ಏನು ಮಾಡ್ಲಿ, ನಾನು ಇಂಡಿಯಾದಲ್ಲಿ ಇದ್ದಿದ್ರೆ ಈಗ ಇಂದಿಗ್ಲೇ ಮಗು ನೋಡ್ಕೊಂಡು ಬರ್ತಾ ಇದ್ದೆ. ಓ, ಈ ಪ್ರದೇಶಕ್ಕೆ ಬಂದು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಗೌರಿ, ಈಗಲೇ ನೀನು ಅಣ್ಣನ ಕಾಗದ ಬರೀತೀನಿ. ನನ್ನ ಮಗುನ ಚೆನ್ನಾಗಿ ಬೆಳೆಸಿ, ತಿಂಗಳಿಗೆ 500 ಅಲ್ಲ 1000 ಕಳಿಸ್ತೀನಿ ಅಂತ. ನೋಡಿದೆ ರತ್ನಾಕರ, ನನ್ನ ಪ್ಲಾನ್ ಸಕ್ಸಸ್. ನಾನು ತೋಡಿದ ಗುಂಡಿಗೆ 3 ಜನ ಬಕ್ರ ನನ್ನ ಮಕ್ಕಳು ಬಿದ್ದಾಯ್ತು. ಏನಂತ ಕಾಗದ ಬರ್ದಿದ್ದಾರೆ? 3 ಜನ ತಿಂಗಳಿಗೆ ಹಣ ಕಳಿಸ್ತಾರಂತೆ. ಅದಕ್ಕೆ ಅವ್ರ ನಂಬಿಕೆ ಬಲ ಮಾಡೋದಕ್ಕೆ ಮಗುಗೆ ಗಣೇಶ ಅಂತ ಹೆಸರಿಟ್ಟಿದ್ದೀನಿ ಅಂತ ಇನ್ನೊಂದು ಕಾಗದ ಹಾಕ್ತೀನಿ. ಗಣೇಶ ಅಂತಾನೆ ಯಾಕೆ ಹೆಸರಿಡಬೇಕು? ಆ ಗೌರಿ ಆ ಗಣೇಶನ 9 ತಿಂಗಳು ಹೊರಲಿಲ್ಲ ಹೆರಲಿಲ್ಲ, ಆದ್ರೂ ಗಣೇಶ ಗೌರಿ ಸುತ ತಾನೆ. ಹಾಗೆ ನಮ್ಮ ಗೌರಿ ಕನ್ಯೆಯಾಗಿ ಹುಟ್ಟಿದ್ಳು, ಕನ್ಯೆಯಾಗಿ ಸತ್ತಳು. ಆದ್ರೂ ಈಕೆಗೆ ನಾನೊಂದು ಮಗು ಸೃಷ್ಟಿಸಲಿವೆ, ಅದಕ್ಕೆ ಆ ಮಗುವಿನ ಹೆಸರು ಗಣೇಶ. ಲಂಬೋದ್ರ, ಏನ್ ಪುಟ್ಟಮ್ಮಜ್ಜಿ, ನಾಳೆ ನಮ್ಮ ಮೊಮ್ಮಗುಗೆ ತೊಟ್ಟಿಲು ಶಾಸ್ತ್ರ ಮಾಡ್ತಾರೆ, ನೀವಿಬ್ರು ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕು. ಖಂಡಿತ. ವಿಡಿಯೋ ಮಾಡಿಸ್ತಿದ್ದೀರಾ? ಈಗ ಅದೇ ತಾನೇ ಹೆಚ್ಚುಗಾರಿಕೆ ಮಾಡಿಸ್ತಾ ಇದ್ದಾರೆ. ಬೇಶ್, ಅಂದ್ಮೇಲೆ ನಿಮ್ಮ ಫಂಕ್ಷನ್ ಮುಗಿಯೋವರೆಗೂ ನಾನು ತೊಟ್ಟಿಲು ಪಕ್ಕದಲ್ಲೇ ನಿಂತ್ಕೊಂಡು ಬಿಡ್ತೀನಿ, ನೀವೇನು ತಿಳ್ಕೊಳ್ಳದೆ ಇದ್ರೆ. ತುಂಬಾ ಸಂತೋಷನಪ್ಪ, ನಾನ್ ಬರ್ತೀನಿ. ಬನ್ನಿ. ಇದರಲ್ಲಿ ಏನೋ ಗಮ್ಮತ್ತಿರೋ ಹಾಗಿದೆ. ಯಾವ್ದ್ರಲ್ಲಿ? ಫಂಕ್ಷನ್ ನಲ್ಲಿ ವಿಡಿಯೋ ಮಾಡಿಸ್ತೀರಾ ಅಂತ ಕೇಳಿದ್ರಲ್ಲಿ. ಅದೇ ವಿಡಿಯೋ ಕ್ಯಾಸೆಟ್ 3 ಕಾಪಿ ಮಾಡಿಸ್ತೀನಿ. ನಿಮ್ಮ ಮಗುಗೆ ತೊಟ್ಟಲು ಶಾಸ್ತ್ರ ಮಾಡಿಸಿದ್ದೀನಿ ಅಂತ ಕಾಗದ ಬರೆದು 3 ಕ್ಯಾಸೆಟ್ಗಳನ್ನ 3 ಜನ ಕಳ್ಸಿಕೊಡ್ತೀನಿ. ಆಗ ಬಕ್ರಾಗಳು ಹೇಗಿದೆ ನಿಮ್ಮ ಮಗು? ತುಂಬಾ ಚೆನ್ನಾಗಿದ್ದಾನೆ. ಎಂ ಗಣೇಶ. ಎಂ ಗಣೇಶ್ ಅಂತ ಹೆಸರಿಟ್ಟಿದ್ದೀರಾ? ಎಂ ಅಂದ್ರೆ ಮಧುಸೂದನ, ಮಧುಮಗ ಗಣೇಶ. ಬ್ಯೂಟಿಫುಲ್, ಬ್ಯೂಟಿಫುಲ್. ಅಯ್ಯೋ, ನನ್ನ ಕರುಳಿನ ಕುಡಿಯೇ. ನಿಮ್ಮ ಮಗ ಎ ಗಣೇಶ. ಎ ಗಣೇಶ್ ಅಂದ್ರೆ ಆನಂದ್ ರಾವ್ ಗಣೇಶ್. ಸೂಪರ್, ಸೂಪರ್. ಹೇಗಿದೆ ನಿಮ್ಮ ಮೊಮ್ಮಗು? ಮಗು ಒಳ್ಳೆ ಬೆಣ್ಣೆ ಕೃಷ್ಣ ತರ ಇದೆ ಅಲ್ವೇನ್ರಿ? ಹೌದೌದು, ಆದ್ರೆ ಗಣೇಶ ಅನ್ನೋ ಹೆಸರು ಚೆನ್ನಾಗಿಲ್ಲ. ಈ ಸಲ ದುಡ್ಡು ಕಳಿಸೋವಾಗ ಚಂದ್ರಮೌಳಿ ಅಂತ ಹೆಸರು ಬದಲಾಯಿಸುವಂತ ಕಾಗದ ಬರೆದ್ ಬಿಡಿ. ಈಗಲೇ ಬರೀತೀನಿ. ಇಡ್ತೀನಿ ಇಡ್ತೀನಿ, ಚಂದ್ರಮೌಳಿನ ಯಾಕೆ, ಸೂರ್ಯಮೌಳಿ ಅಂತ ಬೇಕಾದ್ರೂ ಇಡ್ತೀನಿ. ನಮ್ಮ ಅಪ್ಪನ ಮನೆ ಗಂಟೆ ಏನು ಹೋಗ್ಬೇಕು? ಹುಟ್ಟದೇ ಇರೋ ಮಗುಗೆ ಯಾವ ಹೆಸರಿಟ್ರೆ ಏನಂತೆ? ಒಟ್ಟಿನಲ್ಲಿ ತಿಂಗಳಾಗೋ ಹೊತ್ತಿಗೆ ಎಣಿಸ್ಕೊಂಡ್ರೆ ಸಾಕು. ನಗುತ್ತಿರುವ ಹೊಟ್ಟಿನಲ್ಲಿ ಹಾಡುತ್ತಿರುವ ನಿಮ್ಮ ಮಗುವು, ನಗುತ್ತಿರುವ ಹೊಟ್ಟಿನಲ್ಲಿ ಹಾಡುತ್ತಿರುವ ಗಣೇಶನೆಂಬ ಹೆಸರಿಂದ ಭೂಮಿಗೆ ಬಂದ ಗೌರಿಯ ಕಂದ, ನಿಮ್ಮ ಮಗುವು ನಗುತ್ತಿರುವ ಹೊಟ್ಟಿನಲ್ಲಿ ಹಾಡುತ್ತಿರುವ ಚಂದ ಉಲದ
ತಿಂಗಳು ಟ್ರಿಪಲ್ ಆಂಟಿಜನ್ ಚುಚ್ಚಿಸಿದೆ. ಪಾಪ ಎಷ್ಟು ನೋವಾಯ್ತೋ ಏನೋ. ಜೊತೆಯಲ್ಲೇ ಪೋಲಿಯೋ ಡ್ರಾಪ್ಸ್ ಅನ್ನು ಕೂಡ ಹಾಕಿಸಿದೆ. ಮಗು ರಾತ್ರಿ ಎಲ್ಲ ಅಳ್ತಾ ಇತ್ತೋ ಏನೋ. ಸ್ನಾನವ ನಾನೇ ಮಾಡಿಸುವೆ, ಜೋಗುಳ ಹಾಡಿ ಮಲಗಿಸುವೆ, ನಿಮ್ಮಯ ಮುತ್ತಿನ ಕಂದನ ಬೆಳೆಸಲು ಬದುಕನೇ ಮೀಸಲು ಇಟ್ಟಿರುವೆ. ನೀನ್ ಮನುಷ್ಯ ಅಲ್ಲಪ್ಪ, ದೇವ್ರು. ನಿಮ್ಮ ಮಗು ನಗುತ್ತಿರುವ, ಅಂಬೆಗಾಲನು ಇಡುತ್ತಿರುವ ಗಣೇಶನೆಂಬ ಹೆಸರಿಂದ ಭೂಮಿಗೆ ಬಂದ ಗೌರಿಯ ಕಂದ. ನಿಮ್ಮ ಮಗುವು ನಗುತ್ತಿರುವ, ಅಂಬೆಗಾಲನು ಇಡುತ್ತಿರುವ. ಕೈಯನು ಸುಟ್ಟುಕೊಂಡನು ಕಂಡರೆ ಉರುಳಾಟ. ಕುಸುಮರಿ ಬೇಕೆ ಕುಸುಮರಿ ಎಂದು ಆಡಿಸುವೆ. ಅಯ್ಯೋ ನನಗೆ ಆ ಭಾಗ್ಯ ಇಲ್ವೇ. ಅಪ್ಪ ಅಂದರೆ ಸಾಕು, ನಿಮ್ಮ ಫೋಟೋ ತೋರಿಸುವೆ. ಕರೆಕ್ಟ್, ನಾನ್ ತಾನೆ ಅವರ ಅಪ್ಪ. ತಿರುಪತಿ ಹರಕೆ ತೀರಿಸಿದೆ, ಚೌಲವ ಅಲ್ಲೇ ಮಾಡಿಸಿದೆ, ಸುತ್ತ ಮುತ್ತಲ ಮುತ್ತೈದೆಯರ ಕರೆಸಿ ಆರತಿ ಎತ್ತಿಸಿದೆ. ನಿಮ್ಮ ಮಗು ನಗುತ್ತಿರುವ, ಕಪ್ಪು ಹೆಜ್ಜೆ ಇಡುತ್ತಿರುವ ಗಣೇಶನೆಂಬ ಹೆಸರಿಂದ ಭೂಮಿಗೆ ಬಂದ ಗೌರಿಯ ಕಂದ. ನಿಮ್ಮ ಮಗುವು ನಗುತ್ತಿರುವ, ತಪ್ಪು ಹೆಜ್ಜೆ ಇಡುತ್ತಿರುವ. ಗುನುಗುನು ಅಂತಾನೆ ಚಂದ ಮಾಮನನು ಬರಿತಾನೆ, ಇದ್ದಿ ತೀಡಿ ಕೊಡುತ್ತಾನೆ, ಎ ಬಿ ಸಿ ಡಿ ಕಲಿಸಲು ಹೋದರೆ ಅಳ್ತಾನೆ. ಅಯ್ಯೋ ಹಾಗಂತ ಮಗುನ ಹೊಡೆದ್ ಬಿಡ್ಬೇಡಪ್ಪ. ಈ ಅಂದರೆ ಸಾಕು ನಗ್ತಾನೆ. ಬೇಷ್, ನಂತರಾನೆ ಕನ್ನಡ ಮೀಡಿಯಮ್. ಕನ್ನಡ ಪ್ರೇಮಿ ತುಂಟ, ಕನ್ನಡ ಮಗ್ಗಿ ಕಂಠಪಾಠ, ಕೊಟ್ಟರೆ ಕೈಗೆ ಕನ್ನಡ ಬಾವುಟ, ಹಾಡಿ ಕುಣಿವ ಕನ್ನಡ ಬಂಟ. ಕನ್ನಡ ಚಳುವಳಿಗಾರನೇ ಆಗೋದು. ನಿಮ್ಮ ಮಗುವು ನಗುತ್ತಿರುವ, ಎತ್ತಿಕೊಂಡರೆ ಮುತ್ತು ಕೊಡುವ ಗಣೇಶನೆಂಬ ಹೆಸರಿಂದ ಭೂಮಿಗೆ ಬಂದ ಗೌರಿಯ ಕಂದ. ನಿಮ್ಮ ಮಗುವು ನಗುತ್ತಿರುವ, ಎತ್ತಿಕೊಂಡರೆ ಮುತ್ತು ಕೊಡುವ. ಇದು ಲೇಟೆಸ್ಟ್ ಡಿಸೈನ್ ಸೀರೆ, ಇವತ್ತಾನೆ ಮಾರ್ಕೆಟ್ಗೆ ಬಂದಿರೋದು. ಎಷ್ಟಪ್ಪ ರೇಟ್ ಸರ್? ಇದೆಷ್ಟೋ ಸರ್? 125. ಇವನು ಕೆವಡಾರಿ, ಅವ್ರ 125 ಹೇಳಿದ್ರೆ ಇವನು 125 ಹೇಳ್ತಾ ಇದ್ದಾನೆ. 50 ರೂಪಾಯಿ ಉಳಿಯುತ್ತೆ, ಕೊಟ್ಬಿಟ್ಟು ತಗೊಂಡು ಹೋಗೋಣ. ಈ ಸೀರೆ ಪ್ಯಾಕ್ ಮಾಡಪ್ಪ, 125 ಕರೆಕ್ಟ್ ಹಾಕೊಡಿ, ಇವನ ಹತ್ರನೇ ಕೊಟ್ಬಿಟ್ಟು ತಗೊಂಡು ಹೋಗೋಣ. ಸರಿ ತಗೋಪ್ಪ. 9, 8, 17, 7, 24, 30. ನಾವ್ ಆಡಿದ್ ನಾಟಕಕ್ಕೆ ಟೋಪಿ ಬಿದ್ರು ನಾನು ಮಕ್ಕಳು. 125 ಕೊಟ್ಟು ಹೆಂಗ್ ಓಡ್ತೀವ್ರ ನೋಡು. 75 ರೂಪಾಯಿ ಸೀರೆಗೆ 125 ಕೊಟ್ರ? ಸರಿ ತಗೋ, ಹೀಗೆ ಕೆಲಸ ಮಾಡಪ್ಪ. ಹಲೋ, ನಾನು ರೀ ಸರ್ಸು ಮಾತಾಡ್ತಾ ಇದ್ದೀನಿ. ಹಾ, ಏನ್ ಸರ್ಸು? ನಿಮ್ಗೊಂದ್ ಕಾಗದ ಬಂದಿದೆ. ಯಾರಿಂದ? ಯಾರೋ ಆನಂದ್ ರಾವ್ ಅಂತೆ. ಓದಿದ್ಯಾ? ಹ್ಮ್ ಓದ್ದೆ.
ಆನಂದ್ ರಾವ್ ಅವ್ರ ಮಗ ಗಣೇಶನ್ ನೋಡಕ್ಕೆ ನಾಳೆ ಬೆಳಿಗ್ಗೆ ಬರ್ತಿದಾರಂತೆ. ಹುಡುಗನ್ನ ಏರ್ಪೋರ್ಟ್ ಕರ್ಕೊಂಡ್ ಬನ್ನಿ ಅಂತ ಬರ್ದಿದ್ದಾರೆ. ಹಲೋ ಹಲೋ, ಯಾಕ್ರಿ ಏನು ಮಾತಾಡ್ತೇನೆ ಇಲ್ಲ? ಅದು ನಾನೇ ಮನೆಗೆ ಬರ್ತೀನಿ. ಸರ್ಸು ಸರ್ಸು, ಆ ಲೆಟರ್ ಕೊಡು. ಈ ಆನಂದ್ ರಾಯ್ ಯಾರು? ಈ ಗಣೇಶ ಯಾರು? ಗಣೇಶನ್ ಕರ್ಕೊಂಡು ನೀವ್ ಯಾಕೆ ಏರ್ಪೋರ್ಟ್ಗೆ ಹೋಗ್ಬೇಕು? ಅದೆಲ್ಲ ನಿಂಗೆ ಅರ್ಥವಾಗಲ್ಲ ಬಿಡು. ಅಂದ್ರೆ ಇಷ್ಟು ವರ್ಷಗಳಿಂದ ಅವನನ್ನ ಬೆಳೆಸ್ತಿದ್ದೀರಾ ಅಂತ ಬರ್ದಿದ್ದಾರೆ. ಯಾರನ್ನ ಬೆಳೆಸ್ತಿದ್ದೀರಾ ನೀವು? ಗಣೇಶನ್ನ. ಗಣೇಶ ಯಾರು? ಆನಂದ್ ರಾವ್ ಮಗ. ಆನಂದ್ ರಾವ್ ಯಾರು? ಗಣೇಶನ ಅಪ್ಪ. ಅರೆ, ಗಣೇಶನ ಅಪ್ಪ ಇದ್ಕೊಂಡು ನೀವ್ ಯಾಕ್ರಿ ಅವನನ್ನ ಬೆಳೆಸ್ತಿದ್ದೀರಾ? ಗೌರಿಗೋಸ್ಕರ. ಗೌರಿ ಯಾರು? ಗಣೇಶನ ಅಮ್ಮ. ಗಣೇಶ ಯಾರು? ಗೌರಿ ಮಗ. ಯೋ, ಗೌರಿ ಯಾರ್ರಿ? ಹೇಳದ್ನಲ್ಲ, ಗಣೇಶನ ಅಮ್ಮ. ಓ, ಆನಂದ್ ರಾಯರು ಗೌರಿ ಗಂಡ ಹೆಂಡತಿನ? ಅಲ್ಲ ಅಲ್ಲ, ಮತ್ತೆ ಆನಂದ್ ರಾಯರು ಗೌರಿ ಗಂಡ ಹೆಂಡತಿನು ಅಲ್ಲ, ಗಣೇಶ ಮಾತ್ರ ಗೌರಿಗೂ ಮಗ, ಆನಂದ್ ರಾಯರಿಗೂ ಮಗ. ಇದ್ ಹೇಗ್ರಿ ಸಾಧ್ಯ? ಓಹೋ, ಅವರಿಬ್ರು ಮಧ್ಯ ನಡಿಬಾರದೇನಾದ್ರೂ ನಡೆದಿತ್ತಾ? ಹೆಚ್ಚೆ, ಪಾಪ ಗೌರಿ ಅಂತವಳಲ್ಲ. ಅಯ್ಯೋ, ತಲೆ ಚಿಟ್ಟ ಹಿಡಿಸ್ತಾ ಇದೀರಲ್ರಿ, ಹಾಳಾಗೋಗ್ಲಿ. ಆ ಗಣೇಶ ಎಲ್ಲಿದ್ದಾನೆ ಅದನ್ನಾದ್ರೂ ಹೇಳಿ. ಸಿಕ್ಕಿದ್ ಗುಳ್ಳ ಹೇಳ್ತೀನಿ. ಅಂದ್ರೆ ಅವನು ಎಲ್ಲಿದ್ದಾನೆ ಅಂತಾನು ಗೊತ್ತಿಲ್ವಾ ನಿಮ್ಗೆ? ಗೊತ್ತಾಯ್ತು. ಎಲ್ಲಿ? ಓ, ಬನ್ನಿ ಮಿಸ್ಟರ್ ಲಂಬೋದರ್, ಬನ್ನಿ. ನಿಮ್ ಅಂಗಡಿಲಿ ತಗೊಂಡ್ ಬಟ್ಟೆಗಳಿಗೆ ಇನ್ನೂ ಚೆಕ್ ರೆಡಿ ಆಗಿಲ್ಲ, ಕಳಿಸ್ತೇನೆ. ಚೇಚೆ, ನಾನು ಅದಕ್ಕೆ ಬರಲಿಲ್ಲ. ಮತ್ತೆ ನನಗೆ ಒಬ್ಬ ಚಿಕ್ಕ ಹುಡುಗ ಬೇಕಾಗಿತ್ತು. ಓ, ಬನ್ನಿ ಕೂತ್ಕೊಳ್ಳಿ. ಮದುವೆಯಾಗಿ ಇಷ್ಟು ವರ್ಷವಾದ್ರೆ ಮಕ್ಕಳಾಗಿಲ್ಲ ಅಂತಾರ? ದತ್ತು ತಗೊಳ್ಳೋಕೆ ನಾನು ಇಲ್ಲಿಗೆ ಬಂದಿಲ್ಲ. ಮತ್ತೆ ಹುಡುಗ ಯಾಕೆ? ನೋಡಿ, ನಾನೊಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ನಮ್ಮ ನೆಂಟರೊಬ್ರು ಅವ್ರ ಮಗುನ ನೋಡ್ಕೊಳ್ಳೋಕೆ ಅಂತ ನನ್ನ ಹತ್ರ ಬಿಟ್ಟು ಫಾರಿನಿಗೆ ಹೋದ್ರು. ಈಗ 5 ವರ್ಷದ ನಂತರ ಬರ್ತಿದ್ದಾರೆ. ಅದರ ಮಧ್ಯ ಅವ್ರ ಮಗು ಕಾಯಿಲೆ ಬಂದು ಸತ್ತೋಯ್ತು. ಮೊದಲೇ ಅವ್ರ ಹಾರ್ಟ್ ಪೇಷಂಟು. ಹೇಳಿದ್ರೆ ಏನಾಗುತ್ತೋ ಅಂತ ವಿಷಯ ಅವರಿಗೆ ಹೇಳಲಿಲ್ಲ. ಈಗೊಂದು ಸ್ವಲ್ಪ ದಿವಸ ಅವ್ರು ಬಂದಿರ್ತಾರಂತೆ. ಅವರಿಲ್ಲಿ ಬಂದಿರುವಾಗ ನಿಮ್ಮ ಅನಾಥಾಶ್ರಮದ ಹುಡುಗನ್ನ ಇವನೇ ನಿಮ್ಮ ಮಗ ಅಂತ ತೋರಿಸೋಣ ಅಂದ್ಕೊಂಡೆ. ಅವರು ಹುಡುಗನ್ನ ಕರ್ಕೊಂಡು ಹೊರಟೋಗ್ತೀನಿ ಅಂದ್ರೆ? ಡೋಂಟ್ ವರಿ, ಅಂತ ಪ್ರಸಂಗ ಬಂದ್ರೆ ನಿಮ್ಮ ಅನಾಥಾಶ್ರಮದ ರೂಲ್ಸ್ ಪ್ರಕಾರ ಹುಡುಗನ್ನ ದತ್ತು ತಗೊಂಡೇ ಕಳಿಸ್ಕೊಡೋದು. ಹುಡುಗನಿಗೆ ಒಂದು ಆಶ್ರಯ ಸಿಕ್ಕಾಗ ಆಗ್ತದೆ, ಒಬ್ಬ ಹಾರ್ಟ್ ಪೇಷಂಟ್ ಪ್ರಾಣನ ಉಳಿಸಿದಾಗ ಆಗ್ತದೆ. ಇದನ್ನ ಬೇಡಿ ಬೇಡಿ, ಪರವಾಗಿಲ್ಲ, ಇಟ್ಕೊಳ್ಳಿ ತಗೊಳ್ಳಿ. ಕಾರಣ ಏನೋ ಒಳ್ಳೇದೇ, ಆದ್ರೆ ಇದರಿಂದ ನನ್ನ ಕುತ್ತಿಗೆಗೆ ಏನು ಕಂಟಕ ಬರೋದಿಲ್ಲ ತಾನೆ? ಖಂಡಿತ ಇಲ್ಲ. ಬೇಕಾದ್ರೆ ನಾನು ಬಾಂಡ್ ಪೇಪರ್ ಮೇಲೆ ಬರೆದು ಕೊಡ್ತೇನೆ. ಸರಿ, ಚೂಟಿ ಆಗಿರೋ ಹುಡುಗರನ್ನೇ ತೋರಿಸ್ತೀನಿ. ನಿಮ್ಗೆ ಯಾರು ಬೇಕೋ ಅವ್ನು ಕರ್ಕೊಂಡು. ಆಯ್ತು. ನಮ್ಮ ಆಶ್ರಮದಲ್ಲಿ ತುಂಬಾ ಚೂಟಿ ಆಗಿರೋ ಹುಡುಗರು ಇವರು. ನಿಮ್ಗೆ ಯಾರು ಬೇಕೋ ಅವ್ನು ಕರ್ಕೊಂಡೋಗಿ. ನೋಡಿ ಮಕ್ಕಳ, ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ. ಯಾರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡ್ತಾರೋ ಅವರನ್ನ ನಾನು ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ. ನೀವು 8 ಗಜದ ಒಂದು ಸೀರೆಯನ್ನ ಒಣಗೋಕೆ ಹಾಕ್ತೀರಾ. 1 ಗಜ ಸೀರೆ ಒಣಗಬೇಕಾದ್ರೆ 5 ನಿಮಿಷ ಬೇಕು. ಹಾಗಾದ್ರೆ 8 ಗಜ ಸೀರೆ ಒಣಗೋಕೆ ಎಷ್ಟು ಸಮಯ ಬೇಕು? ತಪ್ಪು. 5 ನಿಮಿಷ. ಈ ಹುಡುಗ ಯಾರು? ಅವನ ಹೆಸರು ಗಣೇಶ ಅಂತ. ಇಲ್ಲಿವನೇ, ಮಹಾತರ್ಲೇ ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತಾನೆ. ಹೌದಾ? ಅಯ್ಯೋ, ನನಗೆ ಅಂಥವನೇ ಬೇಕು. ಅವನ ಹೆಸರು ಗುಣ ಎಲ್ಲ ಸರಿಯಾಗಿ ಹೊಂದ್ಕೊಳ್ಳುತ್ತೆ. ಬಾ ಮರಿ. ನೋಡಿ, ಆಮೇಲೆ ಬಹಳ ಕಷ್ಟಪಡ್ಬೇಕಾಗತ್ತೆ, ಅವ್ನು ತುಂಬಾ ಡೇಂಜರು. ಪರವಾಗಿಲ್ಲ, ನನಗೆ ಅಂಥವನೇ ಬೇಕು. ಮಕ್ಕಳ, ನೀವೆಲ್ಲ ಹೋಗಿ ಆಟ ಆಡ್ಕೊಳ್ಳಿ. ಗಣೇಶ, ನಾನು ನಿನ್ಗೊಂದು ಪ್ರಶ್ನೆ ಕೇಳಲಾ? ಒಂದೇನ್ ಸರ್, 100 ಪ್ರಶ್ನೆ ಕೇಳಿ ಉತ್ತರ ಹೇಳ್ತೀನಿ. ಸರಿ, ನಿನಗೆ ಅಮಿತಾಬ್ ಬಚ್ಚನ್ ತರಾನೇ ಹೇರ್ ಕಟಿಂಗ್ ಮಾಡಿಸ್ಕೋಬೇಕು ಅಂತ ಆಸೆ ಬರುತ್ತೆ ಅಂತ ಇಟ್ಕೋ. ನೀನು ಹೇರ್ ಕಟಿಂಗ್ ಶಾಪ್ ಹುಡ್ಕೊಂಡು ಹೋಗ್ತೀಯ. ಒಂದ್ ಕಡೆ 2 ಅಂಗಡಿ ಇರುತ್ತೆ. ಒಬ್ಬ ಸಲೂನಿನ ಹೇರ್ ಸ್ಟೈಲ್ ಅಮಿತಾಬ್ ತರಾನೇ ಇರುತ್ತೆ, ಇನ್ನೊಬ್ಬ ಸಲೂನಿನ ಹೇರ್ ಸ್ಟೈಲ್ ತುಂಬಾ ಕೆಟ್ಟದಾಗಿರುತ್ತೆ. ನೀನು ಯಾರ ಹತ್ರ ಹೇರ್ ಕಟ್ ಮಾಡಿಸ್ಕೋತೀಯ? ಯಾಕೆ? ಅಮಿತಾಬ್ ಬಚ್ಚನ್ ಅವನ್ ಕಟಿಂಗ್ ಅವನೇ ಮಾಡ್ಕೊಂತಾನ? ಇಲ್ಲ, ಅದಕ್ಕೆ ಅಮಿತಾಬ್ ಬಚ್ಚನ್ ತರ ಹೇರ್ ಸ್ಟೈಲ್ ಇರೋನ್ಗೆ ಕಟ್ ಮಾಡ್ದವನು ಆ ಕೆಟ್ಟ ಹೇರ್ ಸ್ಟೈಲ್ ಅಂತಾನೆ. ಗುಡ್ ಗುಡ್, ನನ್ನ ಗುಡ್ ಅಂದ್ರೆ ಸಾಲ್ದೂರಿ, ನೀವು ನನ್ ಕೈಯಿಂದ ಗುಡ್ ಅನ್ಸ್ಕೊಬೇಕು. ಹೌದಾ? ಸರಿ ಅಪ್ಪ, ಏನ್ ಮಾಡ್ಬೇಕು ಈಗ? ನಾನ್ ನಿಮ್ಗೆ ಒಂದ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಸರಿ, ಹೇಳ್ತೀನಿ ಕೇಳು. ಆನೆಗಳಿಗೆ 8 ಕಾಲು ಯಾವಾಗಿರುತ್ತೆ?
ಆನೆಗಳಿಗೆ ಎಂಟು ಕಾಲ. ಯಾವಾಗಿರುತ್ತಪ್ಪ? ಎರಡು ಆನೆಗಳು ಒಟ್ಟಿಗೆ ನಿಂತ್ಕೊಂಡಾಗ. ತುಂಬಾ ಚೂಟಿ ಇದೆಯಾ? ನಾಟಕದಲ್ಲಿ ಪಾರ್ಟ್ ಮಾಡಿದ್ಯಾ? ನಾಟಕ ಅಲ್ಲ ಆರಿಕ್ ಸರ್, ಅವೆಲ್ಲ ಹಳೇದು. ನಾನು ಸಿನಿಮಾದಲ್ಲಿ ಮಿಂಚ್ಬೇಕು ಅಂತಿದ್ದೀನಿ. ಸಿನಿಮಾದಲ್ಲ ಅಂದ್ರೆ ಒಳ್ಳೆ ಆಕ್ಟಿಂಗ್ ಬರುತ್ತೆ ಅನ್ನು. ಯಾರ್ಗ ಬೇಕು ಸರ್ ಅನ್ನೋರ್ದು ಮಾಡ್ಲ? ಹೃದಯದಲ್ಲಿ ಇದೇನಿದು, ನದಿಯೊಂದು ಓಡಿದೆ, ಕಲ ಕಲನೆ ಕಲರವ ಕೇಳಿ, ಹೊಸ ಬಯಕೆ ಹೂವು ಅರಳಿ, ಜೊತೆಯಲ್ಲಿ ಪ್ರೇಮ ಗೀತೆ ಹಾಡುವ ಸೀಗ. ವಿಷ್ಣುವರ್ಧನ್ ಅವ್ರದ್ದು ಮಾಡ್ಲಾ? ಮಾಡಪ್ಪ. ಮಡಿಕೇರಿ ಸಿಪಾಯಿ ಮುದ್ದಾತ್ ಮರೆ ಅದರ ಈ ಅದರ ಮಧುರ, ಓ ಮಧುರ ಎಂಗಡ ಪ್ರೇಮವೋ, ತುಂಬಾ ಚಾಯಿ. ಅಂಬರೀಷ್ ಅವ್ರದ್ದು ಮಾಡ್ಲಾ? ಮಾಡು ಮಾಡು. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಆಗಮನ, ಭೂತಾಯಿಯ ಋತುಗಾನ, ನಮ್ಮಿಬ್ಬರ ಈ ಮಿಲನ, ಬಾನಂಚಿನ ಹೊಸ ಗಾನ, ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿದೆ. ನಿಮ್ದು ಬೇಡಪ್ಪ ಮಾರಾಯ, ನೀನ್ ಮಾಡೋ ಆಕ್ಟಿಂಗ್ ಬೇರೆನೆ ಇದೆ. ನಾನು ಮನೆಗೆ ಹೋದ್ಮೇಲೆ ನಿನ್ಗೆ ಹೇಳ್ಕೊಡ್ತೀನಿ, ಕರ್ಕೊಂಡು ಹೋಗ್ತೀನಿ ಸರ್. ಸರ್ಸು ಇಲ್ಲಿದ್ದೀನಿ ರೀ. ಹಾ ಇಲ್ಲಿದ್ಯಾ ನೋಡು, ಗಣೇಶ ಸಿಕ್ಬಿಟ. ಎಲ್ಲಿ ಸಿಕ್ಬ ರೀ ಇವ್ನು? ಇಷ್ಟು ದಿವಸ ಎಲ್ಲಿದ್ದ? ಇಷ್ಟು ದಿವಸ ಎಲ್ಲಿದ್ದ ಅನ್ನೋದಕ್ಕಿಂತ ಯಾರು ಬಂದ್ರು, ಹುಟ್ಟಿದಾಗಿಂದ ನಮ್ಮ ಮನೆಯಲ್ಲೇ ಇದ್ದ ಅಂತ ಸುಳ್ಳು ಹೇಳೋದು ಮುಖ್ಯ, ಗೊತ್ತಾಯ್ತಾ? ಬೇಗ ಕಾಫಿ ತಗೊಂಬ ಪ್ಲೀಸ್. ಬಾಬಾ ಕೂತ್ಕೋ. ಸರ್ ನಾಳೆ ನಾನು ಏನ್ ಪಾರ್ಟ್ ಮಾಡ್ಬೇಕು ಅಂತ ಹೇಳ್ತೀರಾ? ಆ ಪಾರ್ಟ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕು. ದೊಡ್ಡ ಹೀರೋ ಇವನು, ಪಾರ್ಟ್ ಬಗ್ಗೆ ಯೋಚನೆ ಮಾಡ್ಬೇಕಂತೆ. ರೀ ಹೀಗೆಲ್ಲ ಇನ್ಸಲ್ಟ್ ಮಾಡಿದ್ರೆ ನಾನು ಮತ್ತೆ ಆಶ್ರಮಕ್ಕೆ ಹೋಗ್ಬಿಡ್ತೀನಿ. ಬೇಡಪ್ಪ ಬೇಡ, ನಾನು ಹೇಳ್ತೀನಿ ನೋಡು ಮರಿ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಅಮೆರಿಕಾದಿಂದ ಆನಂದ್ ರಾವ್ ಅಂತ ಒಬ್ರು ಬರ್ತಾರೆ, ನೀನು ಅವ್ರ ಮಗನ ಹಾಗೆ ಆಕ್ಟ್ ಮಾಡ್ಬೇಕು. ಹೇಗೆ ಅಂತ ತೋರಿಸ್ತೀನಿ. ರೀ ಆಕ್ಟಿಂಗ್ ಏನು ನೀವು ತೋರಿಸ್ಕೊಡೋದು ಬೇಡ, ಸೀನ್ ಪೂರ್ತಿ ಹೇಳಿ ಸಾಕು, ಆಕ್ಟಿಂಗ್ ನಾನು ಮಾಡ್ಕೊಂತೀನಿ. ಎಲ್ಲ ಬಡ್ಡಿ ಮಗನೆ ನಿಜಲ್ಲ, ಬಾಯಿನ ಬಂದ್ಬಿಡ್ತು. ನಾಳೆ ನಿನ್ನನ್ನು ನಾನು ಏರ್ಪೋರ್ಟಿಗೆ ಕರ್ಕೊಂಡು ಹೋಗ್ತೀನಿ, ಅವರನ್ನು ತೋರಿಸ್ತೀನಿ. ನೀನ್ ಅವ್ರನ್ನ ನೋಡ್ತಿದ ಹಾಗೆ ಓಡಿ ಹೋಗಿ ಅವರನ್ನ ಡ್ಯಾಡಿ ಅಂತ ತಪ್ಕೋಬೇಕು, ಗೊತ್ತಾಯ್ತಾ? ಓಕೆ ಓಕೆ, ನನ್ನಸಲಿ ಮಾಡಿ ತೋರಿಸ್ಲಾ? ಮಾಡು. ಈಗ ನೀವೇ ನನ್ನ ಡ್ಯಾಡಿ. ಲೋ ಅವ್ರು ನಿನ್ ಡ್ಯಾಡಿ, ನಾನ್ ನಿನ್ ಅಂಕಲ್. ಆಯ್ತು ಅಂಕಲ್, ಆದ್ರೆ ಡ್ಯಾಡಿ ತರ ಆಕ್ಟ್ ಮಾಡ್ರಿ, ನನ್ ಮಗನ್ ತರ ಆಕ್ಟ್ ಮಾಡ್ತೀನಿ. ಓ ಹಾಗಾ, ಹಾ ಅಲ್ಲಿ ನಿಂತ್ಕೊಳ್ಳಿ. ಹಾ ಸ್ಲೋ ಮೋಷನ್ ಬೇಕೋ ಫಾಸ್ಟ್ ಬೇಕೋ? ಓ ಅದು ಬೇರೆ ಇದೆಯಾ? ಮತ್ತಿನ್ನೇನು ಪಿಕ್ಚರ್ ನೋಡಿಲ್ವಾ ನೀವು? ಸ್ಲೋ ಮೋಷನ್ ಅಂದ್ರೆ ಡ್ಯಾಡಿ ಫಾಸ್ಟ್ ಆದ್ರೆ ಯಾವ್ದು ಮಾಡ್ಲಿ, ಮೊದ್ಲೇದ ಎರಡನೇದ? ಎರಡನೇದ್ ಮಾಡು ಸಾಕು. ಓ ಬೇಗ ಬಾರೋ, ಎಷ್ಟೊತ್ತು ನಿಂದು? ಅರೆ ತಡೀರಿ ಸ್ವಲ್ಪ, ಫಾರಿನಿಂದ ಬರೋರ್ ಮಗ ನಾನು, ಅವ್ರ ಲೆವೆಲ್ ಏರೋದ್ ಬೇಡ್ವಾ? ನಿಂದು ಅತಿ ಆಯ್ತು. ರೀ ತೆಗೀರ್ರಿ ಕೈನ, ಕೋಟ್ ಎಲ್ಲ ಕೊಳೆ ಆಗತ್ತೆ. ನೀವ್ ಈ ತರ ರೋಪ್ ಹಾಕಿದ್ರೆ ನಾನು ಆಶ್ರಮಕ್ಕೆ ಹೋಗ್ಬಿಡ್ತೀನಿ ಅಷ್ಟೇ. ಇಷ್ಟು ದಿವಸ ನಾನು ಇನ್ನೊಬ್ರು ನಾಡಿಸ್ತಾ ಇದ್ದೆ, ಈಗ ನೀನ್ ನನ್ನ ನಾಡ್ಸೋಕ್ ಶುರು ಮಾಡ್ಬಿಟ್ಯಾ? ಇರ್ಲಿ ಇರ್ಲಿ, ಬಾ ಮಾರಯ್ಯ ನಡಿ. ಹಾ ನಡೀರಿ. ರೀ ಎಷ್ಟತ್ರಿ? ಬನ್ನಪ್ಪ ಇದನ್ನ ತಗೊಳೋದ್ ಬೇಡವಾ? ಸರ್ ನಿಮ್ಗೊಂದು ಕಾಗದ ಬಂದಿದೆ. ಅಲ್ಲೇ ಓದ್ಬಹುದಲ್ವಾ? ಇದೊಂದು ಪ್ರಕಟಣೆ. ದೆಹಲಿಯಿಂದ ಬರಬೇಕಾಗಿದ್ದ IC-403 ವಿಮಾನವು 30 ನಿಮಿಷಗಳು ತಡವಾಗಿ ಬಂದು ಸೇರಲಿದೆ ಎಂದು ತಿಳಿಸಲು ವಿಷಾದಿಸುತ್ತೇವೆ. ಅಬ್ಬಾ ಅರ್ಧ ಗಂಟೆ ಲೇಟು, ಕೂತ್ಕೋ. ಸ್ವಲ್ಪ ಉಸಿರಾಡಬಹುದು, ಅಷ್ಟರಲ್ಲಿ ಲೆಟರ್ ಆದ್ರೂ ಓದ್ಬಿಡೋಣ. ಪ್ರೀತಿಯ ಲಂಬೋದರ್, ನಾನು ನನ್ನ ಮಗನನ್ನು ನೋಡುವ ಸಲುವಾಗಿ 10ನೇ ತಾರೀಕು ಕಲ್ಕತ್ತಾದಿಂದ ಬರೋ ಫ್ಲೈಟ್ನಲ್ಲಿ ಬರ್ತಿದ್ದೀನಿ. ದಯವಿಟ್ಟು ನನ್ನ ಮಗ ಎಂ ಗಣೇಶನನ್ನು ಕರೆದುಕೊಂಡು ಏರ್ಪೋರ್ಟಿಗೆ ಬರುವುದು ನಿಮ್ಮ ವಿಶ್ವಾಸಿ ಮಧುಸೂದನ್. ಓ ಮೈ ಗಾಡ್, ಇವನು ಇವತ್ತೇ ಕಸ್ಬೇಕಾಗಿತ್ತ? ಎಕ್ಸ್ಕ್ಯೂಸ್ ಮೀ, ಯಸ್. ಕಲ್ಕತ್ತಾ ಫ್ಲೈಟ್ ಎಷ್ಟು ಗಂಟೆ ಬರುತ್ತೆ? 12 ಗಂಟೆಗೆ. ಅಂದ್ರೆ ಅದಕ್ಕೂ ಇದಕ್ಕೂ 2 ಗಂಟೆ ಅಂತರ ಇದೆ. ಫ್ಲೈಟ್ ಬಂತಲ್ಲಪ್ಪ, ನಡಿ.
ಗಣೇಶ ಅಲ್ಲಿ ಬ್ರೌನ್ ಸೂಟ್ ಹಾಕೊಂಡು ಬರ್ತಿದ್ದಾರೆ ನೋಡು, ಅವರೇ ಆನಂದರಾವ್. ಹೋಗ್ ಬರ್ತೀಯ? ಶುರು ಮಾಡು. ಮೈ ಡಿಯರ್ ಎ ಗಣೇಶ್, ಐ ಆಮ್ ಲಂಬೋದರ್. ಹಲೋ ಮಿಸ್ಟರ್ ಲಂಬೋದರ್, ಐ ಆಮ್ ಆನಂದರಾವ್. ಡ್ಯಾಡಿ ಡ್ಯಾಡಿ, ಇಷ್ಟು ದಿವಸ ಬರೀ ಫೋಟೋ ನೋಡಿ ನೋಡಿ ನಿನ್ನ ನೋಡ್ತೀನೋ ಇಲ್ವೋ ಅನ್ನಿಸ್ಬಿಟ್ಟಿತ್ತು ಡ್ಯಾಡಿ. ಅದಕ್ಕೆ ಮಗು, ನಾನು ನಿನ್ನನ್ನು ನೋಡಕ್ಕೆ ಆಕಾಶದಲ್ಲಿ ಹಾರ್ಕೊಂಡು ಬಂದೆ. ಮೂಗು ಎಲ್ಲ ನಂತರನೇ, ತುಟಿ ಎಲ್ಲ ನಂತರನೇ, ಟೋಟಲ್ ಆಗಿ ಎಲ್ಲ ನನ್ನಚ್ಚೆ. ಮಿಸ್ಟರ್ ಲಂಬೋದರ್, ನಿಮ್ಗೆ ಹ್ಯಾಕ್ ಥ್ಯಾಂಕ್ಸ್ ಹೇಳಬೇಕು ನಂಗೆ ಗೊತ್ತಾಗ್ತಾ ಇಲ್ಲ. ಬರೀ ಹೆಣ್ಮಕ್ಳ ತಂದೆ ಆದ್ ನನಗೆ ಒಬ್ಬ ಗಂಡ ದಿಕ್ಕ ಸಿಗೋ ಹಾಗೆ ಮಾಡಿದ್ರಿ. ನಾನು ನನ್ನ ಕರ್ತವ್ಯ ಮಾಡಿದೆ ಅಷ್ಟೇ. ಮೊದಲನೇ ಸಲ ಮಗನ್ ನೋಡಿದ ಆವೇಗದಲ್ಲಿ ಇದ್ದೀರಿ ನೀವು. ನಿಧಾನವಾಗಿ ಮನೆಗೆ ಹೋಗಿ ಆರಾಮಾಗಿ ಕುತ್ಕೊಂಡು ಮಾತಾಡೋಣ. ನೋ ನೋ, ಐ ಆಮ್ ಸಾರಿ ಮಿಸ್ಟರ್ ಲಂಬೋದರ್, ನಾನು ಮನೆಗೆ ಬರಲ್ಲ, ಹೋಟ್ಲಿಗೆ ಹೋಗ್ತೀನಿ. ಯಾವ ಹೋಟ್ಲು ಸರ್? ನಿಮ್ ರೂಮ್ ನಂಬರ್ 102. ಥ್ಯಾಂಕ್ ಯು. ಕಮ್ ಆನ್ ಸನಿ. ಎಸ್ ಡ್ಯಾಡಿ. ತಗೊಳಪ್ಪ. ಥ್ಯಾಂಕ್ ಯು ಸರ್. ಕಮ್ ಆನ್ ಸನಿ ಸನ್ನಿ ಸನ್ನಿ ಸನ್ನಿ. ಏನ್ ನಿನ್ ಪೂರ್ತಿ ಹೆಸರು? ಏ ಗಣೇಶ್ ಅಂತ. ಏ ಅಂದ್ರೆ? ಆನಂದ್ ರಾವ್ ಗಣೇಶ್. ವೆರಿ ಗುಡ್ ವೆರಿ ಗುಡ್. ಯಾವ ಕ್ಲಾಸ್ ಅಲ್ಲಿ ಓದ್ತಾ ಇದೀಯಾ? ಫಸ್ಟ್ ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಗ್ರೇಟ್ ಬ್ರಿಟನ್ ಇಂಗ್ಲಿಷ್ ಸ್ಕೂಲ್. ಮತ್ತೆ ನೀನು ಇಂಗ್ಲಿಷ್ ಅಲ್ಲೇ ಮಾತಾಡಲ್ಲ? ಅವನಿಗೆ ಕನ್ನಡದ ಮೇಲೆ ಸಿಕ್ಕಾಪಟ್ಟೆ ಅಭಿಮಾನ. ಸೂಪರ್ ಸೂಪರ್. ಎಲ್ಲಿ ನಿನ್ ಕೈ ತೋರಿಸು. ಮಿಸ್ಟರ್ ಆನಂದರಾವ್, ನಾನು ಸ್ವಲ್ಪ ಅರ್ಜೆಂಟ್ ಆಗಿ ಹೋಗ್ಬೇಕು. ಏನಂತ ಅರ್ಜೆಂಟು? ನಾನು ನನ್ನ ಹೆಂಡತಿ ಮತ್ತು ಗಣೇಶ್ ಏರ್ಪೋರ್ಟ್ಗೆ ಹೊರಟಿದ್ವಿ. ಇದಕ್ಕಿದ್ದಾಗೆ ಒಂದು ಹುಚ್ಚಿನಾಯಿ ಬಂದು ನನ್ನ ಹೆಂಡತಿ ಕಚ್ಚಿಬಿಡ್ತು. ಆಗ್ಲೇ ಅವಳನ್ನ ಆಸ್ಪತ್ರೆ ಕರ್ಕೊಂಡೋಗಿ ಇಂಜೆಕ್ಷನ್ ಅದು ಇದು ಮಾಡ್ತಾ ಕೂತ್ಕೊಂಡ್ರೆ ಏರ್ಪೋರ್ಟ್ಗೆ ಬರೋಕೆ ಆಗ್ತಿರ್ಲಿಲ್ಲ. ಎಷ್ಟೋ ವರ್ಷಗಳ ನಂತರ ನಿಮ್ಮ ಮಗನ್ನ ಮೊದಲನೇ ಸಲ ನೋಡೋಕೆ ಬರ್ತಿರೋ ನಿಮಗಿಂತ ನನ್ನ ಹೆಂಡತಿ ಹೆಚ್ಚೇನಲ್ಲ. ಅದಕ್ಕೆ ಅವಳನ್ನ ಅಲ್ಲೇ ಕೂರಿಸಿ ನಾವು ಏರ್ಪೋರ್ಟ್ಗೆ ಬಂದ್ಬಿಟ್ವಿ. ಚೇ, ಐ ಆಮ್ ಸೋ ಸಾರಿ. ನೀವು ಮೊದಲು ಹೋಗಿ ಬನ್ನಿ. ಥ್ಯಾಂಕ್ ಯು. ಆದರೆ ಗಣೇಶನ್ನು ಕರ್ಕೊಂಡು ಹೋಗ್ಬೇಕು. ಗಣೇಶನ್ನು ಕರ್ಕೊಂಡು ಹೋಗ್ಬೇಕಾ? ಇನ್ನು ಬಂದು 10 ನಿಮಿಷ ಆಗಿಲ್ಲ, ಆಗ್ಲೇ ತಂದೆ ಮಗನ ದೂರ ಮಾಡ್ತಿದ್ದೀರಾ? ಅದು ಏನಂದ್ರೆ, ಗಣೇಶನ್ನ ಆಕೆ ನಾನು ಹೋಗ್ಲೇಬೇಕು. ಯಾಕೆ? ಆಂಟಿ ಕಚ್ಚಿರೋ ನಾಯಿ ಯಾವ್ದು ಅಂತ ಗೊತ್ತಿರೋದು ನಾನೊಬ್ಬನ್ಗೆ. ಡಾಕ್ಟರ್ ಕೇಳಿದಾಗ ನಾನು ಅದನ್ನ ತೋರ್ಸೋದ್ ಬೇಡವಾ? ಕರೆಕ್ಟ್. ಆ ನಾಯಿ ಬಣ್ಣ ಬಾಲ ಮೂತಿ ಯಾವ್ದು ನಾನು ನೋಡಿಲ್ಲ. ಹೌದಾ? ಹಾಗಾದ್ರೆ ಕರ್ಕೊಂಡು ಹೋಗಿ, ಬೇಗ ಬಂದ್ಬಿಡು ರಾಜಾ, ಬೇಗ ಬಂದ್ಬಿಡು. ಬರ್ತೀವಿ. ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತೀವೋ ನನ್ನ ರಾಜ. ನನಗಿಂತ ಸೂಪರ್ ಆಗಿ ಸುಳ್ಳು ಹೇಳ್ತಿಲ್ಲ ನನ್ನ ಬಂಗಾರ. ಸುಳ್ಳು ಹೇಳೋರ್ಗು ಎಷ್ಟು ಬೆಲೆ ಇದೆ ಈ ಕಾಲದಲ್ಲಿ ನೋಡಿ. ನೀವೇನೆ ಸುಳ್ಳು ಹೇಳ್ಬೇಕಾದ್ರು ಮೊದ್ಲು ನನ್ನ ಹತ್ರ ಹೇಳಿ, ನಾನು ಅದಕ್ಕೆ ಅಡ್ಜಸ್ಟ್ ಮಾಡ್ತೀನಿ. ನೀವ್ ಈ ತರ ಸಡನ್ ಆಗಿ ಸುಳ್ಳು ಹೇಳಿ ನನ್ನ ಸಿಕ್ಕಾಕಿಸ್ಬಿಡ್ಬೇಡಿ. ಸಾರಿ ಬಾಸ್, ಇನ್ಮೇಲೆ ನಿನ್ಗೆ ಹೇಳೇ ಸುಳ್ಳು ಹೇಳ್ತೀನಿ. ನಡಿ. ಅಂಕಲ್ ಅಂಕಲ್, ಮತ್ತೆ ಯಾಕೆ ಏರ್ಪೋರ್ಟ್ ಕರ್ಕೊಂಡ್ ಬರ್ತಿದ್ದೀರಾ? ಅವಾಗ ಒಬ್ರು ಬಂದ್ರಲ್ಲ, ಹಾಗೆ ಈಗ ಇನ್ನೊಬ್ರು ಬರ್ತಾರೆ. ಅವ್ರಿಗೆ ಹಾರ ಹಾಕಿ ಕಿಸ್ ಮಾಡಿ ಡ್ಯಾಡಿ ಅಂತ ತಪ್ಕೋಬೇಕು. ನಂಗೆ ಇಬ್ರು ಡ್ಯಾಡಿನಾ? ಸದ್ಯಕ್ಕೆ ಇಬ್ರೇ. ನೋಡಿದ್ರ ಅಂಕಲ್, ಅದಕ್ಕೆ ನಮ್ಮ ಮೇಸ್ಟ್ರು ಹೇಳ್ತಿದ್ರು, ಕೊಡಕಲ ದೇವ್ರು ಬೇಡ ಬೇಡ ಆದ್ರೂ ಕೊಡ್ತಾನೆ ಅಂತ. ನನ್ನ ಅನಾಥಾಶ್ರಮದಲ್ಲಿದ್ದಾಗ ನಂಗೆ ಒಬ್ಬ ಡ್ಯಾಡಿನೂ ಇರಲಿಲ್ಲ, ಈಗ ಇಬ್ಬಿಬ್ರು ಡ್ಯಾಡಿ, ಟೂ ಟೂ ಡ್ಯಾಡಿ ಹಾಗೆ. ಫ್ಲೈಟ್ ಬಂತು, ನಡಿ. ಅಲ್ಲಿ ನೋಡು, ಬ್ಲೂ ಸೂಟ್ ಹಾಕೊಂಡು ಬರ್ತಿದ್ದಾರಲ್ಲ, ಅವರೇ ನಿನ್ನ ಸೆಕೆಂಡ್ ಡ್ಯಾಡಿ. ಹೋಗು ಹೋಗು. ಸೆಕೆಂಡ್ ಡ್ಯಾಡಿ ಅಂತ ಹೋಗ್ಲಾ? ತಲೆಹರಟೆ ಮಾಡಿದ್ರೆ ಹೊಡಿತೀನಿ. ಹೊಡೆದ್ರೆ ನಾನು ಆಶ್ರಮಕ್ಕೆ ಹೋಗ್ಬಿಡ್ತೀನಿ. ಮಾತು ಮಾತಿಗೆ ಹೊರಟು ಹೋಗ್ತೀನಿ ಅಂತ ಹೆದರ್ಸ್ಬೇಡಪ್ಪ, ಬೇಗ ಹೋಗು. ಹಾಗೆ ಬಂದಿದ್ದಾರೆ. ಹೋಗಪ್ಪ, ಬಂದಾಯ್ತು. ಇದೊಂದ್ಸಲ ಸ್ಲೋ ಮೋಷನ್ ಅಲ್ಲಿ ಹೋಗ್ತೀನಿ. ಹೇಗಾದ್ರೂ ಹೋಗಪ್ಪ. ಡ್ಯಾಡಿ ಐ ಆಮ್ ಲಂಬೋದರ್. ಓ,
ವೆರಿ ನೈಸ್ ಟು ಮೀಟ್ ಯು. ಬನ್ನಿ ಡ್ಯಾಡಿ. ಡ್ಯಾಡಿ ಇದ್ದು ಸಹ ಬರೀ ನಿನ್ ಫೋಟೋ ನೋಡಿ ನೋಡಿ ಎಷ್ಟ ಆಸೆ ಆಗಿತ್ತು ಗೊತ್ತಾ, ನಿನ್ನ ನೋಡ್ತೀನೋ ಇಲ್ವೋ ಅನ್ನಿಸ್ಬಿಟ್ಟಿತ್ತು ಡ್ಯಾಡಿ. ಅದಕ್ಕೆ ಅಲ್ವಾ ರಾಜ, ಟೈಮ್ ಸಿಕ್ಕಿದ ತಕ್ಷಣ ನಿನ್ನ ನೋಡೋಕ್ಕೋಸ್ಕರ ಹಕ್ಕಿ ಹಾರದಾಗ ಹಾರ್ಕೊಂಡ್ ಬಂದಿದ್ದು. ಡ್ಯಾಡಿ ಡ್ಯಾಡಿ ನನ್ನನ್ನು ನಿಮ್ ಜೊತೆ ಕರ್ಕೊಂಡು ಹೋಗ್ತೀರಾ? ಕರ್ಕೊಂಡು ಹೋಗ್ತೀನಿ ರಾಜ, ಸ್ವಲ್ಪ ದಿನ ಅಷ್ಟೇ. ಯಾಕೆ ಲಂಬೋದರ್ ಅಂಕಲ್ ನಿಂಗೆ ಚೆನ್ನಾಗಿ ನೋಡ್ಕೋತಾ ಇಲ್ವಾ? ನೋಡ್ಕೊಂತಿದ್ದಾರೆ ಡ್ಯಾಡಿ, ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ಕಲಸಿ ತಿನ್ನು ತಿನ್ನು ಅಂತ ಬಲವಂತ ಮಾಡ್ತಾರೆ ಡ್ಯಾಡಿ. ಎಷ್ಟೇ ಆದ್ರೂ ಡ್ಯಾಡಿ ಮಮ್ಮಿ ತೋರಿಸೋ ಪ್ರೀತಿಗೂ ಬೇರೆಯವ್ರು ತೋರಿಸೋ ಪ್ರೀತಿಗೂ ವ್ಯತ್ಯಾಸ ಇರಲ್ವಾ ಡ್ಯಾಡಿ? ಹಲ್ಕ ನನ್ನ ಮಗನೇ, ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ ಸೈಜ್ ಚಿಕ್ಕದಾದ್ರೂ ಖಾರ ಸಿಕ್ಕಾಪಟ್ಟೆ ಜಾಸ್ತಿ. ಯಾಕೆ ಡ್ಯಾಡಿ ಹಾಗೆ ನೋಡ್ತಿದ್ದೀರಾ? ಕಣ್ಣು ನನ್ನ ಥರನೇ ಇದೆ, ಮೂಗು ನನ್ನ ಥರನೇ ಇದೆ, ಬಾಯಂತೂ ತದ್ರೂಪ್ ನಂದೇ. ಬಾರ ರಾಜ ಬಾ. ಮಿಸ್ಟರ್ ಲಂಬೋದ ನೀವು ಇಳಿ ಅಲ್ವಾ? ನೀವು ಅಶೋಕ ಹೋಟ್ಲೇನಾ? ಯಾಕೆ ಇನ್ಯಾರು ಇದ್ದಾರಾ? ಅಲ್ಲಲ್ಲ ಆಗಲ್ಲ, ಬೆಂಗಳೂರಿಗೆ ಬಂದವರೆಲ್ಲ ಅಶೋಕ ಹೋಟ್ಲಿಗೆ ಬರ್ತಾರೆ. ಫೈವ್ ಸ್ಟಾರ್ ಅಲ್ವಾ ಅದಕ್ಕೆ ನಡೀರಿ. ಹಲೋ, ಗುಡ್ ಆಫ್ಟರ್ನೂನ್ ಸರ್. ಐ ಆಮ್ ಮಧುಸೂದನ್ ಫ್ರಮ್ ಕಲ್ಕಟ್ಟಾ. ನಿಮ್ಮ ರೂಮ್ ನಂಬರ್ 104 ಸರ್. ಏನ್ ಅಂಕಲ್? 102 ಡ್ಯಾಡಿ, 104 ರೀ ಡ್ಯಾಡಿ, ಹೇಗಪ್ಪ ಮ್ಯಾನೇಜ್ ಮಾಡೋದು? ತಗೊಳ್ಳಿ ಸರ್ ಕೀ. ಥ್ಯಾಂಕ್ ಯು, ಬನ್ನಿ. ಒಳಗಡಪ್ಪ. ಯಾಕ್ರಿ ಮಿಸ್ಟರ್ ಲಂಬೋದರ್ ಅಲ್ಲೇ ನಿಂತಿದ್ದೀರಿ? ಏ ಗಣೇಶ್ ಬಾರೋ. ಬನ್ರಿ. ಅಲ್ಲ ಲಂಬೋದರ್, ಅಲ್ಲಿ ಯಾಕೆ ನಿಂತಿದ್ರಿ, ಇಲ್ಲಿ ಯಾಕೆ ಹೀಗೆ ಓಡ್ ಬಂದ್ರಿ? ಪಾಪ ಅವನ ಕೋಟು ಅಲ್ಲಿ ಸಿಕ್ಕಾಕೊಂಡಿತ್ತು. ಕೋಟು ಸರ್, ಲಗೇಜ್ ಒಳಗಿಟ್ಟಾಯ್ತು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಬಾರಾಜ ಬಾರ ಬನ್ನಿ ಬಾರಾಜ. ನನ್ ಜಾಣ ಮರಿ, ನಿನ್ನ ಸ್ಕೂಲಲ್ಲಿ ಏನಂತ ಕರೀತಾರೆ? ಎಂ ಗಣೇಶ್ ಅಂತ. ಎಂ ಗಣೇಶ್ ಅಂದ್ರೆ? ಫಾದರ್ ಹೆಸರು ಮಧುಸೂದನ್, ನನ್ನ ಹೆಸರು ಗಣೇಶ್. ಮೈ ಡಿಯರ್ ಗುಡ್ ಬಾಯ್. ನನ್ನ ಮುದ್ದು ಪುಟಾಣಿ ಗಣೇಶಂಗೆ ಏನೇನ್ ತಂದಿದ್ದೀನಿ ಗೊತ್ತಾ ನೋಡು. ಬಿಡೋಕ್ಕೆ ರೈಲು, ಅದು ನಾನು ಯಾವಾಗ್ಲೂ ಬಿಡ್ತೀನಿ ಡ್ಯಾಡಿ. ಆಡ್ಕೊಳಕ್ಕೆ ಕೋತಿ. ಅದ್ ಯಾಕೆ ನೀವಿದಿರಲ್ಲ ಅಲ್ಲ ಅಂದ್ರೆ, ಇಷ್ಟು ಕಾಲದ ನಂತರ ಮಗು ನೋಡ್ತಾ ಇದ್ದೀರಲ್ಲ, ನೀವೇ ಆಡಿಸಿ ಅದೆಲ್ಲ ಯಾಕೆ ಅಂದೆ. ಕರೆಕ್ಟ್ ಕರೆಕ್ಟ್ ಮಿಸ್ಟರ್ ಲಂಬೋದರ್, ನೀವ್ ಹೇಳಿದ 100% ಕರೆಕ್ಟ್, ನಾನೇ ಆಡಿಸ್ಕೊಳ್ತೀನಿ. ಒಂದ್ ನಿಮಿಷ ಎಕ್ಸ್ಕ್ಯೂಸ್ ಮೀ. ಲೇ 102 ಡ್ಯಾಡಿ ಬೊಂಬಡಾ ಹೊಡಿತಿರುತ್ತೆ, ಏನಾದ್ರೂ ಮಾಡಿ ತಪ್ಪಿಸ್ಕೊಂಡು ಹೋಗ್ಬೇಕು. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, 102 ಡ್ಯಾಡಿಗಿಂತ ಈ ಡ್ಯಾಡಿನ ತುಂಬಾ ಒಳ್ಳೆಯವರು. ನಾನು ಇಲ್ಲೇ ಎದ್ದು ಬಿಡ್ತೀನಿ. ಒದ್ದು ಬಿಡ್ತೇನೆ. ಒದ್ರೆ ನಾನು ಮತ್ತೆ ಆಶ್ರಮಕ್ಕೆ ಹೋಗ್ಬಿಡ್ತೀನಿ. ಲೇ ಲೇ ಲೇ, ಚುಟ್ಟು ಜನಿವಾರ ಎಲ್ಲ ನಿನ್ ಕೈಗೆ ಕೊಟ್ಟಿದ್ದೀನಿ ಅಂತ ರೂಪ ಹಾಕ್ತೀನೋ ಬಟ್ಟಿ ಮಗನೇ. ಮಿಸ್ಟರ್ ಮಧುಸೂದನ್, ನಾನು ಗಣೇಶ ಒಂದು 1/2 ಗಂಟೆ ಮನೆಗೆ ಹೋಗಿ ಬಂದ್ಬಿಡ್ತೀವಿ. ಇದೇನು ಮಿಸ್ಟರ್ ಲಂಬೋದರ್, ಎಷ್ಟೋ ವರ್ಷಗಳ ಮೇಲೆ ನನ್ನ ಮಗನ ನಾನು ಫಸ್ಟ್ ಟೈಮ್ ನೋಡ್ತಿದ್ದೀನಿ. ಬಂದಿನ್ನು 10 ನಿಮಿಷ ಆಗಿಲ್ಲ, ಆಗ್ಲೇ ಕರ್ಕೊಂಡು ಹೋಗ್ತೀನಿ ಅಂತಿದ್ದೀರಾ? ಅದು ನಾನು ಮನೆಯಲ್ಲಿ ಗ್ಯಾಸ್ ಸ್ಟೋವ್ನ ಆರಿಸಿ ಬಂದಿಲ್ಲ, ಏನಾದರೂ ಅನಾಹುತ ಆಗಿಬಿಟ್ರೆ ಅಂತ. ಅದಕ್ಕೆ ಬೇಕಾದ್ರೆ ನೀ ಹೋಗಿ, ಅವನೇ ಅದಕ್ಕೆ ಬೇಕು. ಹೌದು ಅಲ್ಲ ಅಂದ್ರೆ ಗ್ಯಾಸ್ ಅಲ್ಲ ಸಿಲಿಂಡರು, ಅದು ಕ್ಯಾಪ್. ಡ್ಯಾಡಿ ಡ್ಯಾಡಿ, ನಾನು ಹೋಗ್ತಿದ್ರೆ ಗ್ಯಾಸ್ ಸ್ಟೋವ್ ಆಫ್ ಮಾಡಕ್ಕೆ ಸಾಧ್ಯ ಇಲ್ಲ. ಅದ್ಯಾಕೋ? ನಮ್ಮನೆಗೆ ಇದು ಒಂದೇ ಒಂದು ಬೀಗದ ಕೈ. ಆಂಟಿ ಬೀಗ ಹಾಕೊಂಡು ಹೋಗ್ಬಿಡ್ತಾರ, ಬೀಗದ ಕೈನ ವೆಂಟಿಲೇಟರ್ ಒಳಗೆ ಹಾಕಿರ್ತಾರೆ. ಅದ್ರೊಳಕ್ಕೆ ಅಂಕಲ್ ಕೈ ಆಗ್ಲಿ ಆಂಟಿ ಕೈ ಆಗ್ಲಿ ಯಾರ ಕೈಯೂ ತೋರಲ್ಲ. ಅದಕ್ಕೆ ಅಂಕಲ್ ಅನ್ನ ಹೀಗೆ ಎತ್ಕೊಂತಾರೆ. ನಾನು ನನ್ನ ಪುಟ್ಟ ಕೈನ ಹಾಕಿ ಬೀಗದ ಕೈನ ತೆಕ್ಕೊಡ್ತೀನಿ. ಅಕ್ಕಪಕ್ಕದವ್ರನ್ನ ಕೂಡ ನಂಬಕ್ ಆಗಲ್ಲ ನೋಡಿ ಈ ಕಾಲದಲ್ಲಿ. ಅದಕ್ಕೆ ಸಾಧ್ಯರಪ್ಪ, ನೀವು ಹೋಗ್ಬಿಟ್ಟು ಬನ್ನಿ, ಆದ್ರೆ ಬೇಗ ಬಂದ್ಬಿಡ್ಬೇಕು. ಖಂಡಿತ ಬರ್ತೀವಿ, ನಿಮ್ ಮನಸ್ಸಿನ ಉದ್ವೇಗ ನಮ್ಗೆ ಅರ್ಥ ಆಗಲ್ವೇ ಗಣೇಶ? ನಡಿ. ಅರೆ ಮೈ ಸಾನಿ, ಕಾಮ್ 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 ಕಾಮ್. ಇಂಜೆಕ್ಷನ್ ಕೊಡ್ಸಿದ್ರಾ? ಇಂಜೆಕ್ಷನ್ ಕೊಡ್ಸಿದ್ವಿ ಕೊಡ್ಸಿದ್ವಿ. ಆಂಟಿಗೆ ಇಂಜೆಕ್ಷನ್ ಕೊಡ್ಬೇಕಾದ್ರೆ ಗೊಳೋ ಅಂತ ಹತ್ಬಿಟ್ರು, ನಂಗೂ ಹೊಳು ಬಂದ್ಬಿಡ್ತು. ಅಯ್ಯೋ ಪಾಪ. ಒಂದ್ ನಿಮಿಷ ಇರು. ಹಲೋ, ರೂಮ್ ಸರ್ವಿಸ್, 102 ಇಂದ ಮಾತಾಡ್ತಿದ್ದೀನಿ. 3 ಊಟ ಕಳಿಸಿ, ಸೌತ್ ಇಂಡಿಯನ್ ತಾಲಿ. ಥ್ಯಾಂಕ್ ಯು. ನಿಮ್ಮ ಕ್ಲಾಸಲ್ಲಿ ಎಷ್ಟು ರ್ಯಾಂಕ್ ಬರ್ತೀಯಾ?
ನಾನು ನಿನ್ ಮಗ ಅಲ್ವಾ ಡ್ಯಾಡಿ, ಯಾವತ್ತು ಫಸ್ಟ್ ರ್ಯಾಂಕ್. ಗುಡ್. ನಮ್ ಟೀಚರ್ ಹೇಳ್ತಿದ್ರು ಡ್ಯಾಡಿಗಿಂತ ಬೆಸ್ಟ್ ಫ್ರೆಂಡ್ ಬೇರೆ ಯಾರು ಇಲ್ಲ ಅಂದ್ಬಿಟ್ಟು. ಸೂಪರ್ ಸೂಪರ್. ಸರ್ ಮಿಲ್ಸ್ ರೆಡಿ. ಗುಡ್ ಗಣೇಶ, ಊಟ ಬಂತು, ಕೈ ತೊಳ್ಕೊಳಣ ಬಾ. ಮಗನೇ, ಇಂಥ ಊಟ ನೀನು ಜನ್ಮದಲ್ಲಿ ತಿಂದಿರಲ್ಲ, ಚೆನ್ನಾಗಿ ಊಟ ಮಾಡು. ನಾನ್ ಬಿಡ್ತೀನ, ಸಾಕದಾಗ ಹೊಡಿತೀನಿ. ಗುಡ್. ಕಮ್ ಆನ್ ಮೈ ಸನಿ, ಈಗ ನಾನ್ ನಿನಗೆ ಊಟ ಮಾಡಿಸ್ತೀನಿ, ಸರಿನಾ? ಕೈ ತೊಳ್ಕೊಂಬರ್ಲಾ? ಡ್ಯಾಡಿ ಐಸ್ ಕ್ರೀಮ್ ಹೇಳ. ಡ್ಯಾಡಿ ಬೇರೆ ಐಸ್ ಕ್ರೀಮ್ ತೊಗೊಂಬಪ್ಪ. ಎಸ್ ಸರ್. ಬಂದೆ ಗಣೇಶ, ಊಟ ಆದ್ಮೇಲೆ ಹೋಗೋಕೆ ಈಗಲೇ ಪ್ಲಾನ್ ಹಾಕ್ಬೇಕು, ಇಲ್ಲಾಂದ್ರೆ 104 ಡ್ಯಾಡಿ ಬೊಂಬ್ಡ ಹೊಡಿತಿರುತ್ತೆ. ಡೋಂಟ್ ವರಿ ಅಂಕಲ್, ಮುಂದಿನ ನಾನು ನೋಡ್ಕೊಂತೀನಿ. ಕಮ್ ಆನ್ ಸನಿ, ಊಟ ಮಾಡಿಸ್ಲಾ? ಡ್ಯಾಡಿ ನಂಗೆ ಮೊಸರನ್ನ ಸಾಕು, ನಾನು ಐಸ್ ಕ್ರೀಮ್ ತಿಂತೀನಿ. ತಿನ್ನಪ್ಪ. ಡ್ಯಾಡಿ ನಾನು ನಿಮಗೆ ಬುದ್ಧಿವಂತ ಪ್ರಶ್ನೆ ಕೇಳ್ತೀನಿ, ಉತ್ತರ ಐತ್ಯಾ? ಕೇಳು. ಪ್ರಪಂಚದಲ್ಲಿ ಇರುವೆಗಿಂತ ಚಿಕ್ಕದಾದ ವಸ್ತು ಯಾವುದು? ಇರುವೆಗಿಂತ ಚಿಕ್ಕದಾದ ವಸ್ತು ಯಾವುದು ಗೊತ್ತಿಲ್ಲಪ್ಪ, ನೀನೇ ಹೇಳು. ಇರುವೆ ಬಾಯಲ್ಲಿರೋ ತಿಂಡಿ. ಸೂಪರ್ ಸೂಪರ್. ನಿಮ್ಮ ಮಗನ ಬುದ್ಧಿವಂತಿಕೆ ಇನ್ನು ಏನ್ ಕಂಡ್ರಿ, ನನ್ನೂ ಹೀಗೆ ಏನೇನೋ ಪ್ರಶ್ನೆ ಕೇಳ್ತಿರ್ತಾನೆ. ಅವರು ಅಷ್ಟೇ ಡ್ಯಾಡಿ, ನಿಂತರ ಯಾವ್ದಕ್ಕೂ ಉತ್ತರ ಹೇಳಲ್ಲ. ನನ್ನ ಮಗನೇ, ನಾನು ಇವನ್ ಹೊಗಳಿದ್ರೆ ಇವನ್ ನನ್ನನ್ನು ಕಂಡಮ್ ಮಾಡ್ತಾನೆ. ಡ್ಯಾಡಿ ನಾನು ಇನ್ನೊಂದು ಪ್ರಶ್ನೆ ಕೇಳ. ಕೇಳಪ್ಪ. ನಮ್ಮ ದೇಶದಲ್ಲಿ ತುಂಬಾ ಮಕ್ಕಳ ತಂದೆ ಯಾರು? ತುಂಬಾ ಮಕ್ಕಳ ತಂದೆ ಗೊತ್ತಿಲ್ಲ, ನೀ ಹೇಳು. ಗಾಂಧೀಜಿ. ಯಾಕೆ? ಯಾಕೆ ಅಂದ್ರೆ ಅವ್ರ ಫಾದರ್ ಆಫ್ ನೇಷನ್ ಅಲ್ವಾ. ಸೂಪರ್ ಸೂಪರ್. ಮಿಸ್ಟರ್ ಲಂಬೋದರ್, ನೀವು ನನ್ನ ಮಗನ್ನ ತುಂಬಾ ಚೆನ್ನಾಗಿ ಬೆಳೆಸಿದ್ರ, ಐ ಆಮ್ ವೆರಿ ಹ್ಯಾಪಿ. ಅಂಕಲ್ ಟೈಮ್ ಎಷ್ಟು? ಒಂದೂವರೆ. ಅಯ್ಯೋ ಅಂಕಲ್ ಬೇಗ ಹೋಗ್ಬೇಕಲ್ಲ. ಎಲ್ಲಿಗೆ? ಅಯ್ಯೋ ಅಂಕಲ್ ನೀವೀಗ ಎಲ್ಲ ಮರ್ತೋಗ್ತೀರಾ, ಇವತ್ತು ನಮ್ಮ ಮೇರಿ ಟೀಚರ್ ಆಪರೇಷನ್ ಅಂತ ಹೇಳಿರ್ಲಿಲ್ವಾ? ಹೌದಲ್ವಾ, ನಾನು ಮರ್ತೇ ಬಿಟ್ಟೆ. ಹೌದಾ, ಏನ್ ಆಪರೇಷನ್? ಹೊಟ್ಟೆ ಆಪರೇಷನ್. ಅದಕ್ಕೆ ನಮ್ ಸ್ಕೂಲ್ ಹುಡುಗರೆಲ್ಲ ಆಸ್ಪತ್ರೆ ಹತ್ರ ಬಂದು ಪ್ರೇಯರ್ ಮಾಡ್ಬೇಕು ಅಂತ ಹೇಳಿರ್ಲಿಲ್ಲ? ಹೌದು ಹೌದು ಮಿಸ್ಟರ್ ಆನಂದರಾವ್, ಬಾಬಾ ಬೇಗ ಕೈ ತೊಳ್ಕೊಂಡು ಹೋಗೋಣ. ಅಯ್ಯೋ ನಾ ಎಂತ ದಿನ ಬಂದೆ, ನನ್ನ ಮಗನ ಜೊತೆ ಒಂದ್ ಅರ್ಧ ಗಂಟೆನು ಕಳೆಯಕ್ಕಾಗ್ತಿಲ್ಲ. ಏನಿದೆ ಮಿಸ್ಟರ್ ಲಂಬೋದರ್, ಆಸ್ಪತ್ರೆಗೆ ಹೋಗ್ತಾ ಇದ್ದೀರಾ, ಹಾಗೆ ಹೋಗ್ಬೇಡಿ, ಹಣ್ಣು ಹಂಪಲು ತಗೊಂಡೋಗಿ. ಶೂರ್, ಥ್ಯಾಂಕ್ ಯು. ನಮ್ ಡ್ಯಾಡಿ ಎಷ್ಟು ಒಳ್ಳೆಯವರು, ಬೇಗ ಬಂದ್ಬಿಡ್ತೀನಿ ಡ್ಯಾಡಿ. ಆಹಾ, ಸುಳ್ಳು ಹೇಳೋದ್ರಲ್ಲಿ ನನ್ನ ಮಗ ಕಾಂಪ್ಯೂಟರ್ ಬ್ರೈನ್. ನಿಮ್ಮಂತವ್ರ ಜೊತೆ ಸೇರಿದ್ಮೇಲೆ ಇನ್ನೇನ್ರಿ? ರೀ ಮಿಸ್ಟರ್, ಆ 100 ರೂಪಾಯಿ ಕೊಡಿ ಇಲ್ಲಿ. ಯಾಕೋ? ಯಾಕೆಂದ್ರೆ ಅದು ನಂದು. ಹೌದೌದು, ನಿಂದು, ನಿನ್ನ ಅಪ್ಪಂದು. ಹೌದು ಕಣ್ರಿ, ನಮ್ಮ ಅಪ್ಪಂದು. ಯಾರೋ ನಿನ್ನಪ್ಪ? ಅವರು ನಮ್ಮಪ್ಪ ಅಲ್ವಾ? ಸರಿ ಬಿಡಿ, ನಾನು ಆಶ್ರಮಕ್ಕೆ ಹೋಗ್ತೀನಿ. ನಾನು ಹಾಗೆ ಹೇಳಲಿಲ್ಲಪ್ಪ. ಮತ್ತೆ ಇನ್ಯಾಗೆ, ನಮ್ಮ ಟೀಚರ್ ಹುಷಾರಿಲ್ಲ ಅಂತ ಹೇಳಿದಕ್ಕೆ ತಾನೇ ಆ 100 ರೂಪಾಯಿ ಕೊಟ್ಟಿದ್ದು. ಅಲ್ಲಿಗೆ ನಂತನಾಯ್ತು, ಕೊಡಿ ಇಲ್ಲಿ. ಬಹಳ ಬುದ್ಧಿವಂತ ಆಗ್ಬಿಟ್ಟೆ ನೀನು, ಇನ್ನೆಷ್ಟು ದಿವಸ ಹೀಗೆ ಮಾಡ್ತೀಯ? 3 ದಿವಸ ತಾನೆ, ತಗೋ. ರೀ ಹೋಗ್ಲಿ, 50-50. ನಡಿ. ಹ್ಞೂ ನಡೀರಿ. ಓ ಮಿಸ್ಟರ್ ಲಂಬೋದರ್, ಬನ್ನಿ ಬನ್ನಿ. ಎಲ್ಲಿ ನನ್ನ ಮಗ ಇನ್ನೂ ಬರ್ಲಿಲ್ವೇ ಅಂತ ಪರಿತಪಿಸ್ತಾ ಇದ್ದೆ. ಹಲೋ, ರೂಮ್ ಸರ್ವಿಸಾ? 104 ಮೂರು ಊಟನ ಅರ್ಜೆಂಟ್ ಕಳಿಸಿ. ಊಟನ? ಯಾಕೆ ಊಟ ಅಂದ್ರೆ ಇಷ್ಟೊಂದು ಗಾಬರಿ? ಅದು ಇಲ್ಲ ಇದು ಇಲ್ಲ, ಇಷ್ಟು ವರ್ಷದ ಮೇಲೆ ನನ್ನ ಮಗನ ಜೊತೆಲಿ ಅಪರೂಪಕ್ಕೆ ಊಟ ಮಾಡೋ ಭಾಗ್ಯ ಸಿಕ್ಕಿದೆ, ಅದನ್ನ ಕಳ್ಕೊಳಕ್ ಆಗುತ್ತಾ? ಕರೆಕ್ಟ್ ಡ್ಯಾಡಿ, ನಂಗೂ ನಿಮ್ ಜೊತೆಲಿ ಊಟ ಮಾಡ್ಬೇಕು ಅಂತ ಎಷ್ಟು ಆಸೆ ಗೊತ್ತಾ? ವೆರಿ ಗುಡ್ ಮೈ ಸನ್, ಅಪ್ಪನ ಮೇಲಿನ ಪ್ರೀತಿ ಅಂದ್ರೆ ಇದು. ಬನ್ನಿ ಬನ್ನಿ ಲಂಬೋದರ್, ನನ್ ಮಗಂಗ್ ನಾನೇ ನನ್ ಕೈಯಾರ ಊಟ ಮಾಡಿಸ್ತೀನಿ, ಕೈ ತೊಳ್ಕೊಂಡ್ ಬಂದ್ರೆ. ಏನ್ ಸಾರ್ ಈ ಊಟಾನು ನಿಮಗೇನಾ? ಬಾಯಿ ಮುಚ್ಕೊಂಡಿರಕ್ಕೆ. ರಾಜಾ, ಹಾ ಕೂತ್ಕೋ. ಡ್ಯಾಡಿ ಡ್ಯಾಡಿ ನಂಗೆ ಜಾಸ್ತಿ ಊಟ ಸೇರಲ್ಲ, ಸ್ವಲ್ಪ ಸ್ವಲ್ಪ ತಿನ್ಸು. ನೀನ್ ಊಟಕ್ಕೆ ಸಂಕೋಚ ಪಟ್ಟು ಪಟ್ಟೆ ಸಣ್ಕಲ್ ಕಡ್ಡಿ ತರ ಆಗಿರೋದು. ಸಂಕೋಚ ಏನ್ ಬಂತು ನನ್ ಮಕ್ಕಳಿಗೆ?
ಈಗ ತಾನೇ ದನ ತಿಂದಂಗ್ ತಿಂದ್ರು ಆ ರೂಮ್ ನಲ್ಲಿ. ಐಸ್ ಕ್ರೀಮ್ ಬೇಕಾ? ನಾನು ಕಷ್ಟ ನಂಗ. ಊಟ ಮಾಡ್ಬೇಕಾದ್ರೆ ಹಾಗೆ ನೋಡ್ತಾರ, ದೃಷ್ಟಿ ತಾಕತ್ತಷ್ಟೇ. ಅದೇನೋ ಕರೆಕ್ಟೆ, ಈ ರೀತಿ ತಿಂದ್ರೆ ದೃಷ್ಟಿ ಏನು ಹೊಟ್ಟೆನೂ ಒಡೆದೋಗುತ್ತೆ. ಏನು ಎಂ ಗಣೇಶ, ಇಲ್ಲ ವಾಂತಿ ಮಾಡೋದು? ಪರವಾಗಿಲ್ಲ ಮಗು ತಾನೆ. ಏನ್ ನೋಡ್ತಾನೆ ಇದ್ದಿದ್ಯಾ, ಮಗು ವಾಂತಿ ಮಾಡಿದ್ರೆ ನೀನು ದೃಷ್ಟಿ ತಾಗಿ ಹೋಗಿ ಕ್ಲೀನ್ ಮಾಡು. ಈ ನನ್ನ ಮಕ್ಕಳು ಎರಡೆರಡು ಕಡೆ ತಿನ್ನೋದು ವಾಂತಿ ಮಾಡ್ಕೊಳ್ಳೋದು, ಅದಕ್ಕೆ ನಾವು ಸಾಯ್ಬೇಕು. ಬೇಗ ಬಾರಪ್ಪ, ನಾನು ನಿನ್ನ ಮುಖ ತೊಳಿತೀನಿ. ಇಲ್ಲ ಇಲ್ಲ ನಾ ತೊಳಿಸ್ತೀನಿ. ಪರವಾಗಿಲ್ಲ ನಿಮ್ಗೆ. ಇಲ್ಲ ಇಲ್ಲ ನಾ ತೊಳಿಸ್ತೀನಿ. ಬೇಡ ಬೇಡ, ನಾನು ತೊಳಿತೀನಿ, ಕೊಡಿ ಬಾರಪ್ಪ ಬಾ. ಯಾಕಪ್ಪ? ಆಹಾ, ಮಗುನ ಎಷ್ಟು ಮುದ್ದಾಗಿ ಸಾಕಿದಾನೆ. ಗಣೇಶ, ನಾವಿಬ್ರು ಒಂದೇ ಕಡೆ ಇದ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನೀನ್ ಈ ರೂಮ್ ಅಲ್ಲಿದ್ರೆ ನಾನು ಆ ರೂಮ್ ಅಲ್ಲಿರ್ತೀನಿ, ನೀನ್ ಆ ರೂಮ್ ಅಲ್ಲಿದ್ರೆ ನಾನು ಈ ರೂಮ್ ಅಲ್ಲಿರ್ತೀನಿ. ಅದನ್ನ ನಾನೇ ಹೇಳ್ತೀನಿ. ಎಂ ಗಣೇಶ, ನೀನ್ ಹೋಗಿ ಲಿಫ್ಟ್ ನಲ್ಲಿ ಆಟ ಆಡ್ಕೊಂಡು ಬಾ. ಲಿಫ್ಟ್ ಅಲ್ಲಿ ಆಟ? ಹಾ, ಮಕ್ಕಳಿಗೆ ಲಿಫ್ಟ್ ನಲ್ಲಿ ಕೆಳಗಿಂದ ಮೇಲೆ ಮೇಲಿನ ಕೆಳಗೆ ಬರೋದಂದ್ರೆ ಬಹಳ ಇಷ್ಟ ಅಲ್ವೇನೋ? ಹೇಗೂ ನಮ್ಮ ಮನೇಲಿ ಲಿಫ್ಟ್ ಇಲ್ಲ. ಅಶೋಕ್ ಆಗಿ ಬಂದಿದ್ದೀವಿ, ನೀವು ಇರೋ ಅಷ್ಟನ್ನ ಆಡ್ಕೊಳ್ಳಿ ಬಿಡಿ. ಒಂದ್ ಅರ್ಧ ಗಂಟೆ ಆಡ್ಕೊಂಡು ಬೇಗ ಬಂದ್ಬಿಡು ನನ್ ರಾಜ. ಹೋಗ್ಬಿಡ್ ಬಾ, ಗುಡ್ ಬಾಯ್. ಡ್ಯಾಡಿ! ಅರೇ ರಾಜಾ, ಬಂದ್ಯಾ? ನಿಮ್ ಟೀಚರ್ಗೆ ಆಪರೇಷನ್ ಆಯ್ತಾ? ಇನ್ನೂ ಆಗ್ತಾ ಇದೆ, ಮತ್ತೆ ನಾವ್ 6 ಗಂಟೆಗೆ ಹೋಗ್ಬೇಕು. ಮತ್ತೆ 6 ಗಂಟೆಗೆ ಹೋಗ್ಬೇಕಾ? ಇದು ಒಳ್ಳೆ ಪ್ರಾಬ್ಲಮ್ ಆಯ್ತಲ್ಲ. ನಿಮ್ ಲಂಬೋದರ ಅಂಕಲ್ ಎಲ್ಲಿ? ಲಂಬೋದರ ಅಂಕಲ್ ಹೇಳಿದ್ರು ನೀನು ನಿಮ್ ಡ್ಯಾಡಿ ಜೊತೆ ಆಟ ಆಡ್ತಾ ಇರು, ನಾನು 1/2 ಗಂಟೆಯಲ್ಲಿ ಬಂದ್ಬಿಡ್ತೀನಿ ಅಂದ್ರು. ಹೌದಾ? ವೆರಿ ಗುಡ್, ಈಗ ನಾವಿಬ್ರು ಏಕಾಂತವಾಗಿ ಆಟ ಆಡ್ಬೋದು. ನೋಡಿ ಮಿಸ್ಟರ್ ಲಂಬೋದರ್, ನಾನ್ ಮಾಡಿದ ತಪ್ಪಿಗೆ ದೇವ್ರು ನಂಗೆ ಸರಿಯಾದ ಶಿಕ್ಷೆ ಕೊಟ್ಟ. ಏನ್ ಹೇಳ್ತಿದ್ದೀರಿ ಮಿಸ್ಟರ್ ಮಧುಸೂದನ್? ಹೌದು ಲಂಬೋದರ್, ಅವತ್ ಕುಡಿದ ಅಮ್ಮನಲ್ಲಿ ಗೌರಿ ವೆಡ್ಡಿಂಗ್ ಸೂಟಲ್ಲಿ ಮಲಗಿದಾಳೆ ಅನ್ನೋ ಜ್ಞಾನ ಇಲ್ಲದೆ ಅವಳು ನಾನು ಕೆಡಿಸ್ಬಿಟ್ಟೆ. ಆಮೇಲೆ ಮುಖ ತೋರ್ಸೋಕ್ಕಾಗದೆ ಕಲ್ಕತ್ತಾಗ ಹೊರಟೋದೆ. ನನ್ನಿಂದ ಆದ ಅಚಾತುರ್ಯಕ್ಕೆ ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ ಒಂದೇ ಒಂದು ಕಾಗದ ಹಾಕಿದೆ. ನಾನು ಓಡೋದ್ರು ಆ ದೇವ್ರು ಬಿಡಬೇಕಲ್ಲ. ಗೌರಿಗೆ ನನ್ನಿಂದ ಒಂದು ಮಗುನ ಕೊಟ್ಟ, ಆ ಮಗುನ ಜವಾಬ್ದಾರಿ ಹೊತ್ತು ನಾನೇ ಸಾಕ್ಬೇಕಾಗಿತ್ತು. ಆಗ್ಲೂ ನನ್ನ ಜವಾಬ್ದಾರಿ ಅರ್ಥ ಮಾಡ್ಕೊಳ್ದೆ ನನ್ನ ಕರ್ತವ್ಯ ಪೂರೈಸಿದೆ, ಅದನ್ನು ನಿಮ್ಮ ಮೇಲೆ ಎತ್ತಾಕ್ದೆ. ಅದಕ್ಕೆ ಈಗ ನನ್ನವನ್ ನಾನೇ ಅನುಭವಿಸುವಂತ ಶಿಕ್ಷೆ ಕೊಟ್ಟಿದ್ದಾನೆ. ಏನ್ ಶಿಕ್ಷೆ ಸರ್? ಲಂಬೋದರ್, ನನಗೀಗ ಲಿವರ್ ಕ್ಯಾನ್ಸರ್. ಹೌದಾ? ಅಯ್ಯೋ ದೈವವೇ, ಇಷ್ಟು ದಿನ ಗಣೇಶ ತಾಯಿ ಇಲ್ಲದ ತಬ್ಲಿ ಆಗಿದ್ದ, ಈಗ ತಂದೆಯನ್ನು ಕಳ್ಕೊಂಡ್ನಲ್ಲ ಮಿಸ್ಟರ್ ಮಧುಸೂದನ್. ಅರೆ ಏನ್ ಲಂಬೋದರ್, ಏನ್ ಮಾತಾಡ್ತಾ ಇದ್ದೀರಾ? ನಾನೇನು ಸತ್ತಿಲ್ಲ. ಹೌದಲ್ಲ, ನೀವು ಸಾಯ್ಬಾರ್ದು ಸರ್. ಆದ್ರೆ ಕ್ಯಾನ್ಸರ್ ಅನ್ನೋದು ಮಹಾಘೋರ ಸರ್, ಅದು ನಿಮ್ಮನ್ನು ಬಿಡ್ಬೇಕಲ್ಲ. ಆ ಅನುಮಾನದ ಮೇಲೆ ನಾನು ಇಲ್ಲಿಗೆ ಬಂದಿದ್ದೀನಿ. ಮುಂದಿನ ವಾರನೇ ನನಗೆ ಆಪರೇಷನ್ನು. ನಾನು ಸಾಯ್ತೀನೋ ಬದುಕ್ತೀನೋ ಒಂದೂ ಗೊತ್ತಿಲ್ಲ. ಅದಕ್ಕೆ ನಮ್ಮ ಬಂಧು ಬಳಗನೆಲ್ಲ ನೋಡಿದ್ದಾಯ್ತು, ಇನ್ನು ಉಳಿದಿರೋದು ಇವನೊಬ್ಬನೇ. ಅದಕ್ಕೆ ಇವನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಕಸ್ಮಾತ್ ನಾನು ಸತ್ತರೆ ನನ್ನ ಆಸ್ತಿ ಪಾಸ್ತಿಗೆಲ್ಲ ಇವನೇ ಹಕ್ಕದಾರ, ಎಲ್ಲ ಗಣೇಶನ ಹೆಸರಿಗೆ ಬರೆದಿಟ್ಟಿದ್ದೀನಿ. ಹಾಗಿದ್ರೆ ನನ್ನ ಮಗ ಬೇಗ ಸಾಯ್ಲಪ್ಪ. ಯಾಕೆ ಲಂಬೋದರ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ನನ್ನ ಮಗನ ಸಾಕಿ ಬೆಳೆಸಿ ನಿಮಗೂ ಸ್ವಲ್ಪ ಆಸ್ತಿ ಬರೀತೀನಿ. ಛೇ ಛೇ, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ ಮಿಸ್ಟರ್ ಮಧುಸೂದನ್. ನಾನು ದೇವ್ರ ಹತ್ರ ಬೇರೆ ಏನೋ ಬೇಡ್ತಿದ್ದೆ. ಸದಾ ಇನ್ನೊಬ್ರಿಗೆ ಒಳ್ಳೇದನ್ನೇ ಬಯಸೋ ನಿಮ್ಮಂತವ್ರ ಕೋರಿಕೆನ ಆ ಭಗವಂತ ಖಂಡಿತ ನೆರವೇರಿಸ್ತಾನೆ. ಹೋಗಿ ನನ್ನ ಮಗನ ಕರ್ಕೊಂಡು ಬನ್ನಿ, ಅವನ್ ಲಿಫ್ಟ್ ಆಟ ಆಡಿದ್ ಸಾಕು, ನನ್ನ ಜೊತೆಲೂ ಸ್ವಲ್ಪ ಆಟ ಆಡ್ಲಿ. ಕರ್ಕೊಂಡ್ ಬರ್ತೀನಿ, ಆದ್ರೆ ಅವನ ಹತ್ರ ಇಂಥ ಯಾವ ವಿಚಾರನೂ ಹೇಳ್ಬೇಡಿ. ಗಣೇಶ, ಲಿಫ್ಟ್ ಖಾಲಿ ಇದೆ, ಬೇಕಾದ್ರೆ ಆಡ್ಕೋ ಹೋಗು. ಲಿಫ್ಟ್ ಅಲ್ಲ ಯಾಕೆ? ಡ್ಯಾಡಿ, ನಂಗೆ ಲಿಫ್ಟ್ ಅಲ್ಲಿ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಹೋಗ್ಬೇಕು ಅಂದ್ರೆ ತುಂಬಾ ಆಸೆ. ಅದಕ್ಕೆ ಹೌದಾ? 1/2 ಗಂಟೆ ಆಡ್ಕೊಂಬ ಹೋಗು. ಏ ಗಣೇಶ, ತದ್ರೂಪ್ ನನ್ನ ಹಾಗೆ. ಅವನ್ ನಿಮ್ಮ ಮಗ ಅಲ್ವೇ? ಎಸ್. ಡ್ಯಾಡಿ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯಾ? ಕಾಗೆಗಳು ನಮ್ಮ ದೇಶದಲ್ಲಿ ಎಲ್ಲಾ ಪ್ರತಿಮೆಗಳ ಮೇಲೆ ಕೂತ್ಕೊಳ್ಳುತ್ತವೆ, ಆದ್ರೆ ಮಹಾತ್ಮ ಗಾಂಧಿ ಅವ್ರ ಪ್ರತಿಮೆ ಮೇಲೆ ಮಾತ್ರ ಕೂತ್ಕೊಳ್ಳಲ್ಲ, ಯಾಕೆ? ಯಾಕೆ? ಅವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದ್ಕೊಟ್ಟಿದ್ದಾರೆ ಅನ್ನೋ ಗೌರವದಿಂದ ಕೂತ್ಕೊಳ್ಳಲ್ಲ. ಅಯ್ಯೋ ಪೆಟ್ಟದಡಿ, ಕಾಗೆಗಳು ಏನ್ ಚರಿತ್ರೆ ಓದಿದ್ಯಾ? ಓ ಹೌದಲ್ವಾ, ಮತ್ತ್ಯಾಕೆ ಸೋತ್ಯಾ? ನಿನ್ನಂತ ಬುದ್ಧಿವಂತ ಮಗ ಯಾವತ್ ಹುಟ್ಟಿದ್ನೋ ಅವತ್ತೇ ನಾನ್ ಸೋತೆ, ಯಾಕೆ ಹೇಳು? ಮಹಾತ್ಮ ಗಾಂಧಿ ಅವ್ರ ಕೈಯಲ್ಲಿ ಕೋಲ್ ಇರುತ್ತಲ್ವಾ, ಅದಕ್ಕೆ ಕಾಗೆಗಳಿಗೆ ಹೆದರಿಕೆ.
ಇನ್ನೊಂದು ಪ್ರಶ್ನೆ ಕೇಳ ಕೇಳು. ರಾಜೀವ್ ಗಾಂಧಿ ಸ್ನಾನ ಮಾಡ್ಬೇಕಾದ್ರೆ ಈ ಕೈ ಮೇಲೆ ಒಂದ್ ತೊಟ್ಟು ನೀರ್ ಬೀಳ್ದ ಸ್ನಾನ ಮಾಡ್ತಾರೆ, ಅದ್ ಹೇಗೆ? ಹೇಗೆ? ಕೈ ಮೇಲೆ ಇರುತ್ತಲ್ಲ. ಇಲ್ಲ, ಕೆಳಗೆ ಇರುತ್ತೆ. ಕೆಳಗಿರುತ್ತಾ? ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಸುತ್ಕೊಂಡ್ಬಿಟ್ಟಿರ್ತಾರೆ. ಅವ್ರಿಗೇನ್ ಕೈ ಮುರ್ದೋಗಿದ್ಯಾ ಪ್ಲಾಸ್ಟಿಕ್ ಸುತ್ಕೊಳಕ್ಕೆ? ನನಗ್ ಗೊತ್ತಾಗಿಲ್ಲ, ಹೇಳಪ್ಪ. ಸೋತಿಯಾ? ಸೋತ ಹೇಳು. ರಾಜೀವ್ ಗಾಂಧಿ ಸ್ನಾನ ಮಾಡ್ಬೇಕಾದ್ರೆ ಈ ಕೈ ಮೇಲೆ ಯಾಕೆ ನೀರ್ ಬೀಳುತ್ತೆ? ಈ ಕೈ ನಂದಲ್ವಾ? ಓ, ನೀನ್ ಅಸಾಧ್ಯನಪ್ಪ. ಇನ್ನೊಂದ್ ಪ್ರಶ್ನೆ ಕೇಳ. ಅಯ್ಯೋ ಬೇಡಪ್ಪ, ನೀನ್ ಪ್ರಶ್ನೆಗಳನ್ನ ಕೇಳಿ ಕೇಳಿ ನನ್ನನ್ನು ಮೂರ್ಖನ್ ಮಾಡ್ತಾ ಇದೀಯ. ಮೂರ್ಖ ಆಗೋಗಿದೆಯಲ್ಲ ಡ್ಯಾಡಿ, ಇನ್ನೊಂದ್ಸಲಿ ಹಾಕಿ ಅಷ್ಟೇ ಕೇಳ. ಬೆಳಕಲ್ ತೆಗೆದು ಕತ್ಲಲ್ ತಯಾರಿಸೋ ವಸ್ತು ಯಾವುದು? ಕತ್ಲಲ್ ತಯಾರಿಸೋ ವಸ್ತು ಯಾವುದು? ಫೋಟೋ. ಓ, ಈಗ ಸ್ಟುಡಿಯೋಗೆ ಹೋಗಿ ಒಂದ್ ಫೋಟೋ ತೆಗೆಸ್ಕೊಳ್ಳೋಣ. ಓಕೆ. ಓ ಮೈ ಗಾಡ್, ಮಿಸ್ಟರ್ ಲಂಬೋದರ್, ನಮ್ ಎ ಗಣೇಶ್ ಲಿಫ್ಟ್ ಅಲ್ಲಿ ಆಡಕ್ ಹೋಗಿ ಎಷ್ಟೊತ್ತ ಆಗಾಯ್ತು, ಕರೆಂಟ್ ಗಿರೆಂಟ್ ಹೋಗಿ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ರೆ. ಪ್ಲೀಸ್ ಹೋಗಿ ಕರ್ಕೊಂಡ್ ಬಂದ್ಬಿಡಿ. ಆಯ್ತು, ಕರ್ಕೊಂಡ್ ಬರ್ತೇನೆ. ಎಲ್ಲೋಗ್ಬಿಟ್ರಪ್ಪ, ಇನ್ನೂ ಏನೇನ್ ಗ್ರಹಚಾರ ಕಾದಿದ್ಯೋ? ಚಂದ್ರಬಾವಳಿ, ಚಂದ್ರು, ಚಂದ್ರಬಾವಳಿ, ಚಂದ್ರಪುಟ್ಟ, ಚಂದ್ರಬಾವಳಿ. ಯಾರೇ ನೀವು, ಯಾಕೆ ಹಿಂಗ್ ನುಗ್ತಾ ಇದೀರಾ? ನಮ್ ಚಂದ್ರು ಇಲ್ಲಮ್ಮ. ಚಂದ್ರು? ಯಾವ ಚಂದ್ರು? ನಮ್ ಮೌಳಿ. ನೋಡಿ, ಇಲ್ಲಿ ಯಾವ ಮೌಳಿನೂ ಇಲ್ಲ, ಮೂಳೆನೂ ಇಲ್ಲ. ಯಾರೇ ನೀವು? ಚಂದ್ರಮೌಳಿ ಇದಾನಲ್ಲ, ಅವ್ರ ತಾತ ಅಜ್ಜಿ. ಸರಿ, ಚಂದ್ರಮೌಳಿ ಯಾರು? ನಮ್ಮ ಮೊಮ್ಮಗ. ಅರೆ, ನಿಮ್ಮ ಮೊಮ್ಮಗ ನಮ್ಮನೇಲಿ ಯಾಕ್ರಿ ಇರ್ತಾನೆ? ಚೆನ್ನಾಗಿ ಹೇಳಿದ್ರಿ, ಇದು ಲಂಬೋದ್ರನ್ ಮನೆ ತಾನೇ? ಹೌದು. ಮತ್ತ ಆಮಾಚೆ ಮಾಡ್ಬಿಡಿ, ಚಂದ್ರಮೌಳಿ ಕರೀ. ಯಾವಾಗ ಅವ್ನ್ ನೋಡ್ತೀವಿ ಅಂತ ಒದ್ದಾಡ್ತಿದೀವಿ. ಅರೆ, ನಿಮ್ಗೇನಾದ್ರು ಹುಚ್ಚಿಗೆ ಚಿಡ್ದಿದ್ಯನ್ರಿ? ಯಾವ್ದೋ ಮನೆ ಒಳಗಡೆ ಇದ್ದಕ್ಕಿದ್ದಾಗೆ ನುಗ್ಬಿಟ್ಟು ಚಂದ್ರಮೌಳಿನ್ ಕರಿ, ಚಂದ್ರಮೌಳಿನ್ ಕರಿ ಅಂದ್ರೆ ನಾನು ಎಲ್ಲಿಂದ ಕರೀಲಿ? ಏನ್ ಹುಡುಗಾಟ ಆಡ್ತಿದ್ದೀನಮ್ಮ? ನೀನ್ ಯಾರು? ಏಯ್ ಮುದುಕಿ, ನನ್ ಮನೆಗೆ ಬಂದ್ಬಿಟ್ಟು ನನ್ನೇ ಕೆಲ್ಸೋಳು ಅಂತೀಯ? ನಾನು ಈ ಮನೆ ಯಜಮಾನಿ, ಲಂಬೋದರನ ಹೆಂಡತಿ. ಮೊದ್ಲು ಹೇಳಕ್ ಏನಾಗಿತ್ತಮ್ಮ? ಅಲ್ಲ, ಮತ್ತೆ ಚಂದ್ರಮೌಳಿ ಯಾರು ಅಂದ್ರೆ ಗೊತ್ತೇ ಇಲ್ಲ ಅಂತಿದ್ಯಾ? ಏ, ಗೊತ್ತಿದ್ರಲ್ವಾ, ಗೊತ್ತಿದೆ ಅನ್ನಕ್ಕೆ. ಅದೇ ಅಮ್ಮ, ನಮ್ ಲಂಬೋದರ ಸಾಕ್ತಾ ಇದನ್ನಲ್ಲ, ನಮ್ ಚಂದ್ರಮೌಳಿ ಮಗ ಚಂದ್ರಮೌಳಿ. ರೀ, ನಿಮಗ್ ನಿಜವಾಗ್ಲೂ ಹುಚ್ಚಿಡ್ದು ಬಿಟ್ಟಿದೆ, ಚಂದ್ರಮೌಳಿ ಮಗ ಚಂದ್ರಮೌಳಿ ಅಂತೆ. ಅದ್ ಹೇಗ್ರಿ ಸಾಧ್ಯ? ಇಲ್ಲೋ ಇರ್ಬೇಕು. ನಮ್ಗೆ ಯಾಕೆ ಸುಮ್ನಿರು? ಸರಿ, ಲಂಬೋದ್ರು ಎಲ್ಲಮ್ಮ? ಯಾರೋ ಆನಂದ್ ರಾಯ ಅಂತೆ, ನಿಮ್ ತರನೇ ಹುಚ್ಚುಚ್ಚಾಗಿ ಲೆಟರ್ ಬರ್ದಿದ್ದ, ನನ್ ಮಗ ಗಣೇಶನ್ ಕರ್ಕೊಂಡು ಏರ್ಪೋರ್ಟ್ ಬಾ ಅಂತ. ಆಮೇಲೆ ಅದ್ ಎಲ್ಲಿಂದ ಒಂದ್ ಹುಡುಗನ್ ಹಿಡ್ಕೊಂಡ್ ಬಂದು ಅವನ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಹೌದಾ? ವಿಶಾಲಾಕ್ಷಿ, ಇದ್ರಲ್ಲಿ ಏನೋ ವಿಷಯ ಅಡಗಿದೆ. ಲಂಬೋದ್ರ ಇಲ್ಲಿಗೆ ಬರೋವರೆಗೂ ಈ ಮನೆಯಿಂದ ಜಾಗ ಖಾಲಿ ಮಾಡೋದೇ ಬೇಡ, ಕೂತ್ಕೋ. ಇಷ್ಟೊತ್ತು ಎಲ್ಲೋಗ್ಬಿಟ್ಟಿದ್ಯೋ ಗಣೇಶ? ನಾನೇ ಕರ್ಕೊಂಡು ಹೋಗಿದ್ದೆ. ಓ, ಹಾಗಿದ್ರೆ ಪರವಾಗಿಲ್ಲ. ಅಲ್ಲ, ತುಂಬಾ ವರ್ಷದಿಂದ ನಮ್ಮ ಗಣೇಶನ್ನ ಜತೆಯಲ್ಲೇ ಇಟ್ಕೊಂಡು ಬೆಳೆಸಿದ್ನಲ್ಲ, ಅವನ್ ಬಿಟ್ಟು ಒಂದ್ ನಿಮಿಷ ಕೂಡ ಇರೋಕ್ಕಾಗಲ್ಲ. ಅವನ್ ಬರೋವರೆಗೂ ಎದೆ ಹೊಡ್ಕೋತಾ ಇರುತ್ತೆ. ಆಫ್ ಕೋರ್ಸ್, ದಟ್ ಈಸ್ ಸೆಂಟಿಮೆಂಟ್. ಅಲ್ಲಯ್ಯ, ನೀನು ಒಬ್ಬ ಡ್ಯಾಡಿ ಜೊತೆ ಅಷ್ಟಷ್ಟು ಹೊತ್ತು ಕಳೆದ್ರೆ ನಾನು ಹೇಗಯ್ಯ ಮ್ಯಾನೇಜ್ ಮಾಡ್ಲಿ? ನೀನ್ 104 ಜೊತೆ ಹೋದಾಗಿಂದ 102 ಬೊಂಬ ಹುಡುಕ್ತಾ ಇದೆ ಗಣೇಶ ಗಣೇಶ ಅಂತ. ನೀವು ಒಂದೇ ಪಾಯಿಂಟ್ ಯೋಚನೆ ಮಾಡ್ತಿದ್ದೀರಲ್ಲ, ಇನ್ನೊಂದ್ ಪಾಯಿಂಟ್ ಯೋಚನೆ ಮಾಡಿದ್ದೀರಾ? ಏನಪ್ಪ ಅದು? ಇವತ್ ರಾತ್ರಿ 102 104 ಎರಡುವೆ, ನನ್ ಪಕ್ಕ ಮಲ್ಕೋ, ನನ್ ಪಕ್ಕ ಮಲ್ಕೋ ಅಂದ್ರೆ ನಾನು ಯಾರ ಪಕ್ಕ ಹೋಗಿ ಮಲ್ಕೊಳ್ಳಿ? ಹೌದಲ್ಲಪ್ಪ, ಏನಾದ್ರೂ ಐಡಿಯಾ ಮಾಡೋಣ ಬಾ. ಏ ಗಣೇಶ, ಅದ್ಯಾಕೋ ಆರಾಮ್ ಹೋಗ್ತಾ ಇದ್ಯಾ? ಇದು ನಮ್ ರೂಮ್ ಅಲ್ವಾ? ಅಯ್ಯೋ ದೇವ್ರೆ, ಅಂಕಲ್ ಅಂಕಲ್, 102 ಅಲ್ಲಿರೋದು. ಅಯ್ಯೋ ಪೆದ್ದು, ನೀವು ಯಾವ್ದಾದ ರೂಮ್ ನುಗ್ತಿದ್ದೀರಲ್ಲ. ಈ ಹೋಟೆಲ್ ಅಲ್ಲಿ ಎಲ್ಲಾ ರೂಮ್ಗಳು ಎಲ್ಲ ಭಾಗಗಳು ಒಂದೇ ತರ ಇದೆಯಲ್ಲ, ಗೊತ್ತಾ? ಕರೆಕ್ಟ್ ಕರೆಕ್ಟ್, ನಾನು ನನ್ ಮಗ ಏ ಗಣೇಶ ಇಬ್ರು ಒಂದೇ ತರ ಇದೀವಲ್ಲ. ಹಾಗೆ ಅಪ್ಪ ಮಗ ಜಾಲಿ ಆಗಿರುವಾಗ ಮಧ್ಯೆ ನಾನೇ ಯಾಕೆ, ನಾನು ಬೇಗ ಬಂದ್ಬಿಡ್ತೇನೆ. ಓಕೆ, ಕಮಾನ್ ಸನಿ. ಬನ್ನಿ ಬನ್ನಿ ಲಂಬೋದರ್, ಬನ್ನಿ ಬನ್ನಿ. ಎಲ್ಲಿ ನನ್ ಮಗ ಎಂ ಗಣೇಶ್? ಲಿಫ್ಟ್ ನಲ್ಲಿ ಆಡ್ತಿದ್ದಾನೆ. ಒಳ್ಳೆ ಲಿಫ್ಟ್ ಹುಚ್ಚು ಅವನಿಗೆ. ಮಿಸ್ಟರ್ ಮಧುಸೂದನ್, ನಿಮ್ಮನ್ನೊಂದು ಮಾತು ಕೇಳೋಣ ಅಂತ. ಕೇಳಿ. ನನ್ನ ತಂಗಿ ಪ್ರಕಾರ ನಿಮಗೆ ರಾತ್ರಿ ಕುಡಿಯೋ ಅಭ್ಯಾಸ ಇದೆ ಅಂತ ಕೇಳಿದೆ. ಇವತ್ತು ಒಂದ್ ದಿವಸ ರಾತ್ರಿ ನೀವು ಕುಡಿದೇ ಇದ್ರೆ ಒಳ್ಳೇದು. ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಲಂಬೋದರ್. ನಾನು ಏನ್ ಬೇಕಾದ್ರೂ ಬಿಟ್ಟಿರ್ತೀನಿ, ಅದನ್ನ ಮಾತ್ರ ಬಿಟ್ಟಿರೋಕ್ಕಾಗಲ್ಲ. ನಾನು ಗಣೇಶನ್ನ ಬಹಳ ಶಿಸ್ತಿನಿಂದ, ಧಾರ್ಮಿಕ ಪ್ರಜ್ಞೆಯಿಂದ ಬೆಳೆಸಿದ್ದೀನಿ.
ಸಿಗರೇಟ್ ಸೇದೋದು ಅಥವಾ ಕುಡಿಯೋದು ದುರಭ್ಯಾಸ, ಅದನ್ನು ಮಾಡುವವರು ದುಷ್ಟರು ರಾಕ್ಷಸರು ಅನ್ನೋ ಭಾವನೆ ಅವನಲ್ಲಿ ಹುಟ್ಟಿಸಿದ್ದೀನಿ. ಅವನೇನಾದರೂ ನಿಮ್ಮನ್ನ ಕುಡಿಯುವಾಗ ಸಿಗರೇಟ್ ಸೇದುವಾಗ ನೋಡಿದ್ರೆ ನೀವು ದುಷ್ಟರು ರಾಕ್ಷಸರು ಅಂದ್ಕೊಂಡು ನಿಮ್ಮ ಹತ್ರ ಬರೋಕೆ ಹೆದರ್ಕೊಂಡ್ರೆ ಅದಕ್ಕೆ ಎಸ್ ಎಸ್ ಯು ಆರ್ ಕರೆಕ್ಟ್ ಮಿಸ್ಟರ್ ಲಂಬೋದ. ನಾವು ಯಾವುದೇ ಕೆಟ್ಟ ಕೆಲಸ ಮಾಡಿದ್ರು ಸಣ್ಣ ಮಕ್ಕಳು ಎದುರಿಗೆ ಮಾಡಬಾರ್ದು, ಅದು ಅವ್ರ ಮೇಲೆ ಪರಿಣಾಮ ಬೀರ್ಬಿಡುತ್ತೆ. ಅದಕ್ಕೆ ನೀವು ಗಣೇಶನ್ ರಾತ್ರಿ ಕರ್ಕೊಂಡು ಹೋಗ್ಬಿಡಿ, ಬೆಳಿಗ್ಗೆ ಕರ್ಕೊಂಡ್ ಬಂದು ಬಿಟ್ಬಿಡಿ. ನಿಮ್ಗೆ ಬೇಜಾರಿಲ್ಲ ಅಂದ್ರೆ ನಾನು ಏನ್ ಮಾಡೋಕ್ಕೂ ಸಿದ್ಧ. ನಾಟ್ ಎಟ್ ಆಲ್, ನಾಟ್ ಎಟ್ ಆಲ್. ಹಲೋ, ಎಸ್ ಆನಂದ್ ರಾವ್ ಹಿಯರ್. ನಾನು ಡಿಯರ್ ರಿಸೆಪ್ಷನಿಸ್ಟ್ ರೀಟಾ. ಓ ರೀಟಾ, ನಾನ್ ಬಂದಿರೋದು ನಿನಗೆ ಹೇಗೆ ಗೊತ್ತಾಯ್ತು? ಒಬ್ಬ ರಿಸೆಪ್ಷನಿಸ್ಟ್ ಗೆ ಹೋಟೆಲ್ ಗೆ ಯಾರ್ಯಾರು ಬಂದಿದ್ದಾರೆ ಅಂತ ಗೊತ್ತಾಗೋದು ದೊಡ್ಡ ವಿಷಯನಾ? ಏನೊಬ್ರೆ ಬಂದಿದ್ದೀರಾ ಇಲ್ಲ ಕಂಪನಿ ಇದೆಯಾ? ನೋನೋ, ಇವತ್ತು ಕಂಪನಿ ಬೇಡ ಅಂತ. ಓ, ಅದು ಯಾವಾಗ ಸನ್ಯಾಸತ್ವ ಸ್ವೀಕಾರ ಮಾಡಿದ್ದು? ಸನ್ಯಾಸತ್ವ ಅಂತಲ್ಲ, ಅದು ಅದು ಇಲ್ಲ ಇದು ಇಲ್ಲ, ನಮ್ಮಂಥ ಮೇನ್ ಕೇರ್ ಇರೋವರೆಗೂ ನಿಮ್ಮಂಥ ವಿಶ್ವಾಮಿತ್ರರ ಆಟ ಏನು ನಡೆಯೋಲ್ಲ. 8:30 ನನ್ ವರ್ಕ್ ಮುಗಿಯುತ್ತೆ, 8:45 ನಾನೇ ನಿಮ್ ರೂಮಿಗೆ ಬರ್ತೀನಿ. ಓಕೆ ಓಕೆ ಓಕೆ. ಮಿಸ್ಟರ್ ಆನಂದ್ ರಾವ್, ನಾನು ಮನೆಗೆ ಹೋಗ್ತಾ ಇದ್ದೀನಿ. ನೀವು ನಿಮ್ಮ ಗಣೇಶನ ಮುದ್ದು ಮುದ್ದಾದ ಮಾತುಗಳನ್ನು ಕೇಳ್ತಾ ರಾತ್ರಿ ಪೂರ್ತಿ ನಿಮ್ಮ ಹತ್ರನೇ ಇಟ್ಕೊಂಡಿರಿ. ನಾನು ಬೇಡ ಬೇಡ, ದಿನ ನಿಮ್ ಜೊತೆ ಮಲ್ಕೊಂಡು ಅಭ್ಯಾಸ ಆಗಿದೆ, ಈಗ ಬೇರೆಯವ್ರ ಜೊತೆ ಮಲ್ಕೊಂಡ್ರೆ ತೊಂದರೆ ಆಗ್ಬಹುದು. ಇಲ್ಲ ಇಲ್ಲ, ನಮ್ ಗಣೇಶನ್ ಹಾಗೆ ಏನಿಲ್ಲ. ಹಾಗಲ್ಲ ಮಿಸ್ಟರ್ ಲಂಬೋದರ್, ಅದು ರಾತ್ರಿ ನನ್ನ ಬಿಸ್ನೆಸ್ ಪಾರ್ಟ್ನರ್ಸ್ ಬರ್ತಾರೆ. ಓ, ನಿಮ್ ಬಿಸ್ನೆಸ್ ಮಾಡ್ತಾರೆ? ಹೌದು. ಆದ್ರಿಂದ ಇಫ್ ಡೋಂಟ್ ಮೈಂಡ್, ಇವತ್ ರಾತ್ರಿ ಗಣೇಶನ್ ನಾನು ನಿಮ್ ಜೊತೆ ಇಟ್ಕೊಂಡಿದ್ದೆ, ಬೆಳಿಗ್ಗೆ ಕರ್ಕೊಂಡ್ ಬಂದ್ಬಿಡಿ. ಆಸ್ ಯು ಪ್ಲೀಸ್ ಸರ್. ಗಣೇಶ ಹೋಗೋಣ ಬಾ. ಸದ್ಯ ಅಂತೂ ಬಂದ್ರಲ್ಲ, ಎಲ್ ರಾತ್ರಿ ಪೂರ್ತಿ ಆನಂದ್ ರಾಯನ್ ಜೊತೆಲೇ ಇರ್ತಿರೋ ಅನ್ಕೊಂಡಿದ್ದೆ. ಯಾಕೆ ಇವತ್ತು ಇಷ್ಟು ಬೇಜಾರಲ್ಲಿದ್ದೀಯಾ? ಇದು ಯಾರು ಕಾರು? ಅದು ಯಾವುದೋ ಎರಡು ಶನಿಗಳು ಬಂದು ಕೂತಿವೆ, ಪೂರ್ಣಾನಂದ್ ರಾಯ ಅಂತೆ ವಿಶಾಲಾಕ್ಷಿ ಅಂತೆ. ಅವರು ಇವತ್ತೇ ಬಂದು ವಕ್ಕರಿಸಿದ್ದಾರ? ಬರೀ ವಕ್ಕರಿಸೋದ್ ಏನ್ ಬಂತು, ಚಂದ್ರಮೌಳಿ ಚಂದ್ರಮೌಳಿ ಅಂತ ನನ್ನ ತಲೆ ಚಿಟ್ಟ ಹಿಡಿಸ್ತಿದ್ದಾರೆ. ಅದಕ್ಕೆ ನೀನೇನ್ ಹೇಳಿದ್ಯೆ? ಗಂಟೆಗೊಬ್ಬೊಬ್ರು ಹಾಗೆ ಬಂದು ಒಬ್ಬ ನಮ್ ಗಣೇಶನ್ ಕರ್ಕೊಂಡ್ ಬಾ, ಇನ್ನೊಬ್ಬ ನಮ್ ಚಂದ್ರಮೌಳಿನ್ ತೋರ್ಸು ಅಂತಂದ್ರೆ 16 ಜನ ಮಕ್ಕಳನ್ನ ಸಾಕೊಂಡಿರೋದಕ್ಕೆ ಇದೇ ನಾನು ಅನಾಥಾಶ್ರಮನ ಅಂತ ಚೆನ್ನಾಗಿ ಬೈದ್ ಬಿಟ್ಟೆ. ಅಂತೂ ಇರೋ ಸತ್ಯನ ಚಾಚು ತಪ್ಪದೆ ಹೇಳ್ಬಿಟ್ಟಿದ್ಯಾ ಅನ್ನು. ಹಾಗಾದ್ರೂ ಹೋಗ್ತಾರೇನೋ ಅಂತ ನೋಡಿದ್ರೆ ಹೋಗ್ಲಿಲ್ವೇ? ಅಯ್ಯೋ ದೇವ್ರೇ, ಅಯ್ಯೋ ಏನಾಯ್ತ್ರಿ? ಸರ್ಸು, ನಿನ್ನ ಮಾಂಗಲ್ಯ ಗಟ್ಟಿಯಾಗಿರ್ಬೇಕು ತಾನೆ? ಹೌದು. ನಿನ್ನ ಅರಶಿನ ಕುಂಕುಮ ಶಾಶ್ವತವಾಗಿರ್ಬೇಕು ತಾನೆ? ಹೌದು. ಹಾಗಾದ್ರೆ ಉಪಕಾರ ಮಾಡೆ, ಒಂದ್ ಅರ್ಧ ಗಂಟೆ ನಿನ್ನ ಮನೆಯೊಳಗೆ ಬರ್ಬೇಡುವೆ, ನೀನು ಬಂದ್ಯೋ ನನ್ನ ಆಣೆ. ಅಯ್ಯೋ ಅಷ್ಟೇನಾ? ನಾನು ಎಷ್ಟು ಕಷ್ಟಪಟ್ಟು ನಿಮ್ಮನ್ನ ಕಟ್ಕೊಂಡಿದ್ದೀನಿ, ಅರ್ಧ ಗಂಟೆ ಯಾಕೆ? ನಿಮಗೋಸ್ಕರ ರಾತ್ರಿ ಪೂರ್ತಿ ಗೇಟ್ ಹತ್ರನೇ ಮಲಗಿರು ಅಂದ್ರು ಮಲಗಿರ್ತೀನಿ ರೀ. ಅಲ್ಲಿ ಆ ದ್ರೌಪದಿ ತಾರಾ ಸೀತಾ ಮಂಡೋದ್ರಿ ಎಲ್ಲಾ ಪತಿವ್ರತೆಯರನ್ನು ನಿನ್ ಮುಂದೆ ನಿವಾಡಿಸಿ ಬೀಸಾಕ್ಬೇಕು. ಅಲ್ಲ ಸರ್ಸು, ಬೇಕಾದ್ರೆ ಆ ಗಯ್ಯಾಳಿ ಗಂಗು ಹತ್ರ ಹರಟೆ ಹೊಡ್ಕೊಂಡು ಆರಾಮಾಗ್ ಬಾ. ಈ ಗೇಟ್ ಹತ್ರ ಯಾಕೆ ತಪ್ಪಸ್ ಮಾಡ್ತೀಯ? ಸರಿ ಅಂದ್ರೆ ಬರ್ತೀನಿ, ಹೋಗ್ಬಿಟ್ ಬಾ. ಅಪ್ಪ ಗಣೇಶ, ಈಗ ನಿನ್ನಿಂದ ಇನ್ನೊಂದು ಸಹಾಯ ಆಗ್ಬೇಕಣ್ಣೆ. ಒಳಗೆ ಒಬ್ಬ ಮುದುಕ ಮುದುಕಿ ಕೂತಿದ್ದಾರೆ, ನೀನು ಒಳಗೋದ ತಕ್ಷಣ ತಾತ ಅಜ್ಜಿ ಅಂತ ಹೇಳಿ ಅವ್ರ ಕೂತ್ಕೆ ಜೋತ್ ಬಿಡ್ಬೇಕು. ಓಹೋ, ನಂಗೆ ತಾತ ಅಜ್ಜಿ ಬೇರೆ ಇದ್ದಾರ? ತಾತ ಅಜ್ಜಿ ಅಂದ್ರೆ ಆನಂದ್ ರಾವ್ ಅವ್ರ ತಂದೆ ತಾಯಿಯೋ ಅಥವಾ ಮಧುಸೂದನ್ ಅವ್ರ ತಂದೆ ತಾಯಿಯೋ? ಇಬ್ರು ತಂದೆ ತಾಯಿನೂ ಅಲ್ಲ, ಇವರು ಚಂದ್ರಮೌಳಿ ತಂದೆ ತಾಯಿ. ಚಂದ್ರಮೌಳಿ, ಅದ್ಯಾವ್ದು ಹೊಸ ಹೆಸರು? ಚಂದ್ರಮೌಳಿ ನಿಮ್ಮಪ್ಪ. ನಂಗಿನ್ನೂ ಒಂದ್ ಅಪ್ಪ ಇದ್ದಾರ? ಹೌದು. ಈಗ ಅವರು ಬಂದಿದಾರ? ಬದುಕಿದ್ರೆ ತಾನೆ ಬರೋದು, ಅವನು ಯಾವತ್ತೋ ನೆಗೆದು ಬಿದ್ದು ಹೋಗಿದ್ದಾನೆ. ಅಯ್ಯೋ ಪಾಪ, ಅಂತೂ ನಂಗೊಬ್ರು ಡ್ಯಾಡಿ ಸತ್ತೋಗಿದ್ದಾರೆ, ಇನ್ನಿಬ್ರು ಡ್ಯಾಡಿ ಉಳಿದಿದ್ದಾರೆ, ಜೊತೆಗೊಂದ್ ಅಜ್ಜಿ ತಾತ. ಅಂತೂ ನಾನು ಶಂಕರ್ ಗುರು ತರ ತ್ರಿಬಲ್ ಆಕ್ಟಿಂಗೋನಿ. ಇನ್ನು ನನ್ನ ಹೆಸರು ಗಣೇಶನ. ಅಲ್ಲ, ಇಲ್ಲಿ ನಿನ್ನ ಹೆಸರು ಚಂದ್ರಮೌಳಿ. ಓಕೆ ಓಕೆ, ಏರ್ಪೋರ್ಟ್ ಅಲ್ಲಿ ಮಾಡಿದ್ ಮಾಮೂಲಿ ಆಕ್ಟಿಂಗ್, ಆದ್ರೆ ಅಜ್ಜಿ ತಾತ ಅಂತ ಕರಿಬೇಕು ಅಷ್ಟೇ ತಾನೆ? ಹೌದು, ಆದ್ರೆ ಇಲ್ಲಿ ಇನ್ನೊಂದ್ ಪಾಯಿಂಟ್ ಇದೆ. ಏನದು? ನಿಮ್ಮ ಆಂಟಿ ಅವ್ರ ಹತ್ರ ಇರೋ ವಿಷಯ ಎಲ್ಲ ಹೇಳ್ಬಿಟ್ಟಿದ್ದಾಳೆ. ಅದಕ್ಕೆ ಈಗ ಅದನ್ನೆಲ್ಲ ಸುಳ್ಳು ಅನಿಸ್ಬೇಕು ಅಷ್ಟೇ ತಾನೆ? ಆಂಟಿ ಗುಚ್ಚು ಅನಿಸ್ಬಿಡದ. ಓಕೆ ಓಕೆ ಬಾ. ನಮ್ಮೋದ್ರು ಬಂದ್ರು ಕಣೆ. ನಮಸ್ಕಾರ. ನಮಸ್ಕಾರ. ನಾನು ಪೂರ್ಣಾನಂದ ರಾಯರು, ನನ್ನ ಶ್ರೀಮತಿ ವಿಶಾಲಾಕ್ಷಿ. ನಮಸ್ಕಾರ. ಇಲ್ಲಿ ಯಾಕೆ ಕೂತ್ಕೊಂಡ್ರಿ? ಒಳಗೆ ಬನ್ನಿ ಬನ್ನಿ ಬನ್ನಿ. ಯಾವಾಗ ಬಂದ್ರಿ? ಮಧ್ಯಾಹ್ನ. ಕೂತ್ಕೊಳ್ಳಿ. ಚಂದ್ರಮೌಳಿ ಇವರೇ ಕಣಯ್ಯ, ನಿಮ್ಮ ಅಜ್ಜಿ ತಾತ. ಬಾರಮ್ರಿ ಬಾ ಇಲ್ಲಿ. ನಾನ್ ಬರಲ್ಲ, ನಂಗೆ ನಿಮ್ಮ ಕೋಪ ಬಂದಿದೆ. ನೋಡ್ರಿ, ಕೋಪ ಮಾಡ್ಕೊಂಡ್ರೆ ಹೇಗ್ ನಮ್ ಚಂದ್ರಮೌಳಿ ತರಾನೇ ಕಾಣಿಸ್ತಾನಲ್ವಾ? ಯಾಕು ಮರಿ ನನ್ ಮೇಲೆ ಕೋಪ? ಮತ್ತೆ ಇಷ್ಟು ವರ್ಷ ಆದ್ರೂ ನಂಗೆ ಕರ್ಕೊಂಡು ಹೋಗಕ್ಕೆ ಬರ್ಲಿಲ್ಲ. ಏನ್ ಮಾಡೋದ್ ಮರಿ, ನಾವಿರೋ ದೂರ ಪಂಜಾಬ್ ಅಲ್ಲಿ ದಿನ ಬೆಳಗಾದ್ರೂ ಭಯೋತ್ಪಾದಕರ ಕಾಟ. ಆಮೇಲೆ ನಮ್ ಮುದ್ದು ಮರ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ?
ಅದಕ್ಕೆ ಬರ್ಲಿಲ್ಲ ಕಣ. ಬಾರ ಪುಟ್ಟ, ಮಾಡಬಾರ್ದು ರಾಜ. ಅವ್ರು ಕರೆದ್ರೆ ಹೋಗ್ಬೇಕು, ದಿನ ರಾತ್ರಿ ತಾತ ಬೇಕು ಅಜ್ಜಿ ಬೇಕು ಅಂತ ಕನವರ್ಸಿರ್ತೀಯಲ್ಲ. ಹೌದು, ಮತ್ತೆ ಪಾಪ ವಯಸ್ಸಾದವ್ರು ನೋಡಿದ್ರಂತೂ ನಮ್ ತಾತ ಹೀಗೆ ಇದ್ದಾರಾ, ನಮ್ಮ ಅಜ್ಜಿ ಹೀಗೆ ಇದ್ದಾರಾ ಅಂತ ಕೇಳ್ತಾ ಇರ್ತಾನೆ. ಅಷ್ಟು ಪ್ರೀತಿ ಏನೋ. ನನಗ್ ಮಾತ್ರ ನಿಮ್ ಮೇಲ್ ಪ್ರೀತಿ, ನಿಮಗ್ ಮಾತ್ರ ನನ್ ಮೇಲ್ ಪ್ರೀತಿನೇ ಇಲ್ಲ. ಪ್ರೀತಿ ಇಲ್ದಿದ್ರೆ ಅಷ್ಟು ದೂರದಿಂದ ನೀನ್ ನೋಡಕ್ ಬರ್ತಿದ್ವಾ ಹೇಳು. ಮತ್ತೆ ನಗು ಪುಟ್ಟ, ಕುಯಿಮರಿ ಕುಯಿಮರಿ ಕುರಿ ನಗಮಾ ನಗಮರಿ. ಮೂಗ್ ನೋಡ್ತೀ, ನಮ್ ಚಂದ್ರಮೌಳಿ ತರನೆ. ಕಿವಿ ನೋಡ್ರಿ, ನಿಮ್ ಚಂದ್ರಮೌಳಿ ತರನೆ ಇಷ್ಟ ಅಗ್ಲ ಇದೆ. ತಾತ ತಾತ, ಆಂಟಿ ನಿಮ್ಮ ನೋಡಿರ್ಲಿಲ್ಲ ತಾನೆ? ಇನ್ ಸ್ವಲ್ಪ ಹೊತ್ತಾಗಿದ್ರು ಹೊಡಿತಿದ್ರು ಏನೋ. ಯಾಕೆ ಆಂಟಿಗೆ ತಲೆ ಸರಿ ಇಲ್ಲ, ಹುಚ್ಚ ನಾಯಕ ಚಿತ್ತು ಅವತ್ತಿಂದ ಒಂಥರ. ಹೌದಾ? ಮತ್ತೆ ಮಾತಾಡೋದೆಲ್ಲ ಸರಿಯಾಗಿ ಮಾತಾಡ್ತಾಳೆ? ಸರಿಯಾಗೆ ಇರ್ತಾಳೆ, ಕಾಫಿ ತಿಂಡಿ ಅಡಿಗೆ ಎಲ್ಲ ಸರಿಯಾಗೆ ಮಾಡ್ತಾಳೆ. ಆದ್ರೆ ಊಟ ಕೂತು ಬಡಿಸು ಅಂದ್ರೆ ತಲೆ ಮೇಲೆ ಸುರಿತಾಳೆ. ನನ್ನನ್ನ ಏನೇನೋ ಹೆಸರಿಂದ ಕರೀತಾ ಇರ್ತಾಳೆ. ಇವನ್ನ ಒಂದ್ಸಲ ಗಣೇಶ ಅಂತಾಳೆ, ಒಂದ್ಸಲ ಸುಬ್ಬು ಅಂತಾಳೆ, ಉತ್ತರ ಕೊಡದೆ ಹೋದ್ರೆ ಹೊಡಿತಾಳೆ. ಅಯ್ಯೋ ಪಾಪ, ಡಾಕ್ಟರ್ ತೋರಿಸ್ಬೇಕಾಗಿತ್ತು. ನೀವು ತೋರಿಸಿದ್ವಿ ತಾತ, ತೋರಿಸಿದ್ವಿ, ಇಂಜೆಕ್ಷನ್ ಕೊಡಿಸಿದ್ವಿ, ಶಾಕ್ ಕೊಡಿಸಿದ್ವಿ, ಏನು ಪ್ರಯೋಜನ ಆಗ್ಲಿಲ್ಲ. ನನ್ನನ್ನು ನಿಮ್ ಜೊತೆ ಕರ್ಕೊಂಡು ಹೋಗ್ತೀರಾ? ಕರ್ಕೊಂಡು ಹೋಗ್ತೀವಿ, ಆದ್ರೆ ಈಗಲ್ಲ, ಪಂಜಾಬ್ ನಿಂದ ಇಲ್ಲಿ ಬಂದ್ ಸೆಟ್ಲ್ ಆದ ತಕ್ಷಣ ಕರ್ಕೊಂಡು ಹೋಗ್ತೀವಿ. ಸರಿ ತಾನೆ? ನಿಮ್ ಕೆಲಸ ಎಲ್ಲ ಮುಗಿಯೋವರೆಗೂ ನಿಮ್ ನಮ್ಮನೆಯಲ್ಲಿ ಇರ್ಬೋದಲ್ಲ. ಅದಕ್ಕೇನಂತೆ, ಆರಾಮಾಗಿರೋಣ. ಆಮೇಲೆ ಅವ್ನ ಹೆಂಡತಿ ಕುಚ್ಚರಿಯಾಗಿ ನಮ್ಮನ್ನ ಹೊಡೆದ್ ಬಿಟ್ಟಾಳು. ಹೌದಲ್ವಾ ಲಂಬೋದರ್ ಅವ್ರೇ, ನಿಮ್ಗೆ ಯಾಕೆ ಸುಮ್ನೆ ತೊಂದ್ರೆ ಬಿಡಿ. ಯಾಕೆಂದ್ರೆ ನಾವ್ ಈಗಾಗ್ಲೇ ರೂಮ್ ಬುಕ್ ಮಾಡ್ಕೊಂಡ್ ಬಂದ್ಬಿಟ್ಟಿವಿ, ಚಂದ್ರಮೌಳಿನು ಅಲ್ಲೇ ಇರಿಸ್ಕೊಂಡು. ಆಯ್ತು ಆಯ್ತು. ಯಾವ ಹೋಟ್ಲು? ಹೋಟ್ಲ್ ಅಶೋಕ. ಪೂರ್ಣಾನಂದರಾವ್ ಸರ್, ನಿಮ್ ರೂಮ್ ನಂಬರ್ 106. ಲಂಬೋದರ್ ಅವ್ರೆ, ಏನಾಯ್ತು? ಫೈವ್ ಸ್ಟಾರ್ ಹೋಟೆಲ್ ಅಲ್ವಾ, ಮೋಸಾಯಿಕ್ ಸ್ವಲ್ಪ ಜಾಸ್ತಿ ಸ್ಮೂತ್ ಆಗಿದೆ, ಜಾರ್ ಬಿಟ್ಟೆ. ಕೇಕ್ ಕೊಡೆ. ಯಾಕಂಕಲ್ ಗಾಬರಿ? ಇನ್ನೇನು, ಎಲ್ಲಾ ಗ್ರಹಗಳು ಒಂದೇ ಕಡೆ ಸೇರ್ಕೊಂಡ್ಬಿಟ್ಟಿವೆ. 102, 104, 106. ಡೋಂಟ್ ವರಿ ಅಂಕಲ್, ನಾನು ಇದೀನಿ. ಲಿಫ್ಟ್ ಅದ ಇದ್ದೇ ಇಲ್ಲ, ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ನಾಳೆ ನೋಡ್ತಾ ಇರಿ.
May I help you? Thank you. Your good name, please? I am Ananda Rao. I am Madhusudan. Nice meeting you. Pleasure is mine. ನೀವು ಇಲ್ಲೇ ಹೇಳ್ಕೊಂಡಿದ್ದೀರಾ? ಎಸ್ ಎಸ್ 104 ಅಲ್ಲಿ ಇದ್ದೀನಿ. ಹೌದಾ? ನಾನು 102 ನಲ್ಲಿ ಇದ್ದೀನಿ. ಆಹಾ, ಏನ್ ಬಿಸ್ನೆಸ್ ಟ್ರಿಪ್? ನೋ ನೋ, ನನ್ನ ಮಗನ್ ನೋಡ್ಕೊಂಡು ಹೋಗೋಣ ಅಂತ ಕಲ್ಕಟ್ಟಾಯಿಂದ ಬಂದಿದ್ದೀನಿ. ಹೌದಾ? ನಾನು ಅಷ್ಟೇ, ನನ್ನ ಮಗನ್ ನೋಡ್ಕೊಂಡು ಹೋಗೋಣ ಅಂತ ವಾಷಿಂಗ್ಟನ್ ಇಂದ ಬಂದಿದ್ದೀನಿ. ಹೌ ನೈಸ್. ನಿಮ್ ಮಗ ಇಲ್ಲೇ ಓದ್ತಾ ಇದ್ದಾನ? ಹೌದು, ಗ್ರೇಟ್ ಬ್ರಿಟನ್ ಇಂಗ್ಲಿಷ್ ಸ್ಕೂಲ್ ನಲ್ಲಿ. ಅರೆ, ನನ್ನ ಮಗನು ಅಲ್ಲೇ ಓದ್ತಾ ಇರೋದು? ಹೌದಾ? ನನ್ನ ಮಗ ಫಸ್ಟ್ ಸ್ಟ್ಯಾಂಡರ್ಡ್. ಅಯ್ಯೋ, ನನ್ನ ಮಗನು ಫಸ್ಟ್ ಸ್ಟ್ಯಾಂಡರ್ಡ್. ಓ, ನಿಮ್ ಮಗನ ಹೆಸರು? ಎ ಗಣೇಶ್ ಅಂತ. ಅಯ್ಯೋ, ನನ್ನ ಮಗನ ಹೆಸರು ಎಂ ಗಣೇಶ್. ಇಬ್ಬರು ಮಕ್ಕಳ ಹೆಸರು ಒಂದೇ, ಇನ್ಶಲ್ ಮಾತ್ರ ಚೇಂಜ್. ಅವರಿಬ್ರು ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು. ಮೇಬಿ ಎನಿ ಹೌ, ಈಗ ನಾವಿಬ್ರು ಫ್ರೆಂಡ್ಸ್ ಆಗ್ಬಿಟ್ಟಿವಿ. ಎಸ್ ಎಸ್, ಯು ಆರ್ ರೈಟ್. ನೀವು ಒಂದ್ಸಲ ನನ್ನ ಮಗನ್ ಮೀಟ್ ಮಾಡ್ಬೇಕು. ನೀವು ಅಷ್ಟೇ, ನನ್ನ ಮಗನ್ ನಾವು ಒಂದ್ಸಾರ್ತಿ ಮೀಟ್ ಮಾಡ್ಲೇಬೇಕು. ಸಚ್ ಎ ಲವ್ಲಿ ಬಾಯ್. ಸರಿ, ಹಾಗಾದ್ರೆ ನಿಮ್ಮ ಮಗನ್ನ ಯಾವಾಗ ಮೀಟ್ ಮಾಡಿಸ್ತೀರಾ? ಯಾವಾಗ? ನಾಳೆ 12:30 ಫ್ಲೈಟ್ಗೆ ನಾನು ಕಲ್ಕಟ್ಟಾಗ ಹೊರಟಿದ್ದೀನಿ. ಹಾಳಾದ ಅವ್ನಿಗೆ 12 ಗಂಟೆವರೆಗೂ ಇನ್ಸ್ಪೆಕ್ಷನ್ ಅಂತೆ. ಯಾವಾಗ ಮೀಟ್ ಮಾಡಿಸೋದು? ನನ್ನ ಮಗಂದು ಅದೇ ಕೇಸು. ನಾನು 1:30 ಫ್ಲೈಟ್ಗೆ ಹೋಗ್ತಾ ಇದ್ದೀನಿ, ಅವನಿಲ್ಲಿ ಬರೋದಕ್ಕೆ 12:30 ಆಗುತ್ತೆ. ನೀವು ಇಲ್ಲಿರೋದಿಲ್ಲ. ಓಕೆ, ಕಾಲ ಕೂಡಿದಾಗ ಮೀಟ್ ಮಾಡಿಸಿದ್ರೆ ಆಯ್ತು. ಎಕ್ಸ್ಕ್ಯೂಸ್ ಮೀ ಸರ್, ನಿಮಗೆ ಫೋನ್ ಬಂದಿದೆ. ಫೋನಾ? ಐ ಅಟೆಂಡ್ ದ ಫೋನ್. ನಾನು ಬಾರಲ್ಲಿ ಇರ್ತೀನಿ, ಟೈಮ್ ಆದ್ರೆ. ಓಕೆ ಓಕೆ, ಬನ್ನಿ ಬನ್ನಿ, ಅಲ್ಲಿ ಕೂತ್ಕೊಳ್ಳಿ ಅಲ್ಲಿ. ಬರೆ ತಾತ. ಏನು ಮರಿ? ಅಜ್ಜಿ ಅಜ್ಜಿ. ಏನು ಪುಟ್ಟ? ನಂಗೆ ಐಸ್ ಕ್ರೀಮ್ ಬೇಕು. ಐಸ್ ಕ್ರೀಮ್ ಬೇಕಾ ನಿಂಗೆ? ನಮ್ ಚಂದ್ರಮಾಳಿನ ಹೀಗೆ ಅಲ್ವಾ, ಚಿಕ್ಕವನಿದ್ದಾಗ ಐಸ್ ಕ್ರೀಮ್ ಕೊಡಿಸು ಐಸ್ ಕ್ರೀಮ್ ಕೊಡಿಸು ಅಂತ ಪೀರಿಸ್ತಿದ್ದ. ಓ, ನನ್ ಬಂಗಾರ ನನ್ ಚಿನ್ನ. ಥ್ಯಾಂಕ್ ಯು. ತಗೊಳ್ಬಿಟ್ಟೆ ಮಧು, ನಿಮ್ ಪರಿಚಯನ? ಒಳ್ಳೆ ಮಾತು ಹೇಳಿದ್ರಿ, ನನ್ನ ಮಗನ್ ಕ್ಲೋಸ್ ಫ್ರೆಂಡ್ ಅಲ್ವಾ. ಲೇ, ಅಲ್ಲ ಹಾಕಿದ್ದಿ, ಇಲ್ಲೇ ಬರ. ಏನ ಮಧು, ಚೆನ್ನಾಗಿದ್ದೀಯನ? ಕೂತ್ಕೊಳ. ಇವನು ನಮ್ಮ ಮೊಮ್ಮಗ ಕಣ. ಹಾಯ್ ಅಂಕಲ್. ಏನೋ ಹಾಗ್ ನೋಡ್ತಾ ಇದ್ದೀಯಾ? ನಮ್ ಚಂದ್ರಮೌಳಿ ಮಗ ಕಣ, ಅವತ್ತರ ಇಲ್ಲ. ಲಂಬೋದರ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಶೂರ್, ಕಡೆ ಬರ್ತೀರಾ? ಎಕ್ಸ್ಕ್ಯೂಸ್ ಮೀ, 2 ನಿಮಿಷ. ಬೇಗ ಬಂದ್ಬಿಡ. ಏನ್ರಿ ಏನ್ರಿ ಇದು? ಏನ್ ಸರ್? ಯಾವ್ದು ಸರ್? ಅಲ್ಲ, ನನ್ನ ಎದುರಿಗೆ ನನ್ನ ಮಗನ ಅವರು ತಮ್ಮ ಮಗ ಅಂತಿದ್ದಾರೆ. ನನಗೆ ಎಷ್ಟು ಎಷ್ಟು ಸಂಕಟ ಆಗ್ತಿದೆ. ಅದರ 10ರಷ್ಟು ಸಂಕಟ ನನಗಾಗ್ತಿದೆ ಮಿಸ್ಟರ್ ಮಧುಸೂದನ್. ಆದರೆ ನಮ್ಮ ವಂಶದ ಮಾನ ಮರ್ಯಾದೆ ಕಾಪಾಡ್ಕೊಳ್ಳೋಕೆ ನಾನು ಈ ನಾಟಕ ಆಡಲೇಬೇಕಾಗಿದೆ. ನಾಟಕ ಯಾಕೆ ಆಡಬೇಕು? ಇನ್ನೇನು ಸರ್ ಮಾಡೋದು? ಗೌರಿಗೂ ಚಂದ್ರಮೌಳಿಗೂ ನಡೆದ ಮದುವೆ ಸುಳ್ಳು ಮದುವೆ ಅಂತ ಗೊತ್ತಿಲ್ಲದ ಅವರು ಗೌರಿ ಹುಟ್ಟಿದ ಮಗು ಚಂದ್ರಮೌಳಿ ಮಗು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರು ಆಗಾಗ ಬಂದು ನಮ್ಮ ಮೊಮ್ಮಗನ್ ನಂಬ್ಕೊಡಿ ನಮ್ಮ ಮೊಮ್ಮಗನ್ ನಂಬ್ಕೊಡಿ ಅಂತ ನನ್ನನ್ನು ಗೋಳೋಯ್ಕೋತಿರ್ತಾರೆ. ಅವ್ರಿಗೆ ನೇರವಾಗಿ ಹೇಳ್ಬಿಡುತ್ತಾನೆ, ಇದು ನಿಮ್ಮ ಮೊಮ್ಮಗ ಅಲ್ಲ ಅಂತ. ಇನ್ಯಾರ್ದು ಅಂತ ಕೇಳಿದ್ರೆ ಏನ್ ಸರ್ ಹೇಳಿ? ಗೌರಿ ಫಸ್ಟ್ ನೈಟಿಗೆ ಅಂತ ರೂಮಲ್ಲಿ ಮಲ್ಕೊಂಡಿರುವಾಗ ನಿಮ್ಮ ಮಗ ಚಂದ್ರಮೌಳಿಯ ಸ್ನೇಹಿತ ಮಧುಸೂದನ್ ಬಂದು ಅವಳನ್ನು ರೇಪ್ ಮಾಡಿ ಹುಟ್ಟಿದ ಮಗು ಅಂತ ಹೇಳಕ್ ಆಗತ್ತಾ ಸರ್? ಹೇಳ ಸರ್. ಯಾಕೆ ಸರ್ ಸುಮ್ಮನಾದ್ರಿ? ಹೇಳಿ ಸರ್. ನನ್ನ ತಂಗಿ ಮಾನ, ನಿಮ್ಮ ಮಾನ, ನಮ್ಮ ವಂಶದ ಮಾನ ಕಾಪಾಡೋಕ್ಕೋಸ್ಕರ, ಆ ಮುದಿ ದಂಪತಿಗಳ ಮನಸ್ಸಿನ ಸಮಾಧಾನಕ್ಕೋಸ್ಕರ ನಾನು ಈ ನಾಟಕ ಆಡ್ತಾ ಇದ್ದೇನೆ. ಪಾಪ ಆ ಮಗು ಕೂಡ ಈ ನಾಟಕ ಆಡ್ಬೇಕಾಗಿ ಬಂದಿದ್ದೇಲ್ಲ ಸರ್. ಅಲ್ಲ ಸರ್, ಅವ್ರ ಮುಂದೆ ನಿಮ್ಮನ್ನ ಅಂಕಲ್ ಅಂತ ಅನ್ಬೇಕಾದ್ರೆ ಆ ಮಗುಗೆ ಎಷ್ಟು ಸಂಕಟ ಆಗಿರ್ಬೇಕು. ಅದಕ್ಕೆ ಇನ್ಮೇಲೆ ನಾಟಕ ಬೇಡ ಸರ್. ನಾನು ಅವ್ರ ಮುಂದೆ ಹೇಳ್ಬಿಡ್ತೀನಿ ಸರ್, ಇದು ನಿಮ್ಮ ಮೊಮ್ಮಗು ಅಲ್ಲ, ಇದು ನಿಮ್ಮ ಸೊಸೆನಾ, ಇವರು ರೇಪ್ ಮಾಡಿ ಹುಟ್ಟಿದ ಮಗು ಅಂತ ಹೇಳ್ಬಿಡ್ತೀನಿ ಸರ್. ಲಂಬೋದರ್ ಪ್ಲೀಸ್ ಡೋಂಟ್ ಗೆಟ್ ಎಕ್ಸೈಟೆಡ್. ನಂಗೆ ಅರ್ಥ ಆಗ್ತಾ ಇದೆ ನೀವು ಮಾಡ್ತಾ ಇರೋದೆಲ್ಲ ನನ್ನ ಒಳ್ಳೇದಕ್ಕೆ ಅಂತ. ನೋಡಿ, ಅವರು ಅವ್ರು ನನ್ನ ಮಗನ್ನ ಅವ್ರ ಮೊಮ್ಮಗು ಅಂತ ತಿಳ್ಕೊಂಡ್ರೆ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಥ್ಯಾಂಕ್ ಯು ಸರ್. ಅದಕ್ಕೆ ಸರ್ ನಿಮ್ಮನ್ನು ದೊಡ್ಡ ಮನುಷ್ಯರು ಅಂತ ಅನ್ನೋದು. ಬನ್ನಿ ಸರ್. ಒಂದು ನಿಮಿಷ, ನಂದು ಒಂದೇ ಒಂದು ರಿಕ್ವೆಸ್ಟ್. ಹೇಳಿ. ನಾಳೆ ನನ್ನ ಮಗನ್ನ ಏರ್ಪೋರ್ಟಿಗೆ ಕರ್ಕೊಂಬರೋದನ್ನ ಮಿಸ್ ಮಾಡಬೇಡಿ. ಯಾಕೆಂದ್ರೆ ನಾ ಫ್ಲೈ ಮಾಡ್ತಿರ್ಬೇಕಾದ್ರೆ ಅವ್ನು ನಂಗೆ ಟಾಟ ಮಾಡ್ತಿರ್ಬೇಕು. ಡನ್ ಸರ್, ಬನ್ನಿ ಸರ್. ಹಾಯ್ ಅಂಕಲ್, ಮಾತಾಡಿದ್ದು ಆಯ್ತಾ? ಆಯ್ತು ಮೈ ಡಿಯರ್ ಚೈಲ್ಡ್, ಆಯ್ತು. ಅಲ್ಲ ಮಧು, ನೀನ್ ಯಾವಾಗ ಬಂದೆ, ಈಗ ಎಲ್ಲಿದ್ದೀಯೋ? ಕಲ್ಕತ್ತಲ್ಲಿ ಒಂದು ಕೆಮಿಕಲ್ ಫ್ಯಾಕ್ಟರಿ ಇಟ್ಕೊಂಡಿದ್ದೀನಿ, ಯಾವ್ದೋ ಕೆಲಸದ ಮೇಲೆ ಬಂದಿದ್ದೆ. ನಾಳೆ ಹೊರಡ್ತಾ ಇದ್ದೀನಿ. ಹೌದ?
ನಾವು ನಾಳೆ ಹೋಗ್ತಾ ಇದ್ದೀವಿ ಅಮೃತಸರಕ್ಕೆ. ಹೌದಾ? ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ನಿನ್ ಬರ್ತೀನಿ. ಸಿ ಯು ಮೈ ಚಾಯ್. ಬಾಯ್ ಅಂಕಲ್. ಬಾಯ್ ಬಾಯ್ ಬಾಯ್. ಇಲ್ಲ ಪೂರ್ಣಾನಂದ ರೇ, ನಾನು ಚಂದ್ರಮೌಳಿಯನ್ನ ಕರ್ಕೊಂಡು ಹೋಗ್ಲೆ. ಅಲ್ಲ, ಅದೇ ಇನ್ಸ್ಪೆಕ್ಷನ್ ಇದೆ ಅಂತ ಹೇಳಿದ್ನಲ್ಲ. ಇನ್ಸ್ಪೆಕ್ಷನ್ ಇದ್ಕಿದಂಗೆ ಯಾಕೆ ಬಂತ? ಬೆಳಿಗ್ಗೆ ಇನ್ಸ್ಪೆಕ್ಷನ್ ಮುಗಿದ ತಕ್ಷಣ ಬೇಗ ಕರ್ಕೊಂಡ್ ಬಂದ್ಬಿಡ. ಖಂಡಿತ ಖಂಡಿತ ಬಾ. ನಾಳೆ ಬಂದ್ಬಿಡ. ಪ್ರಹ್ಲಾದಾರಂ ತಾರಿಷವ ಜನ್ಯೋ ದೇ ಪದೇ ಚತುಷ್ಪದೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮಸ್ಕಾರ. ಓ ಬನ್ನಿ ಮಿಸ್ಟರ್ ಲಂಬೋದರ್, ಕರ್ಕೊಳ್ಳಿ ನಿಮ್ಮ ಹುಡುಗನ್ನ, ಕರೆಕ್ಟ್ ಟೈಮಿಗೆ ಕರ್ಕೊಂಡ್ ಬಂದಿದ್ದೀನಿ. ಥ್ಯಾಂಕ್ ಯು ಸರ್. ಗಣೇಶ ಊಟಕ್ಕೆ ಹೋಗೋ. ಏನ್ ಮರಿ? ತಂದೆ ತಾಯಿ ಅಜ್ಜಿ ತಾತ ಇವರೆಲ್ಲರೂ ಪ್ರೀತಿ ಹೇಗಿರುತ್ತೆ ಅಂತ ನಮ್ಮಂತ ಅನಾಥ ಮಕ್ಳಿಗೆ ಗೊತ್ತೇ ಇರಲ್ಲ. ಅಂತೂ ಮೂರು ದಿವಸನಾದ್ರೂ ಆ ಪ್ರೀತಿ ನಂಗೆ ಸಿಗುವಾಗ ಮಾಡದಲ್ಲ. ತುಂಬಾ ಥ್ಯಾಂಕ್ಸ್, ನಾನೇನ್ ಬರ್ತೀನಿ. ಆ ಪ್ರೀತಿ ಮೂರೇ ದಿವಸಕ್ಕೆ ಮುಕ್ತಾಯ ಆಯ್ತು ಅಂತ ತಿಳ್ಕೊಬೇಡ ಗಣೇಶ, ಅದನ್ನ ನಾನು ನಿನಗೆ ಶಾಶ್ವತವಾಗಿ ಕೊಡ್ತೀನಿ. ನೀನು ನನ್ನ ಮನಸ್ಸನ್ನೇ ಗೆದ್ಬಿಟ್ಟಿದ್ಯಪ್ಪ. ನಾನು ನಾಳೆ ಬೆಳಿಗ್ಗೆನೆ ಬಂದು ನಿನ್ನನ್ನು ದತ್ತು ತಗೊಳಕ್ಕೆ ಏನೇನು ಏರ್ಪಾಡು ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀನಿ. ಇಷ್ಟು ದಿವಸ ನೀನು ಯಾರ್ಯಾರು ನನ್ನ ಡ್ಯಾಡಿ ಅಂತ ಕರೆದಿಯೋ ಅವ್ರು ಯಾರೂ ನಿನ್ನ ಡ್ಯಾಡಿ ಅಲ್ಲ, ಈಗಳಿಗೆಯಿಂದ ನಾನೇ ನಿನ್ನ ಡ್ಯಾಡಿ. ನಿಜನಾ ಅಂಕಲ್? ಅಂಕಲ್ ಅಲ್ಲ ಮರಿ, ಡ್ಯಾಡಿ. ಡ್ಯಾಡಿ? ಡ್ಯಾಡಿ? ಹಾಂ ಡ್ಯಾಡಿ. ಇದೊಂದು ವಿಶೇಷ ಪ್ರಕಟಣೆ. ವಿಮಾನ ನಿಲ್ದಾಣದ ರನ್ವೇ ತೊಂದರೆಯಿಂದಾಗಿ ಇಲ್ಲಿಂದ ಹೊರಡಲಿರುವ ಎಲ್ಲ ವಿಮಾನಗಳು 3 ಗಂಟೆ ತಡವಾಗಿ ಹೊರಡುತ್ತದೆ ಎಂದು ತಿಳಿಸಲು ವಿಷಾದಿಸುತ್ತೇವೆ. ಒಳ್ಳೇದೇ ಆಯ್ತು, ನನ್ನ ಮಗ ಇನ್ಸ್ಪೆಕ್ಷನ್ ಮುಗಿಸ್ಕೊಂಡು ಬಂದ್ಬಿಟ್ರೆ 3 ಗಂಟೆ ಕಾಲ ಅವನ ಜೊತೆ ಹಾಯಾಗಿ ಕಳಿಬೋದು. ಲಗೇಜ್ ತಗೊಂಡ್ ಬಾಪ. ಹಲೋ ಮಿಸ್ಟರ್ ಮಧುಸೂದನ್. ಓ ಹಲೋ ಮಿಸ್ಟರ್ ಆನಂದ್ ರಾವ್. ಏನ್ 12 ಆದ್ರೆ ಇಲ್ಲೇ ಇದೀರಾ? ಫ್ಲೈಟ್ ಲೇಟಾ? ಬರೀ ಲೇಟ್ ಅಲ್ಲ, ರನ್ವೇ ಪ್ರಾಬ್ಲಮ್ ಅಂತೆ, ಎಲ್ಲ ಫ್ಲೈಟ್ಸು ಲೇಟ್. ಓ ಮೈ ಗಾಡ್. ಹೌದು, ನಿಮ್ ಮಗನ್ ಕರ್ಕೊಂಡ್ ಬರ್ತೀನಿ ಅಂದಿದ್ರಿ ಎಲ್ಲಿ? ಅವನಿಗೆ 12 ಇನ್ಸ್ಪೆಕ್ಷನ್, ನನ್ ಒಂದೂವರೆಗೆ ಫ್ಲೈಟ್ ಇತ್ತು. ಎಲ್ಲಿ ಮಿಸ್ ಆಗುತ್ತೋ ಅಂತ ಬಂದ್ಬಿಟ್ಟೆ. ಬಹುಶಃ ಅವ್ನ ಅವರೇ ಕರ್ಕೊಂಡ್ ಬರ್ಬೋದು. ನಿಮ್ ಮಗ ಎಲ್ಲಿ? ಅಯ್ಯೋ ಅವಂದು ಅದೇ ಪ್ರಾಬ್ಲಮ್ ಇನ್ಸ್ಪೆಕ್ಷನ್ದು. 12 ನನಗೆ ಫ್ಲೈಟ್, ಎಲ್ಲಿ ಹೊಟ್ಟೋಗ್ಬಿಟ್ಟಿರ್ತೀನೋ ಅಂತ ಬಂದೇ ಇಲ್ಲ. ಲಗ್ಗೇಜ್ ತಗೊಂಬಪ್ಪ ಬರ್ರಿ. ಲೇ ನಮ್ಮ ಮಧು ಇಲ್ಲೇ ಇದ್ದಾನೆ. ಏನ ಮಧು ಇನ್ನೂ ಹೊರಟೇ ಇಲ್ಲ? ಇಲ್ಲ, ಅದು ರನ್ವೇ ಪ್ರಾಬ್ಲಮ್ ಅಂತೆ, ಎಲ್ಲ ಫ್ಲೈಟ್ಸು 3 ಗಂಟೆ ಲೇಟು. ಹೌದಾ? ಹೇ ಬನ್ರಿ ಹಾಗಾದ್ರೆ, ನಮ್ ಚಂದ್ರಮಾಳನ್ ಕರ್ಕೊಂಡ್ ಬಂದ್ಬಿಡೋಣ, 3 ಅವನ ಜೊತೆ ಕಾಲ ಕಳಿಬಹುದು. ಬೇಡ ಬೇಡ, ನಾವ್ ಈ ಕಡೆಯಿಂದ ಹೋಗೋದು ಅವ್ರ ಆ ಕಡೆಯಿಂದ ಬರೋದು ಚೆನ್ನಾಗಿರೋದಿಲ್ಲ, ಬರೋವರೆಗೂ ಇಲ್ಲೇ ಕಾಯೋಣ. ಸರ್, ಇವರು ಆನಂದ್ ರಾವ್ ಅಂತ, ವಾಷಿಂಗ್ಟನ್ ಅಲ್ಲಿ ಇದಾರೆ, ಅಶೋಕ ಹೋಟೆಲ್ ನನ್ನ ಫ್ರೆಂಡ್ ಆದ್ರು. ಹಲೋ, ಇವರು ಪೂರ್ಣಾನಂದ್ ರಾವ್ ಅಂತ, ನನ್ನ ಫ್ರೆಂಡ್ ಫಾದರ್. ಐ ಸಿ, ನೀವಿಬ್ರು ಯಾರಿಗೋ ಕಾಯ್ತಿರೋ ಹಾಗಿದೆ. ನನ್ನ ಮೊಮ್ಮಗ ಇನ್ಸ್ಪೆಕ್ಷನ್ ಮುಗಿಸ್ಕೊಂಡ್ ಬರ್ಬೇಕಾಗಿತ್ತು, ಅವನಿಗೋಸ್ಕರ ಕಾಯ್ತಾ ಇದ್ದೀವಿ. ಇನ್ಸ್ಪೆಕ್ಷನ್? ಯಾವ ಸ್ಕೂಲ್ ಓದ್ತಾನೆ ನಿಮ್ಮ ಮೊಮ್ಮಗ? ಗ್ರೇಟ್ ಬ್ರಿಟನ್ ಇಂಗ್ಲಿಷ್ ಸ್ಕೂಲ್. ಅರೇ ನನ್ ಮಗನ್ ಸ್ಕೂಲ್. ನಿಮ್ ಮೊಮ್ಮಗನ ಹೆಸರೇನು? ಚಂದ್ರಮೌಳಿ ಅಂತ. ಒಟ್ನಲ್ಲಿ ನಮ್ ಮೂರ್ ಜನ ಮಕ್ಕಳು ಗ್ರೇಟ್ ಬ್ರಿಟನ್ ಇಂಗ್ಲಿಷ್ ಸ್ಕೂಲ್. 3 ಮಕ್ಕಳು? ಹೌದು ಸರ್, ನನ್ ಮಗ ಎ ಗಣೇಶ್, ಇವ್ರ ಮಗ ಎಂ ಗಣೇಶ್, ನಿಮ್ ಮೊಮ್ಮಗ ಚಂದ್ರಮೌಳಿ. ಏನಮ್ಮದು, ನಿನ್ಗೊಬ್ ಮಗ ಇದಾನಾ? ನೀನ್ ಮದುವೆ ಮಾಡ್ಕೊಂಡ್ ವಿಷಯ ನಮ್ಗೆ ಹೇಳೇ ಇಲ್ವಲ್ಲ? ಅದ್ ಹಾಗಲ್ಲ, ಅದು ಬೇರೆ ಕತೆ ಬಿಡಿ. ಅದೇನೋ ಬೇರೆ ಕತೆ. ನನ್ನ ಮಗನ್ನ ಅವ್ರ ಮೊಮ್ಮಗ ಅಂತ ತಿಳ್ಕೊಂಡಿದ್ದಾರೆ. ಏನಮ್ಮದು, ನಿನ್ ಮಗನ್ನ ಯಾವ್ದಾದ್ರು ಹಾಸ್ಟೆಲ್ ಬಿಟ್ಟಿದ್ದೀಯೇನೋ? ಇಲ್ಲ, ಹಾಸ್ಟೆಲ್ ಇಲ್ಲ, ನನಗೆ ಬೇಕಾದವ್ರು ಒಬ್ಬರ ಹತ್ರ ಬಿಟ್ಟು ಓದಿಸ್ತಾ ಇದ್ದೀನಿ. ನಾನು ಅಷ್ಟೇ, ಹಾಸ್ಟೆಲ್ ಬಿಟ್ರೆ ಹುಡುಗರು ಹಾಳಾಗಿ ಹೋಗ್ತಾರೆ, ಅದಕ್ಕೆ ನನ್ ಬೇಕಾದ್ರೂ ಒಬ್ಬರ ಹತ್ರ ಬಿಟ್ಟು ಓದಿಸ್ತಾ ಇದ್ದೀನಿ. ಮಿಸ್ಟರ್ ಲಂಬೋದರ್ ಅಂತ. ನಿಮ್ ಮಗ ಎ ಗಣೇಶ್ ಲಂಬೋದರ್ ಹತ್ರನೇ ಇರೋದು? ಹೌದು.
ನನ್ನ ಮೊಮ್ಮಗ ಚಂದ್ರಮೌಳಿನು ಲಂಬೋದರ ಹತ್ರನೇ ಓದ್ತಿರೋದು. ಎ ಗಣೇಶ್, ಎಂ ಗಣೇಶ್, ಚಂದ್ರಮೌಳಿ ಮೂರು ಜನನು ಲಂಬೋದರ ಹತ್ರನೇ ಇರೋದು. ಮಿಸ್ಟರ್ ಆನಂದರಾವ್, ಇದ್ರಲ್ಲೇನೋ ಮೋಸ ಇದೆ. ಚೇ, ಹಾಗೇನಿಲ್ಲ, ಅವ್ನ ಅಪ್ಪಟ ಚಿನ್ನ. ಅದಕ್ಯಾಕೆ ಯೋಚನೆ, ನಮ್ಮ ಮೊಮ್ಮಗನ ಕರ್ಕೊಂಡ್ ಬರ್ತಾನಲ್ಲ, ಕೇಳ್ಬಿಡೋಣ. ನಾವ್ ಈ ತರ ಕಾಯ್ತಾ ಇರೋದ್ ನೋಡಿದ್ರೆ ಅವ್ನ್ ಬರೋ ಡೌಟ್. ನಿಮ್ ಮೊಮ್ಮಗನ ಫೋಟೋ ನಿಮ್ ಹತ್ರ ಇದೆಯಾ? ಹ್ಮ್ ಇದೆ, ತೋರಿಸಿ. ಇವ್ ನನ್ ಮಗ ಎ ಗಣೇಶ್. ಇವನು ನನ್ ಮಗ ಎಂ ಗಣೇಶ್. ಇವ್ ನಮ್ಮ ಮೊಮ್ಮಗ ಚಂದ್ರಮೌಳಿ. ಫ್ಲೈಟ್ ಕ್ಯಾನ್ಸಲ್ ಆದ್ರೂ ಸರಿ ಅವ್ನ ನಿಶ್ಚಿಕೆ ಬಿಡಬಾರ್ದು. ಯಾಕೆ ಗಾಬರಿ ಆಗ್ಬಿಟ್ರಿ ಲಂಬೋದು? ಬನ್ನಿ ಒಳಗೆ ಬನ್ನಿ, ನಮ್ಮ ಮನೇಲಿ ನಮಗೆ ಸ್ವಾಗತ. ನೀವು ನಮ್ಮ ಮೊಮ್ಮಗನ ಕರ್ಕೊಂಡು ಏರ್ಪೋರ್ಟ್ ಬರ್ಲಿಲ್ಲ ನೋಡಿ, ನಮಗ್ ಹೋಗಕ್ ಮನ್ಸೇ ಆಗ್ಲಿಲ್ಲ. ಫ್ಲೈಟ್ ಟಿಕೆಟ್ ನ ಕ್ಯಾನ್ಸಲ್ ಮಾಡ್ಕೊಂಡ್ ಬಂದ್ಬಿಟ್ವಿ. ಅಯ್ಯಯ್ಯೋ, ಆಹಾ, ನಿಜವಾದ ಪ್ರೀತಿ ಅಂದ್ರೆ ಇದು ಅಲ್ಲ. ನಿಮ್ಮಂತ ತಾತ ಅಜ್ಜಿನ ಪಡಿಬೇಕಾದ್ರೆ ನಮ್ಮ ಚಂದ್ರಮೌಳಿ ತುಂಬಾ ಪುಣ್ಯ ಮಾಡಿರ್ಬೇಕು. ಹೌದು ಹೌದು, ಈ ಆನಂದರಾವ್ ಅಂತ ತಂದೆನ್ ಪಡಿಯೋಕು ಪುಣ್ಯ ಮಾಡಿರ್ಬೇಕು ಅಲ್ವಾ? ತಗೊಳ್ಳ ನೀನ್ ವಿಡಿಯೋ ಕ್ಯಾಸೆಟ್ ನ. ಯಾರ್ದೋ ಮಗು ತೊಟ್ಟಲ್ ಶಾಸ್ತ್ರ ಆದ್ರೆ ಅದನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡಿಸಿ ಮೂರ್ ಕಾಪಿ ಮಾಡಿಸಿ ಎಲ್ಲರಿಗೂ ಕಳ್ಸಿದ್ಯಾ? ಸದ್ಯ ಇವತ್ತಾದ್ರೂ ನಿನ್ ನಾಟಕ ಗೊತ್ತಾಯ್ತಲ್ಲ, ಅನ್ಯಾಯವಾಗಿ ನನ್ನ ಆಸ್ತಿ ಎಲ್ಲ ನಿನ್ ಹೆಸರು ಬರ್ದ್ ಬಿಡ್ತಾ ಇದ್ನಲ್ಲಯ್ಯ, ತಗೊಳ್ಳ ನಿನ್ ಕ್ಯಾಸೆಟ್. ನಾವು ಕ್ಯಾಸೆಟ್ ತರ್ಲಿಲ್ಲ, ಇಲ್ದಿದ್ರೆ ನಾವು ನಿನ್ ಮುಖಕ್ಕೆ ಎಸಿತಾ ಇದ್ವಿ. ಅಯ್ಯೋ, ಏನ್ರಿ ಇದು ನಾಟಕ, ಯಾಕೆ ಹೇಗ್ ಮಾಡ್ತಿದ್ದೀರಾ? ಏನು ಗೊತ್ತಿಲ್ದಿರ್ ತರ ಆಡೋದ್ ನೋಡು, ನೀವ್ ಮೂರ್ ಜನನ ಸೇರ್ಕೊಂಡೆ ಆಡಿರೋದಿ ನಾಟಕ. ಅಮ್ಮ ತಾಯಿ, ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನ್ ತಂಟೆಗ್ ಮಾತ್ರ ಬರ್ಬೇಡಿ. ಏನೋ ಚಿಲ್ಟೇರಿ, ಯಾರನ್ನು ಡ್ಯಾಡಿ ತಾತ ಅಜ್ಜಿ ಅಂತ ಕರಿತಾ ಇಲ್ವಲ್ಲೋ? ಇನ್ಮೇಲೆ ನಾನು ಯಾರನ್ನು ಡ್ಯಾಡಿ ಅಜ್ಜಿ ತಾತ ಅಂತ ಕರೆಯಲ್ಲರಿ, ಇನ್ಮೇಲೆ ಇವರೇ ನನ್ನ ಡ್ಯಾಡಿ. ಆಹಾ, ನಿಯತ್ತು ನನ್ನ ಮಗನಿಗೆ. ಇವನು 420 ಆದ್ರೆ ಅವನು 840, ಇನ್ನಾ ಹುಟ್ಟಲಿಲ್ಲ ಬೆಳಿಲಿಲ್ಲ, ಆಗ್ಲೇ ಇಷ್ಟೊಂದು ಸುಳ್ಳು ಹೇಳೋದು ಬ್ಲಾಕ್ ಮೇಲ್ ಮಾಡೋದು ಮಾಡ್ತಾ ಇದನ್ನಲ್ಲ, ನಾಳೆ ದೊಡ್ಡವನಾದ ಮೇಲೆ ಎಷ್ಟು ಮನೆ ಹಾಳು ಮಾಡಬಹುದು, ಎಷ್ಟು ಕೊಂಪೆ ನಾಶ ಮಾಡಬಹುದು. ಇವರಿಬ್ಬರನ್ನು ಹೀಗೆ ಬಿಟ್ರೆ ಇವ್ರು ಸುಳ್ಳಲ್ಲೇ ಒಂದು ಅರಮನೆ ಕಟ್ಟಿ ಎಷ್ಟು ಜನಕ್ಕೆ ಮಂಕ ಬೂದಿ ಎರಿಸಬಹುದು ಅಂತೀನಿ. ಅದಕ್ಕೆ ಹಾಗೆ ಬಿಡಬಾರ್ದು. ಇಷ್ಟು ವರ್ಷ ನಾವು ಕಳಿಸಿರೋ ಅಷ್ಟು ಹಣನ ಮುಖದ ಮೇಲೆ ಹೊಡೆದು ವಸೂಲ್ ಮಾಡ್ಬೇಕು, ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮನಿ ಆರ್ಡರ್ ಕೌಂಟರ್ ಫೈಲ್ ತೋರಿಸಿ ಒದ್ದು ಒಳಗೆ ಹಾಕ್ಸ್ಬೇಕು, ಇಲ್ಲ ಇಬ್ರಿಗೂ ನುಣ್ಣಗ್ ತಲೆ ಬೋಳಿಸಿ ಕತ್ತೆ ಮೇಲೆ ಕೂರಿಸಿ ರೋಡ್ ರೋಡ್ ಅಲ್ಲಿ ಮೆರವಣಿಗೆ ಮಾಡಿಸಿ ಮಾನ ಕಳಿಬೇಕು. ಮಾನ ಇದ್ರೆ ತಾನೇ ಕಳಿಯೋದಕ್ಕೆ, ಇಂಥವ್ರಿಗೆಲ್ಲ ಸಣ್ಣ ಪುಟ್ಟ ಶಿಕ್ಷೆ ಕೊಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನನ್ನ ಐಡಿಯಾ ಕೇಳಿದ್ರೆ ಇವ್ರನ್ನ ಸಾಯಿಸೇ ಬಿಡಬೇಕು. ನಾನೇನಾದ್ರೂ ರಿವಾಲ್ವರ್ ತಂದಿದ್ರೆ ಇವನ್ ಮಾಡಿದ ಮೋಸ ಗೊತ್ತಾದ ತಕ್ಷಣ ನೆಡ್ಡಿಮಿಲ್ ಅಂತ ಸಾಯಿಸ್ಬಿಡ್ತಿದ್ದೆ. ಅರೆ, ಜೈಲ್ಗೆ ಹೋಗಿದ್ರು ಪರವಾಗಿಲ್ಲ ರೀ, ಒಬ್ಬ ಮೋಸಗಾರ ಸಾಯಿಸ್ತೇನೋ ತೃಪ್ತಿ ಆದ್ರೂ ನನಗಿರ್ತಿತ್ತು. ನೀವ್ ಹಾಗ್ ಮಾಡಿ ಜೈಲಿಗೆ ಹೋಗಿದ್ರೆ ನಾನ್ ತುಂಬಾ ಸಂತೋಷ ಪಡ್ತಿದ್ದೆ ರೀ. ಮೊಮ್ಮಗ ಅಂತ ನಂಬಿಸಿ ಆಸೆ ತೋರಿಸಿ ನನ್ ಕರುಳಿನ ಜೊತೆ ಆಟ ಆಡಿದಾನೆ ಈ ಪಾಪಿ. ಅವತ್ತಿ ಒಂದ್ ಬರೆದು ಒಂದೊಂದು ಕಾಗ್ದಾನು ಓದಿ ನಾನ್ ಎಷ್ಟು ಸಂತೋಷ ಪಟ್ಟಿದ್ದೆ ಗೊತ್ತಾ? ಆದ್ರೆ ಇವತ್ತು ಅದೆಲ್ಲ ಸುಳ್ಳು ಅಂತ ಗೊತ್ತಾದ್ಮೇಲೆ ನನ್ನ ಹೊಟ್ಟೆಲಿ ಬೆಂಕಿ ಹಾಕಿದಾಗ ಆಗ್ತಾ ಇದೆ. ಆ ಬೆಂಕಿ ಇವನ್ನ ಸುಮ್ನೆ ಬಿಡೋದಿಲ್ಲ, ಆ ಹೊತ್ತಿ ತಗೊಂಡೆ ತಗೊಳುತ್ತೆ. ಎಲ್ಲಾರ್ದು ಮುಗಿತಾ? ಮುಗೀತು. ಓ ಹಾಗ, ಬನ್ನಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ಅದೇನ್ ಕಂಪ್ಲೇಂಟ್ ಕೊಡ್ತಿರೋ ಕೊಡಿ. ನಾನು ಸುಮ್ನೆ ಕೂತಿದ್ದೀನಿ ಅಂತ ನನ್ನ ಸುತ್ತ ಗ್ರಹಗಳ ತರ ಸುತ್ತಿ ಸುತ್ತಿ ಬಾಯಿಗೆ ಬಂದಂಗ ಬೈತಿದ್ದೀರಾ? ಏನ್ರಿ ಮಿಸ್ಟರ್ ಆನಂದರಾವ್, ತಪ್ಪು ಮಾಡಿರೋನು ನಾನೊಬ್ನೇನಾ? ನಾನೇನೋ ನಿಮಗೊಂದು ಮಗು ಹುಟ್ಟಿದೆ, ತಿಂಗಳಿಗೆ ಹಣ ಕಳಿಸಿದ್ರೆ ನಿಮ್ ಮಗುನ ಸಾಕ್ತೀನಿ ಅಂತ ಸುಳ್ಳು ಕಾಗದ ಬರದೆ ನಿಜ. ಆದ್ರೆ ಅದನ್ನ ನಂಬೋಕೆ ನೀವ್ ಎಂಥ ಮುಟ್ಟಾಳ್ರಿ ಇರ್ಬೇಕು. ನೀವ್ ಅದನ್ನ ಯಾಕೆ ನಂಬಿದ್ರಿ? ನಿಮ್ಮಲ್ಲಿರೋ ಒಂದು ದೌರ್ಬಲ್ಯದಿಂದ. ಇರೋ ಒಬ್ಬ ಹೆಂಡತಿ ಸಾಲದೆ ಜಗತ್ನಲ್ಲಿರೋ ಹೆಂಗಸರನ್ನೆಲ್ಲ ಅನುಭವಿಸ್ಬೇಕು ಅನ್ನೋ ನೀಚ ಬುದ್ಧಿ ನಿಮ್ಮಲ್ಲಿರೋದ್ರಿಂದ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವ ಹೆಣ್ಣು ಮಕ್ಕಳೆಲ್ಲ ನಿಮ್ಮ ಸೂಳೆಯರು ಅನ್ನೋ ಕೆಟ್ಟ ಭಾವನೆ ನಿಮ್ಮಲ್ಲಿರೋದ್ರಿಂದ. ಗೌರಿ ಪಾಪ ಅನಾಥೆ ಗತಿ ಇಲ್ದೋಳು, ಆ ವೀಕ್ನೆಸ್ ಅನ್ನು ಉಪಯೋಗಿಸ್ಕೊಂಡು ನೀವು ಅವಳ ಶೀಲ ಕಿತ್ಕೊಂಡ್ರಿ. ನಾನು ನಿಮ್ಮಲ್ಲಿರೋ ವೀಕ್ನೆಸ್ ಅನ್ನು ಉಪಯೋಗಿಸ್ಕೊಂಡು ನಿಮ್ಮ ಹತ್ರ ಹಣ ಕಿತ್ಕೊಂಡೆ. ಆದ್ರೆ ನಾನು ಮಾಡಿದ ಮಹಾ ಪಾಪದ ಕೆಲಸ, ನೀವು ಮಾಡಿದ ಮಾತ್ರ ಮಹಾ ಘನಕಾರ್ಯ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದೀರಲ್ಲ. ನಾನಾದ್ರೂ ಹೊಟ್ಟೆಪಾಡಿಗೋಸ್ಕರ ಮಾಡಿದೆ, ನೀವ್ ಯಾತಕ್ಕೋಸ್ಕರ ಮಾಡಿದ್ರಿ? ತೀಟೆಗೋಸ್ಕರ? ಮಿಸ್ಟರ್ ಆನಂದರಾವ್, ಪೊಲೀಸ್ ಸ್ಟೇಷನ್ಗೆ ಯಾಕೆ? ಪೇಪರ್ನವ್ರ ಹತ್ರನೂ ಹೋಗೋಣ. ನಾನ್ ನಿಮ್ಗೆ ಮೋಸ ಮಾಡಿದ ಕತೆ ನೀವ್ ಹೇಳಿ, ನಾನು ಹೇಳಿದ ಸುಳ್ಳನ್ನ ನೀವ್ ಯಾಕೆ ನಂಬಿದ್ರಿ ಅನ್ನೋ ಕತೆ ನಾನ್ ಹೇಳ್ತೀನಿ. ಆಗ ಜನರೇ ನಿರ್ಧಾರ ಮಾಡ್ತಾರೆ ಯಾರ್ ಮಾಡಿದ ದೊಡ್ಡ ತಪ್ಪು ಅಂತ. ಅಪ್ಪ, ನಿನ್ ಸಾವಾಸವೇ ಬೇಡ. ಏನ್ರಿ ಮಿಸ್ಟರ್ ಮಧು, ಮಧುಸೂದನ್ ದ ಗ್ರೇಟ್, ಏನ್ ಮಹಾ ಮಾತಾಡ್ತಿದ್ರಿ? ಪೊಲೀಸ್ ಸ್ಟೇಷನ್ಗೆ ಕಳಿಸ್ತೀರಾ, ತಲೆ ಬೋಳಿಸಿ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸ್ತೀರಾ?
ಅಯ್ಯಯ್ಯೋ ಬೇಡಪ್ಪ, ನನ್ನ ವಿಷಯ ತೆಗಿಬೇಡಪ್ಪ. ಯಾಕೆ ತೆಗಿಬಾರ್ದು? ಇಷ್ಟೊತ್ತು ಹಾರಾಡ್ತಾ ಇದ್ರಿ ಮಿಸ್ಟರ್ ಪೂರ್ಣಾನಂದರಾವ್. ಗಣೇಶ ಇವ್ರ ಮಗ ಅಂತ ನಾನು ಇವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿದೆ ನಿಜ, ಆದ್ರೆ ಮದುವೆನೆ ಆಗದೆ ಇರೋ ಇವರು ಆ ಮಗುನ್ ಸಾಕೋಕೆ ಯಾಕೆ ದುಡ್ಡು ಕೊಟ್ರು ಅಲ್ಲಿದೆ ವಿಷಯ. ಅಯ್ಯಯ್ಯೋ ಲಂಬೋದರ್, ಈಗ್ಯಾಕ ಆ ವಿಷಯ ಬಿಟ್ಬಿಡಿ. ಅದ್ ಹೇಗ್ ಬಿಡಕ್ಕಾಗತ್ತೆ? ಪೂರ್ಣಾನಂದರಾಯರಿಗೂ ವಿಶಾಲಾಕ್ಷಮ್ಮನವರಿಗೂ ಅವ್ರ ಸೊಸೆ ನಾನು ನೀವು ರೇಪ್ ಮಾಡಿದ ವಿಷಯ ತಿಳಿಸ್ಬೇಕಲ್ವೇ? ಏನಂದ್ರೆ? ಹಾ, ನೀವು ಯಾರನ್ನು ನಿಮ್ಮ ಮೊಮ್ಮಗ ಅಂತ ತಿಳ್ಕೊಂಡ್ರು, ಅವನೇ ತನ್ನ ಮಗ ಅಂತ ತಿಳ್ಕೊಂಡ ಈ ಮಧು ತಿಂಗಳಿಗೆ ಹಣ ಕಳಿಸ್ತಿದ್ದದ್ ಯಾಕೆ ಅಂದ್ರೆ, ನಿಮ್ಮ ಮಗ ಚಂದ್ರಮೌಳಿ ಆರ್ತಕ್ಷತೆಯ ಮಧ್ಯದಲ್ಲೇ ಎದ್ದು ನಿಮ್ಮನ್ನು ನೋಡೋಕ್ಕಂತ ಹೊರಟಾಗ ನಿಮ್ಮ ಸೊಸೆ ಗೌರಿ ವೆಡ್ಡಿಂಗ್ ಸ್ವೀಟ್ ನಲ್ಲಿ ಒಬ್ಬಳೆ ರಾತ್ರಿ ಮಲ್ಕೊಂಡಿರುವಾಗ ನಿಮ್ಮ ಮಗನ ಸ್ನೇಹಿತ ಈ ಮಧುಸೂದನ್ ಅವಳನ್ನು ರೇಪ್ ಮಾಡ್ದ. ಆ ವಿಷಯ ತಿಳಿದು ನಾನು ಬಲೆ ಬೀಸಿದೆ, ಬಲೆಗೆ ಬಿದ್ದ. ಅಯ್ಯೋ ಚಂಡಾಲ, ನನ್ನ ಸೊಸೆನೇ ರೇಪ್ ಮಾಡಕ್ ಹೋಗಿದ್ದೆ ನಿನ್ನ. ಅಯ್ಯೋ ಪಾಪಿ, ನಿಮ್ಗೇನ್ ಬಂದಿತ್ತ ಕೇಳು ನಿನ್ನ. ಇನ್ನು ನೀವು, ನಿಮ್ಮ ಮಗ ಚಂದ್ರಮೌಳಿ ಆರ್ತಕ್ಷತೆ ಮಧ್ಯದಲ್ಲೇ ಎದ್ದು ಬಂದ ಅಂತ ಹೇಳಿದೆ, ಯಾಕೆ? ಅದಕ್ಕೆ ಕಾರಣ ಯಾರು? ಲಂಬೋದ್ರ ಸಾಕ್ ಸುಮ್ನಿರಪ್ಪ. ವಿಶಾಲಾಕ್ಷಿ, ಇನ್ ಸ್ವಲ್ಪ ಹೊತ್ತಿದ್ರೆ ನಮ್ಮಿಬ್ರು ಮಧ್ಯೆ ಏನಾದ್ರೂ ತಂದ ಹಾಕ್ಬಿಟ್ಟು ನಮ್ಮನ್ನೇ ಬೇರೆ ಮಾಡ್ಬಿಡ್ತಾನೆ, ನಾವು ಹೋಗೋಣವಾ? ನಿಮ್ ರೂಟೆ ಅರ್ಥ ಆಗಲ್ಲಪ್ಪ. ಶ್ರೀಮತಿ ಸರ್ಸು ಲಂಬೋದರ್, ಎಲ್ಲಿ ವೀಕ್ನೆಸ್ ಇರುತ್ತೋ ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡಿ ಅದನ್ನ ಕ್ಯಾಶ್ ಮಾಡ್ಕೊಳ್ಳೋದೇ ನನ್ನ ರೂಟ್. ನನ್ನಲ್ಲಿರೋ ವೀಕ್ನೆಸ್ ನೋಡಿಯೇ ಈ ಗಣೇಶ ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡ್ದ. ಈ ಜಗತ್ತೇ ಹಾಗೆ, ನೀವು ಅಷ್ಟೇ. ಎಲ್ಲಿವರೆಗೆ ನಿಮ್ಮಲ್ಲಿ ದೌರ್ಬಲ್ಯ ಇರುತ್ತೋ ಅಲ್ಲಿವರೆಗೆ ಅದನ್ನ ಲಾಭಕ್ಕೆ ಬಳಸ್ಕೊಳ್ಳೋ ಲಂಬೋದರರು ನನ್ನಂಥವ್ರು ಇದ್ದೇ ಇರ್ತಾರೆ. ಎಲ್ಲಿವರೆಗೆ ಟೋಪಿ ಹಾಕಿಸ್ಕೊಳ್ಳೋರು ಇರ್ತಾರೋ ಅಲ್ಲಿವರೆಗೆ ಟೋಪಿ ಹಾಕುವವರು ಇದ್ದೇ ಇರ್ತಾರೆ. ಅದಕ್ಕೆ